விசிபிலிட்டி தெரியல பிரதர், வாய்ல ஆடிபிள் இல்ல. ஆடிபிள் கிளியர் ஓகே இருக்கா? ஓகே. கர்த்தனாலே பிரித்துள்ள சகோதரம் சகோதரே, தந்த தேவரு ಈ ಕೃಪೆಯನ್ನು ಕೊಟ್ಟದಕ್ಕಾಗಿ ಮೊತ್ತ ಮೊದಲಾಗಿ ದೇವರ ನಾಮನ ಕೊಂಡಾಡುತ್ತಾ ತಂದೆ ದೇವರು ನಮ್ಮನ್ನು ಎಲ್ಲ ಕೇಡುಗಳನ್ನ ಅಂತರದಿಂದ ತಪ್ಪಿಸಿ ಜೀವಿತದ ಸಂಕಲಿ ಇವರಿಗೆ ನಮ್ಮೆಲ್ಲರಿಂದ ಕಾದು ಕಾಪಾಡಿ ಬಂದದಕ್ಕಾಗಿ ದೇವರ ನಾಮನ ಕೊಂಡಾಡುತ್ತಾ ಇವತ್ತು ನಾವು ನೋಡುವಂತ ವಿಚಾರ ಯಾವ್ದು ಅಂತ ಹೇಳ್ಬೇಕಾದ್ರೆ ದ ಮೈಂಡ್ ಆಫ್ ಕ್ರೈಸ್ಟ್ ಯಾತಕ್ಕೋಸ್ಕರ ಇದನ್ನ ಆರಿಸ್ತಾ ಅಂತ ಹೇಳ್ಬೇಕಾದ್ರೆ ಇವತ್ತು ನಾವು ಎಂತೊಂದು ಕಾಲಘಟ್ಟದಲ್ಲಿದ್ದೇವೆ, ಎಂತೊಂದು ಸಮಯದಲ್ಲಿದ್ದೇವೆ ಅಂತ ಹೇಳ್ಬೇಕಾದ್ರೆ ಇವತ್ತು ನಾವು ನಮಗೋಸ್ಕರ ಇಟ್ಟು ಓಡಬೇಕಾಗಿದೆ, ನಮಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ನಾವು ಎಲ್ಲಿ ನಮ್ಮನ್ನು ಹಾಳು ಮಾಡ್ತೇವೆ ನಮ್ಮನ್ನು ಅಂತ ಹೇಳ್ಬೇಕಾದ್ರೆ ನಮ್ಮ ಆಲೋಚನೆಗಳಲ್ಲಿ ನಾವು ನಮ್ಮನ್ನು ಹಾಳು ಮಾಡ್ತೇವೆ. ದೇವರ ವಿಚಾರದಿಂದ ನಮಗೆ ದೂರ ಹೋಗ್ಲಿಕ್ಕೆ ಕಾರಣ ಯಾವ್ದು ಅಂತ ಹೇಳ್ಬೇಕಾದ್ರೆ ನಮ್ಮ ಆಲೋಚನೆ ಆಗಿರ್ಬೋದು, ಅಥವಾ ಇನ್ನು ನಾವು ಕ್ಲಿಯರ್ ಆಗಿ ನೋಡ್ಬೇಕಾದ್ರೆ ಪೌಲನಲ್ಲಿ ಹೇಳುವಂತ ಮಾತು ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಇರುವಂತ ಮನಸ್ಸು ನಿಮ್ಮಲ್ಲಿ ಇರಲಿ. ಈ ವಿಚಾರ ಯಾತಕ್ಕೆ ನಾನು ಆರಿಸಿ ತೆಗ್ದೆ ಅಂತ ಹೇಳ್ಬೇಕಾದ್ರೆ ಒಂದು 3-4 ಇಯರ್ಸ್ ಬ್ಯಾಕ್ ನನ್ನ ವೈಫ್ ಹೇಳ್ತಿ ಒಂದ್ಸಲ ಯಾವಾಗ ಹೇಳಿದ ಮಾತು ಮನಸ್ಸಲ್ಲಿತ್ತು. ಅದೆಂತ ಅಂತ ಹೇಳ್ಬೇಕಾದ್ರೆ ಕಷ್ಟ ಬಂದಾಗ ಅಥವಾ ಕೋಪ ಬಂದಾಗ ಅಥವಾ ನಮಗೆ ತಾಳ್ಮೆ ಇಲ್ಲದಾಗ ಅಥವಾ ಆಫೀಸಲ್ಲಿ ಆಗಿರ್ಬೋದು, ಲೋಕದಲ್ಲಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಜಾಗದಲ್ಲಿ ಆಗಿರ್ಬೋದು, ಯಾವ್ದಾದ್ರು ಒಂದು ಕಷ್ಟ ಬಂದಾಗ, ಯಾವ್ದಾದ್ರು ಒಂದು ಟೆಂಪ್ಟೇಷನ್ಸ್ ಬಂದಾಗ, ಯಾವ್ದಾದ್ರು ಒಂದು ನಮ್ಗೆ ಸಹಿಸ್ಲಿಕ್ಕೆ ಆಗದಂತ ಒಂದು ಕಾರ್ಯ ಬಂದಾಗ ನಾವು ಎಂತ ಮಾಡ್ತೇವೆ, ನಾರ್ಮಲಿ ರಿಯಾಕ್ಟ್ ಮಾಡ್ತೇವೆ. ಸೊ ಆ ರಿಯಾಕ್ಟ್ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಕೂಡ ಅದೇ ರೀತಿಯಲ್ಲಿ ಇದರಿಂದ ಅಪೋಸಿಟ್ ಬರ್ಬೋದು, ಅದು ಒಳ್ಳೇದು ಕೂಡ ಬರ್ಬೋದು, ಕೆಟ್ಟದ್ದು ಕೂಡ ಬರ್ಬೋದು. ಸೊ ಆ ಸಮಯದಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಒಂದು ವೇಳೆ ಕ್ರಿಸ್ತನು ಆ ಜಾಗದಲ್ಲಿ ಇಡ್ತಿದ್ರೆ ಸ್ವಾಮಿ ಅಂತ ಮಾಡ್ತಿದ್ದೆವು. ಈಗ ಯಾವುದೋ ಒಂದು ಸಿಚುವೇಶನ್ ಬಂತು, ಆಫೀಸಲ್ಲಿ ಆಗ್ಲಿ ಬೇರೆ ಎಲ್ಲ ಸಿಚುವೇಶನ್ ಆಗ್ಲಿ ಎಲ್ಲಿಯಾದ್ರೆ ಒಂದು ಸಿಚುವೇಶನ್ ಬಂತು, ಅವಾಗ ಆ ಸಿಚುವೇಶನ್ ಬಂದಾಗ ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬುದು ನಂಗೆ ಗೊತ್ತಾಗದಾಗ ನಾವು ಎಂತ ನೆನೆಸ್ಬೇಕಂತ ಹೇಳ್ಬೇಕಾದ್ರೆ ಒಂದು ವೇಳೆ ಕ್ರಿಸ್ತನ ಆ ಜಾಗದಲ್ಲಿ ಇದ್ರೆ ಕ್ರಿಸ್ತನ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದೆವು, ಹ್ಯಾಂಡಲ್ ಮಾಡ್ತಿರ್ಬಾರ್ದು, ಅಥವಾ ಕ್ರಿಸ್ತನ ಒಂದು ಕ್ವಾಲಿಟೀಸ್ ನೋಡ್ಬೇಕಾದ್ರೆ ಕ್ರಿಸ್ತನ್ ಯಾವ ರೀತಿ ರೆಸ್ಪಾನ್ಸ್ ಮಾಡಿರ್ಬೋದು ಅದಕ್ಕೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕಾದ್ರೆ ನಾವು ನೋಡ್ತೇವೆ ವಿ ಹ್ಯಾವ್ ಟು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಆ ಕ್ರಿಸ್ತನಲ್ಲಿರುವಂತಹ ಮನಸ್ಸು ನಮ್ಮಲ್ಲಿ ಇರಬೇಕು. ಹಾಗಾದ್ರೆ ಕ್ರಿಸ್ತನಲ್ಲಿರುವಂತಹ ಮನಸ್ಸು ಎಂಥದ್ದು ಎಂಬುದಾಗಿ ನಾವು ನೋಡ್ತೇವೆ ಮುಂದೆ. ಅದಕ್ಕೆ ಯಾಕೆ ಕ್ರಿಸ್ತನಲ್ಲಿರುವಂತಹ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತ ಹೇಳ್ಬೇಕಾದ್ರೆ ನಾವು ನೋಡ್ತೇವೆ ಒಂದು ಓಲ್ಡ್ ಗಾದೆ ಇದೆ, ಒಂದು ತುಂಬಾ ಓಲ್ಡ್ ಗಾದೆ ಇದೆ ಅಲ್ಲವೇ, ಅಲ್ಲದೆ ನಾವು ಒಂದು ಕೆಲವು ಫಿಲ್ಮ್ಸ್ ಕೂಡ ನೋಡಿರ್ತೇವೆ, ತಂದೆಗೆ ತಕ್ಕ ಮಗ, ಲೈಕ್ ಫಾದರ್ ಲೈಕ್ ಸನ್. ಸೊ ಯಾವ ಕೂಡ ಈ ಲೋಕದಲ್ಲಿ ಯಾವ ರೀತಿ ಅಂತ ಹೇಳ್ಬೇಕಾದ್ರೆ ದಟ್ ಈಸ್ ಆನ್ ಇಂಡಿಕೇಶನ್ ದಟ್ ಪೀಪಲ್ ಪ್ಯಾಟರ್ನ್ ಪೀಪಲ್ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಾದ್ರೆ ಲೋಕದಲ್ಲಿ ಜನರು ಯಾವ ರೀತಿ ಒಬ್ಬ ಮನುಷ್ಯನನ್ನು ಒಂದು ಪ್ಯಾಟರ್ನ್ ಮಾಡ್ತಾರೆ, ಯಾವ ರೀತಿ ಒಂದು ಜಡ್ಜ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಯ್ಯೋ ಅಂಥ ತಂದೆಗೆ ಇಂಥೊಬ್ಬ ಮಗ ಹುಟ್ಟಿದ ಅಂತ ಹೇಳ್ತಾರೆ ಕೆಲವರು, ಅಥವಾ ಇನ್ನು ಮಗ ಕೂಡ ತಂದೆಯಾಗಿನೇ ಇದ್ರೆ ಎಂತ ಹೇಳ್ತಾರೆ ಜನರು, ತಂದೆಗೆ ತಕ್ಕ ಮಗ, ಲೈಕ್ ಫಾದರ್ ಲೈಕ್ ಸನ್ ಅಂತ ಹೇಳ್ಬೇಕಾದ್ರೆ. ಇವತ್ತು ಸ್ವಾಮಿ ನಾವು ನೋಡಿ ಬೇಕಾದ್ರೆ ಸ್ವಾಮಿ ನೋಡಿ ಎಂತ ಹೇಳ್ಬೋದು ಅಂತ ಹೇಳ್ಬೇಕು, ಕ್ರಿಸ್ತನ ನೋಡಿ ಎಂತ ಹೇಳ್ಬೇಕು, ತಂದೆಗೆ ತಕ್ಕ ಮಗ ಅಂತ ಹೇಳ್ಬೋದು ನಮ್ಗೆ. ಬಟ್ ಅದೇ ತಂದೆ ದೇವರು ನಮ್ಮನ್ನ ನೋಡಿ ಅಥವಾ ಲೋಕದವರು ನಮ್ಮನ್ನ ನೋಡಿ ಅಥವಾ ಯಾರಾದ್ರೂ ನಮ್ಮನ್ನ ನೋಡಿ ಹೇಳ್ಲಿಕ್ಕೆ ಸಾಧ್ಯನಾ, ಕ್ರಿಸ್ತನಿಗೆ ತಕ್ಕಂತ ಮಗನಾಗಿ ನಾನು ನಡೆದಿದ್ದೇನೆ ಅಂತ ಹೇಳ್ಬೇಕಾರೆ ನಮ್ಗೆ ಯಾರ ಸಾಕ್ಷಿ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬೇಕಾರೆ ಹೌದಾದ್ರೆ ಎಸ್ ನಾವು ಆ ಮನಸ್ಸು ನಮ್ಮಲ್ಲಿ ಉಂಟಂತ. ಒಂದು ಇಲ್ಲ ಅಂತ ಹೇಳ್ಬೇಕಾದ್ರೆ ನಾವು ನೋಡ್ಬೇಕಾಗ್ತದೆ ಎಲ್ಲಿ ನಾವು ತಪ್ಪಿ ಹೋಗ್ತಿದ್ದೇವೆ ಅಂತ. ಅದಕ್ಕೆ ಅಲ್ಲಿ ಹೇಳ್ತಾರೆ ನಾವು ಇವತ್ತು ನೋಡ್ಬೇಕಾದ್ರೆ ತಂದೆ ದೇವರು ನಮ್ಮನ್ನು ಕರೆದಾಗ ಆ ರಾಜ್ಯದಲ್ಲಿ ನಾವು ಎದುರು ನಿಲ್ಬೇಕಾದ್ರೆ ಒಂದು ಅದಕ್ಕಿಂತ ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇವರ ಮುಂದೆ ನಾವು ನಿಲ್ಬೇಕಾದ್ರೆ ನಾವು ಕೂಡ ಯಾವ ರೀತಿ ಕಾಣಿಸ್ಬೇಕು ದೇವರಿಗೆ ಅಂತ ಹೇಳ್ಬೇಕಾರೆ, ಎಸ್ ನನ್ನ ಮಗ ತರಾನೇ ಇವನು ಎಂತ ಮಾಡ್ತಿದ್ದಾನೆ ಆಲೋಚನೆ ಮಾಡ್ತಿದ್ದಾನೆ ಎಂಬುದಾಗಿ ದೇವರು ನಮ್ಮನ್ನು ನೋಡಿ ಹೇಳ್ಬೇಕಾಗ್ತದೆ. ಸೊ ಆ ರೀತಿಯಾಗಿ ನಾವು ಆಲೋಚನೆ ಮಾಡಿದ್ರೆ ಮಾತ್ರ ಅಥವಾ ಕ್ರಿಸ್ತನಲ್ಲಿ ಅಂತ ಮನಸ್ಸು ನಮ್ಮಲ್ಲಿದ್ರೆ ಮಾತ್ರ ನಮ್ಗೆ ಇನ್ನು ನಮ್ಮ ಓಟ ಎಂತಾಗ್ತದೆ ಸುಲಭವಾಗಿ ನಡಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡ್ತೇವೆ. ಇಲ್ಲದೆ ಎಂತಾಗ್ತದೆ ನಮ್ಮಲ್ಲೇ ಎರಡು ಮನಸ್ಸು ಹುಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಪೌಲನು ಫಿಲಿಪಿ ಸಭೆಗೆ ಹೇಳ್ಬೇಕಾದ್ರೆ ಚರ್ಚ್ ಆಫ್ ಫಿಲಿಪಿಗೆ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ವಿ ಆರ್ ಟು ಬಿ ಲೈಕ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಾದ್ರೆ ಅದು ಹೇಳ್ತಾರೆ ಮೈಂಡ್ ದ ಥಿಂಗ್ ಸೇಮ್ ಥಿಂಗ್ಸ್ ಅಲ್ಲಿ ಹೇಳ್ತಾರೆ ಯಾವುದೇ ವಿಚಾರದಲ್ಲಿ ಅಂತ ಮೈಂಡ್ ದ ಸೇಮ್ ಥಿಂಗ್ಸ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಅಂಡ್ ಹ್ಯಾವ್ ದ ಸೇಮ್ ಅಪಿಯರೆನ್ಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ಬೇಕಾರೆ. ಅದಕ್ಕೆ ವಿ ಆರ್ ಲುಕಿಂಗ್ ಫಾರ್ ಐಡೆಂಟಿಕಲ್ ಐಡೆಂಟಿಟಿ, ಒಂದೇ ರೀತಿಯ ಗುರುತಿರ್ಬೇಕು.
ಕ್ರಿಸ್ತನಲ್ಲಿ ಮತ್ತು ನಮ್ಮಲ್ಲಿ ಒಂದೇ ರೀತಿಯಲ್ಲಿ ಗುರುತಿರಬೇಕು ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾ ಹೋಗಬೇಕು ಒಂದ್ಸಲ ಕಾನ್ಸಕ್ರೇಷನ್ ಆದಾಗ ನಾವು ನೋಡ್ತೇವೆ ನಾವು ಈ ಲೋಕಕ್ಕೆ ಸತ್ತು ಕ್ರಿಸ್ತನಿಗೋಸ್ಕರ ನಾವು ಎಂತ ಮಾಡ್ತೇವೆ ಬದುಕ್ತೇವೆ ಕ್ರಿಸ್ತನಿಗೋಸ್ಕರ ಬದುಕಿ ಆ ಎಂಡ್ ಪ್ಲೇಸ್ ಬಂದಾಗ ಆ ಕಡೆ ಒಂದು ಸಮಯಕ್ಕೆ ಬಂದಾಗ ನಮ್ಮನ್ನು ಕ್ರಿಸ್ತನ್ ನೋಡ್ಬೇಕಾದ್ರೆ ಯಾವ ರೀತಿ ನಾವು ಕಾಣಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಒಂದೇ ರೀತಿಯಾಗಿ ನಮ್ಮಲ್ಲಿ ಕಾಣಿಸ್ಬೇಕು ಅಥವಾ ನಮ್ಮ ಕ್ಯಾರೆಕ್ಟರ್ ಲೆವೆಲ್ಗೆ ಎಂತಾಗಿರ್ಬೇಕು ಬಿಲ್ಡ್ ಆಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಒಂದು ಕಡೆ ನಾವು ನೋಡ್ತೇವೆ ಇನ್ ಹಿಮ್ ವಿ ಲಿವ್ ವಿ ಮೂವ್ ಅಂಡ್ ಅಂಡ್ ಹ್ಯಾವ್ ಅವರ್ ಬೀಯಿಂಗ್ ಅಂತ ಹೇಳ್ತಾರೆ ಅಪೊಸ್ತಲರ ಕೃತ್ಯ 17:28 ಬಿಡಿ ಒಂದ್ಸಲ ಪ್ರೀತೇಶ್ವರ ನಿಮ್ಮ ಆಡಿಯೋ ಮ್ಯೂಟ್ ಆಗ್ಬಿಟ್ಟಿದೆ ನೋಡಿ ಅಪೊಸ್ತಲ ಕೃತ್ಯ 17:28 ಓದಿ ಬಿಡಿ ಆಕ್ಟ್ 17:28 ಯಾರೋ ಸಹೋದರ ಸಹೋದರಿಗಳು ಓದಂಗಿದ್ರೆ ಓದಿ ಆತನಲ್ಲಿಯೇ ನಾವು ಜೀವಿಸ್ತೇವೆ ಚಲಿಸುತ್ತೇವೆ ಇರುತ್ತೇವೆ ನಿಮ್ಮ ಕವಿ ಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರು ಎಂಬುದಾಗಿ ಹೇಳಿದ್ದಾರೆ ಓಕೆ ಸೊ ಅಲ್ಲಿ ಪೌಲ್ ಹೇಳ್ಬೇಕಾದ್ರೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾನೆ ಆತನಲ್ಲಿಯೇ ನಾವು ಎಂತ ಮಾಡ್ತೇವೆ ಜೀವಿಸ್ತೇವೆ ಚಲಿಸ್ತೇವೆ ಇರುತ್ತೇವೆ ನಿಮ್ಮ ಕಿವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೆಂದು ಹೇಳಿದ್ದಾರೆ ಅಂತ ಹೇಳ್ಬೇಕಾರೆ ಹಾಗಾದ್ರೆ ನಾವು ಆತನಲ್ಲಿಯೇ ನಾವು ಜೀವಿಸ್ತೇವೆ ಅಂತ ಹೇಳ್ಬೇಕಾರೆ ನಮ್ಗೆ ಗೊತ್ತಿರ್ಬೇಕು ಆತನ ಯಾವ ರೀತಿ ಜೀವಿಸಿದನು ಆತನಲ್ಲಿ ನಾವು ಚಲಿಸ್ತೇವೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಿರ್ಬೇಕು ಆತನ ಯಾವ ರೀತಿ ಲೋಕದಲ್ಲಿ ತನ್ನ ಪ್ರಯಾಣವನ್ನು ಮಾಡಿದನು ಎಂಬುದನ್ನು ನೋಡ್ಬೇಕಾರೆ ಆಗ ನಾವು ಆತನಲ್ಲಿ ಜೀವಿಸ್ಬೇಕಾದ್ರೆ ನಮ್ಗೆ ಆತನ ಆಲೋಚನೆಗಳು ಆತನ ಮನಸ್ಸು ಎಂತ ಎಂಬುದಾಗಿ ಗೊತ್ತಿರಬೇಕು ಅದಕ್ಕೆ ಅಲ್ಲಿ ಹೇಳ್ತಾರೆ ಸ್ಪಿರಿಚುಲಿ ವಿ ಹ್ಯಾವ್ ಟು ಗ್ರೋ ಎವ್ರಿ ಡೇ ಯಾವ ಯಾವಾಗ ಅಂತ ಹೇಳ್ಬೇಕಾದ್ರೆ ಫ್ರಮ್ ದ ಟೈಮ್ ಆಫ್ ಕಾನ್ಸಕ್ರೇಷನ್ ದೀಕ್ಷಿಸನ್ನು ಹೊಂದಿದ ದಿವಸದಿಂದ ವಿ ಸ್ಟಾರ್ಟ್ ಅವರ್ ರೇಸ್ ಫಾರ್ ಹೈ ಕಾಲಿಂಗ್ ನಾವು ನೋಡ್ತೇವೆ ಸೊ ಸ್ಪಿರಿಚುಲಿ ವಿ ಹ್ಯಾವ್ ಟು ಗ್ರೋ ಎವ್ರಿ ಡೇ ಇಸ್ ವಾಟ್ ವಿ ಆರ್ ಸ್ಟ್ರೈವಿಂಗ್ ಅಂತ ಹೇಳ್ಬೇಕು ಅದಕ್ಕೋಸ್ಕರ ನಾವು ಎಂತ ಮಾಡ್ತೇವೆ ಅಂತ ಹೇಳ್ಬೇಕಾದ್ರೆ ಅದಕ್ಕೋಸ್ಕರ ನಾವು ಶ್ರಮಿಸ್ತಿದ್ದೇವೆ ದಿನಾಲು ಸೊ ಫಿಸಿಕಲ್ ಆಗಿ ನಾವು ಯಾವುದು ಕೂಡ ಕಷ್ಟ ಬಂದ್ರೆ ಫಿಸಿಕಲ್ ಆಗಿ ನಮ್ಗೆ ಎಂತ ಕೂಡ ಬಂದ್ರೆ ನಾವು ಎದುರಿಸ್ಬೋದು ಬಟ್ ಎಂತಾಗ್ತದೆ ಅಂತ ಹೇಳ್ಬೇಕಾರೆ ಒಂದ್ಸಲ ಮನಸ್ಸಿಗೆ ಯಾವ್ದಾದ್ರು ಒಂದು ಕಷ್ಟ ಬಂದಾಗ ಅದನ್ನ ಎದುರಿಸ್ಲಿಕ್ಕೆ ಕಷ್ಟ ಆದಾಗ ನಮ್ಗೆ ಒಂದು ಗೊತ್ತಿರ್ಬೇಕು ನಮ್ಗೆ ಒಂದು ಗೊತ್ತಿರ್ಬೇಕು ಕ್ರಿಸ್ತನು ಆ ಸಮಯದಲ್ಲಿ ಯಾವ ರೀತಿ ಇದ್ದನು ಯಾವ ರೀತಿ ತಾಳ್ಮೆ ಇದ್ದನು ಕ್ರಿಸ್ತನಿಗೆ ಬಂದಂತ ಕಷ್ಟಗಳನ್ನು ನೋಡ್ಬೇಕಾದ್ರೆ ಕ್ರಿಸ್ತನ ಅದನ್ನು ಯಾವ ರೀತಿ ಅದನ್ನು ಎದುರಿಸಿದನು ಎಂಬುದಾಗಿ ನೋಡ್ಬೇಕಾದ್ರೆ ಯಾವಾಗ ಗೊತ್ತಾಗ್ಬೇಕು ಕ್ರಿಸ್ತನ ಮನಸ್ಸು ಎಂತದಾಗಿತ್ತು ಆ ಸಮಯದಲ್ಲಿ ಅಂತ ಹೇಳ್ಬೇಕಾರೆ ಸೊ ಅದನ್ನು ನಾವು ಎಂತ ಮಾಡ್ಬೇಕಂತ ಹೇಳ್ಬೇಕಾರೆ ವಿ ಹ್ಯಾವ್ ಟು ಗ್ರೋ ಎವ್ರಿ ಡೇ ಇಸ್ ವಾಟ್ ವಿ ಆರ್ ಸ್ಟ್ರೈವಿಂಗ್ ಅದಕ್ಕೋಸ್ಕರ ನಾವು ಎಂತ ಮಾಡ್ಬೇಕು ಶ್ರಮಿಸ್ಬೇಕು ಅದಕ್ಕೆ ಹೇಳ್ತಾರೆ ಅವ್ರ ಮೈಂಡ್ ಇನ್ವಾಲ್ವ್ ಸರ್ವ್ ತುಂಬಾ ಏರಿಯಾ ಉಂಟು ಮನಸ್ಸಲ್ಲಿ ಅಲ್ಲಿ ಎಂತ ಉಂಟು ಹೇಳ್ಬೇಕಾರೆ ಅವ್ರ ಥಾಟ್ಸ್ ಡೈಲಿ ನೀವು ಬೆಳಿಗ್ಗೆ ಸಂಜೆ ತನಕ ವಿಚಾರ ತಗೊಳ್ಳಿ ಅವ್ರ ಥಾಟ್ಸ್ ಇನ್ಫಾರ್ಮೇಶನ್ ಅಲ್ಲಿ ಎಂತ ಆಗ್ತದೆ ಅಂತ ಹೇಳ್ಬೇಕಾದ್ರೆ ದಟ್ ದ ಮೈಂಡ್ ರಿಟೇನ್ಸ್ ಅಂಡ್ ಅವರ್ ಎಬಿಲಿಟಿ ಟು ಥಿಂಕ್ ಎಂಬುದಾಗಿ ನೋಡ್ಬೇಕಾದ್ರೆ ವಿ ಆಲ್ ನೋ ದಟ್ ಪೀಪಲ್ ಲೈಕ್ ಟು ಪ್ಲೇ ಗೇಮ್ ವಿತ್ ಅವರ್ ಮೈಂಡ್ ಅಲ್ವಾ ಈ ಲೋಕದಲ್ಲಿ ನೋಡ್ಬೇಕಾದ್ರೆ ನೀವು ಆಫೀಸಲ್ಲಿ ಹೋಗಿ ಮನೆಯಲ್ಲಿ ಇರಿ ಎಲ್ಲಿ ಕೂಡ ಇರಿ ನಾರ್ಮಲಿ ಪೀಪಲ್ ಜನರು ಎಂತ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ದೇ ಪ್ಲೇ ಗೇಮ್ ವಿತ್ ಅವರ್ ಮೈಂಡ್ ನಮ್ಮ ಯಾಕೆಂತ ಹೇಳ್ಬೇಕಾರೆ ಅದು ತುಂಬಾ ಸೆನ್ಸಿಟಿವ್ ಅದ್ ನಾವು ವಿಮರ್ಶನೆ ಮಾಡ್ಲಿಕ್ಕೆ ಹೋದ ಸತ್ಯನ ಸುಳ್ಳ ಅಂತ ಕೇಳೋದಿಲ್ಲ ಯಾರು ಒಬ್ಬರು ಹೇಳಿದ್ರೆ ಸಕ್ ನೋಡಿ ಬ್ರದರ್ ಅವ್ರು ಹೀಗೆ ಹೇಳಿದ್ರು ಅಥವಾ ಹೀಗೆ ಅಂತ ಹೇಳಿದ ಕೂಡಲೇ ಫಸ್ಟ್ ನಮ್ಗೆ ಎಂತ ಆಗ್ತದೆ ಅಂತ ಹೇಳ್ಬೇಕಾದ್ರೆ ಮೈನಸ್ ಅಲ್ಲಿ ಆಗ್ತದೆ ಛಾ ಈಗ ಹೌದ ಅವ್ರಿಗೆ ಹೇಳಿದ್ರ ಅಥವಾ ಈಗ ಆಯ್ತಾ ಅದು ಎಲ್ಲಿ ಕೂಡ ಆಗಿರ್ಬೋದು ನಮ್ಮ ಪರ್ಸನಲ್ ವಿಚಾರದಲ್ಲಿ ಆಗಿರ್ಬೋದು ಫ್ಯಾಮಿಲಿ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಕೂಡ ಆಗಿರ್ಬೋದು ಅದು ಎಂತ ಆಗ್ತದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡ್ತದೆ ಆಗ ಸ್ವಾಮಿ ಹೇಳುವಂತ ಮಾತು ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಪವಿತ್ರಾತ್ಮನ ಅನ್ಯೋನ್ಯತೆ ಕರುಣಾ ಸಾಗರನು ಆತನು ಐಕ್ಯ ಉಳ್ಳರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ಅಲ್ಲಿ ಹೇಳ್ಬೇಕಾದ್ರೆ ನಿಮ್ಮರಲ್ಲಿ ಒಂದೇ ಪ್ರೀತಿ ಇರಲಿ ಅಂತ ಹೇಳ್ತಾರೆ ಸೊ ಅಂತ ಒಂದು ವಿಚಾರ ಬಂದಾಗ ಸ್ವಾಮಿ ಹೇಳ್ತಾರೆ ನಿಮ್ಮಲ್ಲಿ ಒಂದೇ ಪ್ರೀತಿ ಇರಲಿ ಅನ್ಯೋನ್ಯತೆ ಉಳ್ಳವರಾಗಿರಿ ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ ಪಕ್ಷಪಾತವಿಲ್ಲದವರಾಗಿರಿ ಒಳ್ಳೆ ಹಿಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠ ಎಂದು ಎಣಿಸಿಕೊಳ್ಳಿ ಈ ರೀತಿಯಾಗಿ ಬಳಿ ಈ ರೀತಿಯಾಗಿ ನೀವು ನಡೀರಿ ಕಡೆಯದಾಗಿ ಹೇಳ್ಬೇಕಾದ್ರೆ ಹೇಳ್ತಾರೆ ಕ್ರಿಸ್ತ ಯೇಸುನಿರುವಂತ ಮನಸ್ಸು ನಿಮ್ಮಲ್ಲಿ ಇರಲಿ ಯಾಕಂದ್ರೆ ಆತನಲ್ಲಿ ಅಂತ ಯಾವ ಕೂಡ ಕೆಟ್ಟ ಮನಸ್ಸು ಇರಲಿಲ್ಲ ಆತನಲ್ಲಿ ಯಾವ ರೀತಿ ಇತ್ತು ಅಂತ ಹೇಳ್ಬೇಕಾರೆ ಒಂದೇ ಪ್ರೀತಿ ಇತ್ತು ಆತನಲ್ಲಿ ಒಂದೇ ಗುರಿ ಇತ್ತು ಆತನಲ್ಲಿ ಪಕ್ಷಪಾತ ಇರಲಿಲ್ಲ ಆತನಲ್ಲಿ ಒಳ ಹೆಮ್ಮೆ ಇರಲಿಲ್ಲ ಆತನು ಒಬ್ಬೊಬ್ಬರನ್ನು ಎಂತ ಮಾಡಿದ ಅಂತ ಹೇಳ್ಬೇಕಾರೆ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಂದೇ ರೀತಿಯಾಗಿ ಎಂತ ಮಾಡಿದ ಅಂತ ಹೇಳ್ಬೇಕಾರೆ ಪ್ರೀತಿಸ್ತನು ಎಂಬುದಾಗಿ ನೋಡ್ತಾರೆ
ಅದಕ್ಕೆ ಹೇಳ್ತಾರೆ ದ ಗ್ರೇಟೆಸ್ಟ್ ಬ್ಯಾಟಲ್ ಇನ್ ದ ವರ್ಲ್ಡ್ ಇಸ್ ಲೊಕೇಟೆಡ್ ಬಿಟ್ವೀನ್ ಅವರ್ ಇಯರ್ಸ್ ಅಂತ ಹೇಳ್ತಾರೆ. ಲೋಕದಲ್ಲಿ ಒಂದು ಗ್ರೇಟೆಸ್ಟ್ ಬ್ಯಾಟಲ್ ಯಾವ್ದು ಅಂತ ಹೇಳಿದ್ರೆ ಲೋಕ ನಾಶ ಹಾಳಾಗ್ಲಿಕ್ಕೆ, ನಮ್ಮ ಮನಸ್ಸು ಹಾಳಾಗ್ಲಿಕ್ಕೆ, ನಮ್ಮ ದೇಹ ಹಾಳಾಗ್ಲಿಕ್ಕೆ, ನಮ್ಮ ಓಟ ಹಾಳಾಗ್ಲಿಕ್ಕೆ ದ ಗ್ರೇಟೆಸ್ಟ್ ಬ್ಯಾಟಲ್ ಫೀಲ್ಡ್ ಯಾವ್ದಾದ್ರಿದ್ರೆ ಅದು ನಮ್ಮ ಕಿವಿ. ಸೈತಾನ ಎಂತ ಮಾಡ್ತಾನೆ ಅಂತ ಹೇಳ್ಬೇಕಾರೆ ಕೆಲವು ವಿಚಾರಗಳು ನಮ್ಮ ಕಿವಿಗೆ ತಂದಾಕ್ತಾನೆ. ಅವಾಗ ನಮ್ಮ ಮನಸ್ಸು ಎಂತಾಗ್ತದೆ ಅಂತ ಹೇಳ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗಿ ನಾವು ಆ ಓಟದಲ್ಲಿ ಆ ಕ್ರಿಸ್ತನ ಮನಸ್ಸನ್ನು ನಾವು ಅರ್ಥ ಮಾಡ್ಲಿಕ್ಕೊಳ್ಳದೆ ನಾವು ಆತನಿಗೆ ನಾವು ಹೆಚ್ಚಾದ ಕಿವಿ ಕೊಟ್ಟಾಗ ನಮ್ಗೆ ಎಂತಾಗ್ತದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಓಟದಿಂದ ನಾವು ಎಂತಾಗ್ತದೆ ಬಿಡ್ಲಿಕ್ಕೆ ಕೂಡ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನಿಂತಿದ್ದ ನಿಲ್ಲಿಸದವ ಬೀಳದಂತೆ ಎಚ್ಚರಿಕೆ ಆಗ್ಲಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರೆ ದೇರ್ ಇಸ್ ಎ ಬ್ಯಾಟಲ್ ಆಫ್ ಅವರ್ ಮೈಂಡ್, ದೇರ್ ಇಸ್ ಎ ಹೈ ಕಾಸ್ಟ್ ಇನ್ ಲಿಸನಿಂಗ್ ಸ್ಯಾಟನ್ ಅಂತ ಹೇಳ್ತಾರೆ. ಸೈತಾನನ ಮಾತನ್ನು ಕೇಳಿದ್ರೆ ವಿ ಹ್ಯಾವ್ ಟು ಪೇ ಹೈ ಕಾಸ್ಟ್. ಇನ್ನೊಂದು ನೋಡ್ಬೇಕಾರೆ ಅಂಡ್ ನೌ ದಿಸ್ ದಟ್ ಲಿಸನಿಂಗ್ ಟು ದ ಲಾರ್ಡ್ ಇಸ್ ಪ್ರೈಸ್ ಲೆಸ್. ಅದೇ ನಾವು ಕ್ರಿಸ್ತನ ಮಾತಿಗೆ ದೇವರ ಮಾತಿಗೆ ನಾವು ಕೈಕೊಂಡು ನಡೆದ್ರೆ ಅದೇ ಇಟ್ ಇಸ್ ಎ ಪ್ರೈಸ್ ಲೆಸ್ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರೆ ಸ್ವಾಮಿ ಕೂಡ ಈ ಲೋಕದಿದ್ದಾಗ ವೆನ್ ಈ ವಾಸ್ ಟೆಸ್ಟೆಡ್ ಅಂಡ್ ವೆನ್ ಈ ವಾಸ್ ಟೆಂಪ್ಟೆಡ್ ಬೈ ಸ್ಯಾಟನ್ ಇನ್ ದ ವಿಲ್ಡರ್ನೆಸ್ ಎಂತಾಗ್ತದೆ, ಸ್ವಾಮಿಗೆ ಬಂದು ಸೈತಾನ ಹೇಳ್ತಾನೆ ನೋಡು ನೀನ್ ಎಂತ ಮಾಡ ಅಂತ ಹೇಳ್ಬೇಕಾದ್ರೆ ನೀನು ಊಟ ಇಲ್ಲದಿದ್ಯಾ, ಆಹಾರ ಇಲ್ಲದಿದ್ಯಾ, ಈ ಕಲ್ಲನ್ನು ನೀನ್ ಎಂತ ಮಾಡು ರೊಟ್ಟಿಯಾಗಿ ಮಾಡಿ ತಿನ್ಕೋ ಅಂತ ಹೇಳ್ಬೇಕಾದ್ರೆ ಸ್ವಾಮಿಗೆ ಎಂತ ಗೊತ್ತಿತ್ತು ಅಂತ ಹೇಳ್ಬೇಕಾದ್ರೆ ದೇವರ ಯೋಜನೆ, ದೇವರ ಪ್ಲಾನ್, ದೇವರ ವಾಕ್ಯ ಎಲ್ಲ ಗೊತ್ತಿತ್ತು. ಅದಕ್ಕೆ ವಿ ಕಾಲ್ ಮೈ ಮಾಸ್ಟರ್ ಅಂತ ಹೇಳ್ತಾರೆ. ಸ್ವಾಮಿಯನ್ನು ನಾವು ಎಂತ ಕರಿತೇವೆ, ಮಾಸ್ಟರ್ ಕರಿತೇವೆ. ಆಗ ಸ್ವಾಮಿಗೆ ಆ ಟೆಂಪ್ಟೇಷನ್ ಆ ಟ್ರಿಬ್ಯುಲೇಷನ್ಸ್ ಆ ಒಂದು ಟೆಸ್ಟ್ ಬಂದಾಗ ಸೈತಾನ ಬಂದು ಕಿವಿಯಲ್ಲಿ ಹೇಳ್ತಾನೆ. ಅದಕ್ಕೆ ದ ಗ್ರೇಟೆಸ್ಟ್ ಬ್ಯಾಟಲ್ ಇಸ್ ದ ವರ್ಲ್ಡ್ ಇಸ್ ಲೊಕೇಟೆಡ್ ಬಿಟ್ವೀನ್ ದ ಇಯರ್ಸ್. ಆತನಿಗೆ ಬಂದು ಹೇಳ್ತಾನೆ, ಕಿವಿಗೆ ಬಂದು ಹೇಳ್ಬೇಕಾದ್ರೆ ಸ್ವಾಮಿ ಹೇಳ್ತಾರೆ ಒಬ್ಬ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಎಷ್ಟು ಕ್ಲಿಯರ್ ಆಗಿರ್ತಾರೆ, ಜೀಸಸ್ ವಾಸ್ ಏಬಲ್ ಟು ಬಿ ವಿಕ್ಟರಸ್ ಬಿಕಾಸ್ ಇ ಹ್ಯಾಡ್ ಮೆಡಿಟೇಟ್ ಅಪಾನ್ ದ ಥಾಟ್ಸ್ ಅಬೌಟ್ ದ ಸ್ಕ್ರಿಪ್ಚರ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ಡಸ್ ಇಟ್ ಮೀನ್ಸ್ ಟು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್, ಅಥವಾ ಸ್ವಾಮಿ ತರ ನಮ್ಮ ಮನಸ್ಸು ಇರಬೇಕು, ಸ್ವಾಮಿ ತರ ನಾನು ಇರಬೇಕು ಅಂತ ಹೇಳ್ಬೇಕಾರೆ ಹೇಗೆ ಸಾಧ್ಯ ಅಂತ ಹೇಳ್ಬೇಕಾರೆ ಅದಕ್ಕೆ ಫಸ್ಟ್ ನಾವು ಅರ್ಥ ಮಾಡ್ಬೇಕು ಅಂತ ಹೇಳ್ಬೇಕಾರೆ ಹ್ಯಾವಿಂಗ್ ದ ಮೈಂಡ್ ಆಫ್ ಕ್ರೈಸ್ಟ್ ಮೀನ್ಸ್ ದಟ್ ವಿ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಪ್ಲಾನ್ ಇನ್ ದ ವರ್ಲ್ಡ್ ಟು ಬ್ರಿಂಗ್ ಗ್ಲೋರಿ ಟು ಹಿಮ್ಸೆಲ್ಫ್. ಆದ್ರೆ ಫಸ್ಟ್ ನಾವು ಎಂತ ಮಾಡ್ಬೇಕು, ದೇವರ ಯೋಜನೆ ಎಂಥದ್ದು, ದೇವರ ಚಿತ್ತ ಎಂಥದ್ದು, ದೇವರು ಯಾವುದಕ್ಕೋಸ್ಕರ ನನ್ ಕಡಿದ್ರು, ನಾನು ಯಾವ ರೀತಿ ಬದುಕ್ಬೇಕು, ಇದೆಲ್ಲ ಎಂತಾಗಿರ್ಬೇಕಂತ ನಮ್ಗೆ ಗೊತ್ತಿರ್ಬೇಕು ಫಸ್ಟ್. ಅದಕ್ಕೆ ಸ್ವಾಮಿ ಲೋಕದಲ್ಲಿ ಬಂದಾಗ ಯಾತಕ್ಕೋಸ್ಕರ ಬಂದನು ಅಂತ ಹೇಳ್ಬೇಕಾರೆ ಹೇಳ್ತಾರೆ ಫಾರ್ ದ ಸನ್ ಆಫ್ ಮ್ಯಾನ್ ಕೇಮ್ ಟು ಸೀಕ್ ಅಂಡ್ ಟು ಸೇವ್ ವಾಟ್ ವಾಸ್ ಲಾಸ್ಟ್. ಕಳೆದು ಹೋದದನ್ನು ಸರಿಪಡಿಸ್ಲಿಕ್ಕೆ ಮತ್ತು ಮನುಷ್ಯರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆತನ ಬಂದನು ಅಂತ ಹೇಳ್ತಾರೆ. ಸೊ ಈ ನ್ಯೂ ದ ಪರ್ಪಸ್ ವೈ ಕೇಮ್ ಟು ದ ವರ್ಲ್ಡ್. ಸೊ ಯಾತಕ್ಕೋಸ್ಕರ ಆತನ ಬಂದನು, ಆ ಕಾರ್ಯವನ್ನು ಆತನು ಪರಿಪೂರ್ಣ ಮಾಡಿದನು. ಸೊ ಅದೇ ರೀತಿಯಲ್ಲಿ ನಮ್ಮನ್ನು ಕರಿವಿಕೆ ನಾವು ಈ ಲೋಕಕ್ಕೆ ಸತ್ತು ನಿನಗೋಸ್ಕರ ಬದುಕ್ತೇವೆ ಎಂಬುದಾಗಿ ನಾವು ಒಡಂಬಡಿಕೆ ಮಾಡಿ ಬಂದ ಮೇಲೆ ವಿ ಹ್ಯಾವ್ ಟು ನೋ ಅವರ್ ಕಾಲಿಂಗ್, ನಮ್ಗೆ ಯಾತಕ್ಕೋಸ್ಕರ ಕರೆದ್ರು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಪ್ಲಾನ್ ಅಂಡ್ ವಿ ಹ್ಯಾವ್ ಟು ಬ್ರಿಂಗ್ ಗ್ಲೋರಿ ಟು ಹಿಮ್ ಎಂಬುದಾಗಿ ನೋಡ್ಬೇಕಾದ್ರೆ ಆತನ ಒಂದು ಉದ್ದೇಶ ಎಂತಾಗಿತ್ತು ಅಂತ ಹೇಳ್ಬೇಕಾದ್ರೆ ರೆಸ್ಟೋರ್ ಕ್ರಿಯೇಷನ್ ಟು ಇಟ್ಸ್ ಒರಿಜಿನಲ್ ಸ್ಪ್ಲೆಂಡರ್ ಅಂಡ್ ಪ್ರೊವೈಡ್ ಸಾಲ್ವೇಶನ್ ಫಾರ್ ಸಿನ್ಫುಲ್ ಮ್ಯಾನ್ಕೈಂಡ್ ಅಂತ ಹೇಳ್ಬೇಕಾರೆ ಸ್ವಾಮಿ ಈ ಕೆಲಸವನ್ನು ಈಗ ಯಾರ ಹತ್ರ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾರೆ ಈ ಕೆಲಸ ಸ್ವಾಮಿ ಎಂತ ಮಾಡಿದ್ರು ಮಾಡಿ ಹೋದ್ರು. ಸೊ ಸ್ವಾಮಿ ಈಗ ಈ ಲೋಕದಲ್ಲಿ ಇಲ್ಲದಾಗ ಸ್ವಾಮಿ ಹೇಳ್ತಾರೆ ನೀವ್ ಎಂತ ಮಾಡಿ ಲೋಕದಲ್ಲಿ ನನ್ನ ವಾಕ್ಯವನ್ನು ಎಂತ ಮಾಡಿ ಎಲ್ಲ ಕಡೆ ಸಾರ್ರಿ ಅಂತ ಹೇಳ್ತಾರೆ. ಸೊ ಈ ರಿಸ್ಟೋರೇಷನ್ ಕ್ರಿಯೇಷನ್ ಆ ಒರಿಜಿನಲ್ ಆ ಸ್ಪ್ಲೆಂಡರ್ ತರ್ಬೇಕಾದ್ರೆ ನಾವು ವಿ ಹ್ಯಾವ್ ಟು ಫುಲ್ಫಿಲ್ ಅದನ್ನ ಎಂತ ಮಾಡ್ಬೇಕು, ನಾವು ಫುಲ್ಫಿಲ್ ಮಾಡ್ಬೇಕು. ಈಗ ನಾವು ಫುಲ್ಫಿಲ್ ಮಾಡ್ಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಕೂಡ ಕ್ರಿಸ್ತನಾಗಿರ್ಬೇಕು. ನಾವು ಕೋಪ ಮಾಡುವಾಗಿಲ್ಲ, ನಾವು ಸಿಟ್ಟು ಮಾಡುವಾಗಿಲ್ಲ, ಹೊಟ್ಟೆ ಕಿಚ್ಚು ಪಡುವಾಗಿಲ್ಲ. ಪ್ರೀತಿಯ ಒಂದೊಂದು ಗುಣಗಳನ್ನು ನೋಡಿ ಅದೆಲ್ಲ ಕರೆಕ್ಟ್ ನಮ್ಮಲ್ಲಿ ಇದ್ರೆ ಮಾತ್ರ ವಿ ಕ್ಯಾನ್ ಬಿಕಮ್ ಲೈಕ್ ಕ್ರೈಸ್ಟ್ ಅಂತ ಹೇಳ್ತಾರೆ. ನಿಮ್ಗೆ ನಾವು ಸಣ್ಣ ಇದು ನಂದೊಂದು ಎಕ್ಸಾಂಪಲ್ ಅಷ್ಟೆ. ನಾವು ಸಣ್ಣಲ್ಲಿ ಸ್ವಲ್ಪ ಲೌಡ್ ಆಗಿ ಮಾತಾಡಿ. ಓಕೆ, ಈಗ ವಾಯ್ಸ್ ವಿಸಿಬಲ್ ಇದೆಯಾ? ಸ್ವಲ್ಪ ಇಲ್ಲ, ಮೈಕ್ ಹತ್ರ ಈಗ. ಓಕೆ, ಸೊ ನಾವು ಸಣ್ಣದಲ್ಲಿ ಇರ್ಬೇಕಾದ್ರೆ ನಮ್ಗೊಂದು ಎಂತ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇತ್ತು ಅಂತ ಹೇಳಿ, ಇದು ನಂದು ಎಕ್ಸಾಂಪಲ್. ನಾನು ಸಣ್ಣದಿರ್ಬೇಕಾದ್ರೆ ಯಾವ ರೀತಿ ಇದ್ದೆ ಎಂಬುದಾಗಿ ಜಸ್ಟ್ ನಿಮ್ಗೆ ಶೇರ್ ಮಾಡುದು. ಸಣ್ಣದಿರೋಗ್ಬೇಕಾದ್ರೆ ನಮ್ಮ ತಂದೆ ನಮ್ಗೆ ಫಿಲ್ಮಿಗೆ ಕರ್ಕೊಂಡು ಹೋಗ್ತಿದ್ರು ಕನ್ನಡ ಫಿಲ್ಮ್ಸ್ ಗೆ. ಅವಾಗ ಶಂಕರ್ ನಾಗ, ಅಂಬರೀಷ್, ವಿಷ್ಣು ವರ್ಧನ್ ಇದೆಲ್ಲ ಫಿಲ್ಮ್ಸ್ ನೋಡ್ತಿದ್ವು. ಆ ಫಿಲ್ಮ್ಸ್ ನೋಡಿ ಬಂದ ಮೇಲೆ, ಫಿಲ್ಮ್ ನೋಡಿ ಆದ ಮೇಲೆ ನಾವು ಹೊರಗೆ ಬರ್ಬೇಕಾದ್ರೆ ನನ್ನ ಥಿಂಕಿಂಗ್ ಹೇಗಿತ್ತು ಅಂತ ಹೇಳ್ಬೇಕಾದ್ರೆ ನಾನು ಈಗ ಕೂಡ ಅದನ್ನ ನೆನಪು ಮಾಡ್ತಿರ್ತೇನೆ. ನಾನು ಯಾವಾಗ ಕೂಡ ನಮ್ಮ ತಾಯಿ ಹತ್ರ ಅಥವಾ ನಮ್ಮ ಮನೆಯಲ್ಲಿ ಹೇಳ್ತಾ ಇರ್ತೇನೆ, ಅವ್ರು ಕೂಡ ನಂಗೆ ತಮಾಷೆ ಮಾಡ್ತಿರ್ತಾರೆ. ಸಣ್ಣದಿರ್ಬೇಕಾದ್ರೆ ನಾವು ಹೋಗ್ಬೇಕಾದ್ರೆ ಫಿಲ್ಮ್ ನೋಡಿದ ಮೇಲೆ ಹೊರಗೆ ಬಂದಾಗ
ಅಂಬರೀಷ್ ಹಾಗೆ ನಾನು ಆಕ್ಟಿಂಗ್ ಮಾಡ ಅದು ನೋಡಿದ ಮೇಲೆ ಅದು ನಮ್ಗೆ ಎಂತ ಕ್ಯಾರೆಕ್ಟರ್ ನನ್ನಲ್ಲಿ ಬರ್ತಿತ್ತು. ಆ ಕ್ಯಾರೆಕ್ಟರ್ ಬರ್ತಿದ್ದೆ ಅಂತ ಹೇಳ್ಬೇಕಾರೆ ಎಸ್ ನಂಗೆ ಕೂಡ ದೊಡ್ಡದಾದ ಮೇಲೆ ಪೊಲೀಸ್ ಆಫೀಸರ್ ಆಗ್ಬೇಕು, ನಾನು ನಾನು ಇದೇ ರೀತಿಯಲ್ಲಿ ಆಕ್ಟ್ ಮಾಡಬೇಕು, ನಾನು ಸಹ ಇದೇ ರೀತಿ ನಂಗೆ ಮೆಂಟಾಲಿಟಿ ಇರಬೇಕು, ನಾನು ಇದೇ ರೀತಿಯಾಗಿ ಎಂತ ಮಾಡ್ಬೇಕು, ಎಲ್ಲರಿಗೆ ನ್ಯಾಯ ಕೊಡಬೇಕು ಎಂಬುದಾಗಿ ಆ ಒಂದು ಮನಸ್ಸು ನನ್ನಲ್ಲಿ ಕೂಡ ಬರ್ತಿತ್ತು. ಅದು ತುಂಬಾ ದಿವಸ ಇರಲಿಲ್ಲ, ಅದು ಸ್ವಲ್ಪ ದಿವಸ ಇರ್ತಿತ್ತು. ಆಮೇಲೆ ಇನ್ನೊಂದು ಫಿಲ್ಮ್ ಬಂದಾಗ ಅದು ಮರ್ತೋಗ್ತಿತ್ತು, ಇನ್ನೊಂದು ಕ್ಯಾರೆಕ್ಟರ್ ನನ್ನಲ್ಲಿ ಬರ್ತಿತ್ತು. ಸೊ ಯಾವ ರೀತಿ ಆ ಕ್ಯಾರೆಕ್ಟರ್ ನಾವು ಮನಸ್ಸಲ್ಲಿ ತಕೊಳ್ಳಿ, ನಾವು ಆ ರೀತಿಯಾಗಿ ಇರ್ಬೇಕಂತ ನೆನೆಸ್ತೇವ, ಅದೇ ರೀತಿಯಲ್ಲಿ ಕ್ರಿಸ್ತನ ಆ ಕ್ಯಾರೆಕ್ಟರ್ನ ನಾವು ಆ ಕ್ರಿಸ್ತನ ಆ ಮನಸ್ಸನ್ನು ನಾವು ಎಂತ ಮಾಡ್ಬೇಕು ತಕೊಳ್ಳಿ, ಈ ರೀತಿಯಾಗಿ ಆ ಕ್ಯಾರೆಕ್ಟರ್ ಇರ್ಬೇಕು ಎಂಬುದಾಗಿ ನಾವು ಎಂತ ಮಾಡ್ಬೇಕು ಆಲೋಚನೆ ಮಾಡ್ಬೇಕು. ಸೊ ಕ್ರಿಸ್ತನು ಎಂತ ಮಾಡಿದಂತ ಒಬ್ಬೊಬ್ಬರನ್ನು ಪ್ರೀತಿ ಮಾಡಿದನು, ಕ್ರಿಸ್ತನನ್ನು ಎಂತ ಮಾಡಿದ ಎಲ್ಲರನ್ನು ಪ್ರೀತಿ ಮಾಡಿದ ಅಂತ ಹೇಳ್ಬೇಕಾದ್ರೆ ಆ ಮನಸ್ಸು ನಮ್ಮಲ್ಲಿ ಇರ್ಬೇಕು, ಆ ಕ್ಯಾರೆಕ್ಟರ್ ನಮ್ಮಲ್ಲಿ ಬರ್ಬೇಕು. ಆ ಕ್ಯಾರೆಕ್ಟರ್ ನಮ್ಮಲ್ಲಿ ಬರ್ಬೇಕಾದ್ರೆ ಅಷ್ಟು ಡೆಪ್ತ್ ಆಗಿ ಅಷ್ಟು ಡೀಪ್ ಆಗಿ ನಾವು ಕ್ರಿಸ್ತನನ್ನು ಎಂತ ಮಾಡ್ಬೇಕು ಅಂತ ಪ್ರೀತಿ ಮಾಡ್ಬೇಕು ಎಂಬುದಾಗಿ ನೋಡ್ಬೇಕು, ಅಷ್ಟು ಡೆಪ್ತ್ ಆಗಿ ನಾವು ಆತನನ್ನು ಇಷ್ಟಪಡ್ಬೇಕು ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಇನ್ನೊಂದು ಕಡೆ ನಾವು ನೋಡ್ಬೇಕಾದ್ರೆ ವಾಟ್ ಡಸ್ ಇಟ್ ಮೀನ್ ಟು ಬಿ ಗಾಡ್ ಇನ್ಸೈಡ್ ಮೈಂಡ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ನಮ್ಗೆ ಇವತ್ತು ಮೀಡಿಯೇಟರ್ ಯಾರು ಅಂತ ಹೇಳ್ಬೇಕಾದ್ರೆ ಈಗ ತಂದೆ ದೇವರು ಅಲ್ಲಿ ಹೇಳ್ತಾರೆ ಅಲ್ಲ, ಎಲ್ಲಿ ಇಬ್ಬರಾಗ್ಲಿ ಮೂರಾಗ್ಲಿ ನನ್ನ ವಾಕ್ಯದಲ್ಲಿ ಸೇರ್ತಾರೆ, ನಾನು ಮತ್ತು ತಂದೆ ಬಂದು ಬಿಟಾರ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ಇಟ್ಸ್ ಲಿವಿಂಗ್ ಔಟ್ ಆಫ್ ದ ಅವೇರ್ನೆಸ್ ದಟ್ ಗಾಡ್ ಥ್ರೂ ದ ಹೋಲಿ ಸ್ಪಿರಿಟ್ ಲಿವ್ ಇನ್ ಯು. ಹಾಗಾದ್ರೆ ತಂದೆ ದೇವರು ನಮ್ಮಲ್ಲಿ ಬಂದು ವಾಸ ಪಡ್ತಾರೆ ಅಂತ ಹೇಳ್ಬೇಕಾದ್ರೆ ಥ್ರೂ ಹೋಲಿ ಸ್ಪಿರಿಟ್, ಆತ್ಮನ ಸಹಾಯ ಇಲ್ಲದೆ ನಮಗೆ ಯಾವ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಲೋಕದಲ್ಲಿ. ಇವತ್ತು ತಂದೆ ದೇವರು ಮತ್ತು ಕ್ರಿಸ್ತನ್ ಬಂದು ವಾಸ ಮಾಡಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಗೈಡೆನ್ಸ್ ಯಾರಿದಿರ್ಬೇಕಂತ ಹೇಳ್ಬೇಕಾದ್ರೆ ಹೋಲಿ ಸ್ಪಿರಿಟ್ ಗೈಡೆನ್ಸ್ ಇರ್ಬೇಕು. ಅದಕ್ಕೆ ಸತ್ಯವೇದ ಎಂತ ಹೇಳ್ತಾ ಅಂತ ಹೇಳ್ಬೇಕಾದ್ರೆ ವಿ ಆರ್ ದ ಟೆಂಪಲ್ ಆರ್ ದ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಇಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಇಷ್ಟು ಬ್ಯೂಟಿಫುಲ್ ಆಗಿ ಪೌಲನ್ ಬರೀತಾರೆ ಅಂತ ಹೇಳ್ಬೇಕಾದ್ರೆ ವಿ ಆರ್ ದ ಟೆಂಪಲ್ ಅಂಡ್ ದ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಹಾಗಾದ್ರೆ ತಂದೆ ದೇವರು ಬಂದು ನಮ್ಮಲ್ಲಿ ವಾಸಪಡಿಸ್ಬೇಕಾದ್ರೆ ಅಂತ ಮನಸ್ಸಿದೆ ತಂದೆ ದೇವರು ನಮ್ಮಲ್ಲಿ ವಾಸಪಡಿಸ್ತಾರ? ಸೈತನಂತ ಕ್ಯಾರೆಕ್ಟರ್ ನಮ್ಮಲ್ಲಿದ್ರೆ, ಸೈತನಂತ ಆಲೋಚನೆ ನಮ್ಮಲ್ಲಿದ್ರೆ ತಂದೆ ದೇವರು ಬಂದು ವಾಸ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಸ್ವಾಮಿ ಹೇಳ್ತಾರೆ, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ದೇವರನ್ನು ಪರಿಶುದ್ಧತೆ ಇಲ್ಲದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲದ ಮೇಲೆ ಆ ಪರಿಶುದ್ಧ ಇಲ್ಲದೆ ಆ ದೇವರು ಈ ದೇಹದಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ವಿ ಆರ್ ದ ಟೆಂಪಲ್ ಆರ್ ದ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್ ಅಂತ ಹೇಳ್ಬೇಕಾರೆ ಹಾಗಾದ್ರೆ ವಾಟ್ ಡಸ್ ಇಟ್ ಮೀನ್ ಫಾರ್ ಗಾಡ್ ಟು ಬಿ ಯುವರ್ ಡ್ವೆಲ್ಲಿಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಾದ್ರೆ ಆ ಕೀರ್ತನಗಾರನ ಹೇಳ್ತಾರೆ, ಸೊ ಕೀರ್ತನಗಾರನ ಹೇಳ್ಬೇಕಾದ್ರೆ ಹೇಳ್ತಾರೆ, ಗಾಡ್ ಇಸ್ ಅವರ್ ರೆಫ್ಯೂಜಿ ಅಂಡ್ ಸ್ಟ್ರೆಂತ್, ಡ್ವೆಲ್ಲಿಂಗ್ ಇನ್ ಗಾಡ್ ಡಿಮಾಂಡ್ಸ್ ಇಂಟ್ರಾಕ್ಷನ್ ಕಮ್ಯುನಿಕೇಶನ್ ಟ್ಯಾಮ್ ಅಂಡ್ ಟ್ರಸ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ದೇವರ ಆಲಯವಾಗಿದ್ದೀರಿ ಅಂತ ಹೇಳ್ತಾರೆ. ಆಗ ದೇವರು ಯಾಕೆ ನಮ್ಮನ್ನ ಆಲಯವಾಗಿ ಮಾಡ್ಬೇಕು, ಯಾಕೆ ದೇವರು ನಮ್ಗೆ ನೀವು ದೇವರ ಆಲಯವಾಗಿದ್ದೀರಿ ಅಂತ ಹೇಳ್ಬೇಕಾದ್ರೆ ದೇವರು ಯಾಕೆ ನಮ್ಗೆ ಆಲಯ ಅಂತ ಕರೀತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಒಂದು ನಾವು ಅರ್ಥ ಮಾಡ್ಬೇಕು, ಫಸ್ಟ್ ತಂದೆ ದೇವರು ನಮ್ಮ ಹತ್ರ ಎಂತ ಮಾಡ್ತಿದ್ದಾನೆ ಹೇಳ್ಬೇಕಾದ್ರೆ ನಮ್ ಆ ಡ್ವೆಲ್ಲಿಂಗ್ ಇನ್ ಗಾಡ್ಸ್ ಡಿಮಾಂಡ್ ಅಲ್ಲಿ ಒಂದು ಇಂಟ್ರಾಕ್ಷನ್ ಉಂಟು ದೇವರಿಗೆ, ಮತ್ತೆ ನಮಗೆ ಒಂದು ಕಮ್ಯುನಿಕೇಶನ್ ಉಂಟು ದೇವರಿಗೆ, ಮತ್ತೆ ನಮಗೆ ಮತ್ತೊಂದು ಸೆಕೆಂಡ್ ಟ್ಯಾಮ್ ಅಂಡ್ ಟ್ರಸ್ಟ್. ದಿಸ್ ಮೀನ್ಸ್ ಯು ನೀಡ್ ಟು ಗೆಟ್ ಟು ನೋ ಹಿಮ್ ಅಂಡ್ ಡಿಸ್ಕವರ್ ದ ಟ್ರೂತ್ ಆಫ್ ಹಿಸ್ ವರ್ಡ್ ಅಂತ ಹೇಳ್ತಾರೆ. ಆದರೆ ವಾಟ್ ಡಸ್ ದ ಬೈಬಲ್ ಸೇ ಅಬೌಟ್ ಅಸ್ ಬೀಯಿಂಗ್ ದ ಟೆಂಪಲ್ ಅಂತ ಹೇಳ್ಬೇಕಾರೆ ಕೊರಿಂಥ ಅದರಲ್ಲಿ ನೋಡ್ತೇವೆ, 1 Corinthians 6:19-20 ಓದಿಬಿಡಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಸೊ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಎಂಬುದಾಗಿ ನೋಡ್ಬೇಕಾದ್ರೆ, ಆರ್ ಡೂ ಯು ನಾಟ್ ನೋ ದಟ್ ಯುವರ್ ಬಾಡಿ ಇಸ್ ಅ ಟೆಂಪಲ್ ಆಫ್ ದ ಹೋಲ್ ಸ್ಪಿರಿಟ್ ವಿದಿನ್ ಯು. ಅಲ್ಲಿ ಹೇಳ್ತಾರೆ, ಅಲ್ಲಿ ಬಂದು ಎಂತ ಮಾಡಿದ್ದಾರೆ, ಅದು ಗರ್ಭಗುಡಿ ಆಗಿದೆ, ದೇವರು ಬಂದಲ್ಲಿ ವಾಸ ಮಾಡಿಸ್ತಾರೆ ಅಂತ ಹೇಳ್ಬೇಕಾರೆ ಯು ಆರ್ ನಾಟ್ ಯುವರ್ ಹೋನ್, ನೀವು ಎಂತ ಆಗಿದ್ದೀರಿ ಅಂತ ಹೇಳ್ಬೇಕಾರೆ ನೀವು ಕ್ರಯಕ್ಕೆ ಕಳ್ಳಲ್ಪಟ್ಟಿದ್ದೀರಾ. ಸೊ ನಾವು ಕ್ರಯಕ್ಕೆ ಎಂತ ಆಗಿದ್ದಾರೆ, ತನ್ನ ಸ್ವಾಮಿ ತನ್ನ ರಕ್ತದ ಮೂಲಕ ನಮ್ಮನ್ನು ಎಂತ ಮಾಡಿದ್ದಾರೆ, ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾರೆ ಅಂತ ಹೇಳ್ಬೇಕಾರೆ. ಹಾಗಾದ್ರೆ ಗಾಡ್ ಕ್ರಿಯೇಟೆಡ್ ಅವರ್ ಫಿಸಿಕಲ್ ಬಾಡಿ, ತಂದೆ ದೇವರಿಂದ ಫಿಸಿಕಲ್ ಬಾಡಿ ಅಂತ ಮಾಡಿದ್ದಾರೆ, ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾದ್ರೆ ಆ ಫಿಸಿಕಲ್ ಬಾಡಿಯಲ್ಲಿ ನಾವು ಎಂತ ತೋರಿಸ್ಬೇಕಾಗಿದೆ, ಇವತ್ತು ಪರ್ಫೆಕ್ಷನ್ ತೋರಿಸಬೇಕಾಗಿದೆ ಅಂತ ಹೇಳ್ಬೇಕಾರೆ, ಹಾಗಾದ್ರೆ ಆ ಗರ್ಭಗುಡಿ
ಆ ಒಂದು ಸ್ಥಾನ ಆಗ್ಬೇಕಾದ್ರೆ ಆ ಗರ್ಭಗುಡಿ ಆ ದೇಹ ನಮ್ಮ ನಮ್ಮ ದೇಹ ದೇವರಿಗೆ ಗರ್ಭಗುಡಿ ಆಗ್ಬೇಕಾದ್ರೆ ಫಸ್ಟ್ ಆ ಗರ್ಭಗುಡಿ ಎಂತಾಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಕ್ರಿಸ್ತನ ಅಂತ ಮನಸ್ಸು ನಮ್ಮಲ್ಲಿ ಇರಬೇಕು ಅವಾಗನೇ ತನ್ನ ದೇವರು ಬಂದು ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಸಾಧ್ಯನೇ ಇಲ್ಲ ಎಂಬುದಾಗಿ ನೋಡ್ತೇವೆ ಅದಕ್ಕೆ ಅಲ್ಲಿ ಹೇಳ್ತಾರೆ ವಾಟ್ ಡಸ್ ಇಟ್ ಮೀನ್ ವಿ ಆರ್ ದ ಟೆಂಪಲ್ ಆಫ್ ಗಾಡ್ ಎಂಬುದಾಗಿ ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳ್ತಾರೆ ಸೊ ಇಫ್ ದ ಪೀಪಲ್ ಆಫ್ ಗಾಡ್ ಆರ್ ದ ಟೆಂಪಲ್ ದಟ್ ಮೀನ್ಸ್ ಇಟ್ ಈಸ್ ತ್ರೂ ದಿಸ್ ಪೀಪಲ್ ದಟ್ ಗಾಡ್ ರೀಚಸ್ ದ ವರ್ಲ್ಡ್ ಅಂತ ಹೇಳ್ತಾರೆ ಹಾಗಾದ್ರೆ ತನ್ನ ದೇವರಿಗೆ ಈ ಲೋಕದಲ್ಲಿ ತನ್ನ ವಾಕ್ಯ ಪ್ರಚಾರಪಡಿಸ್ಬೇಕು ತನ್ನ ದೇವರು ಈ ಸಭೆ ಮೂಲಕ ಲೋಕಕ್ಕೆ ಆಶೀರ್ವಾದ ಉಂಟಾಗಬೇಕು ಅಥವಾ ಯಾವ ರೀತಿ ಅಬ್ರಾಹಿಮಿಗೆ ಒಂದು ವಾಗ್ದಾನ ಮಾಡ್ತಾ ದೇವರು ಅಂತ ಹೇಳ್ಬೇಕಾದ್ರೆ ನಿನ್ನ ಸಂತತಿಯ ಮೂಲಕ ಲೋಕದ ಸಕಲ ಜನರಿಗೆ ಎಂತಾಗ್ತದೆ ಆಶೀರ್ವಾದ ಉಂಟಾಗ್ತದೆ ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ತನ್ನ ದೇವರು ಕ್ರಿಸ್ತನ ಮೂಲಕ ಸಭೆಯ ಮೂಲಕ ಲೋಕಕ್ಕೆ ಆಶೀರ್ವಾದ ಉಂಟು ಮಾಡ್ಬೇಕಂತ ಹೇಳ್ಬೇಕಾದ್ರೆ ನಮ್ಮ ಮನಸ್ಸೇ ಕೆಟ್ಟದಾಗಿದ್ದು ನಾವು ಒಬ್ಬರೊಬ್ಬರು ಪ್ರೀತಿ ಮಾಡದೆ ನಮ್ಗೆ ನಮ್ಮ ಗುರಿಯೇ ಗೊತ್ತಿಲ್ಲದಿದೆ ನಮ್ಮ ನಾವು ಐಕ್ಯ ಉಳ್ಳವರಾಗಿಲ್ಲದಿದ್ರೆ ನಮ್ಮಲ್ಲಿ ಕರುಣೆ ಪ್ರೀತಿ ಇಲ್ಲದಿದ್ರೆ ನಾವು ಏಕೆ ಲೋಕಕ್ಕೆ ನಾವು ಹೇಗೆ ಲೋಕಕ್ಕೆ ಅದನ್ನ ಸಾರ್ಲಿಕ್ಕೆ ಸಾಧ್ಯ ಆದರೆ ಫಸ್ಟ್ ಅದಕ್ಕೆ ಹೇಳ್ತಾರೆ ನಿಮ್ಮ ಮನಸ್ಸು ಕ್ರಿಸ್ತನಂತ ಮನಸ್ಸಿರ್ಲಿ ಅಲ್ಲಿ ಎಷ್ಟು ಹೇಳ್ತಾರೆ ಕ್ರಿಸ್ತ ಯೇಸುನಲ್ಲಂತ ಮನಸ್ಸು ನಿಮ್ಮಲ್ಲಿ ಇರ್ಲಿ ಎಂಬುದಾಗಿ ಹೇಳ್ತಾರೆ ಯಾಕೆಂತ ಹೇಳ್ಬೇಕಾದ್ರೆ ಇದು ಫಸ್ಟ್ ಸ್ಟೆಪ್ ಕ್ರಿಸ್ತ ಯೇಸುನಲ್ಲಿ ಮನಸ್ಸು ನಮ್ಮಲ್ಲಿ ಇರ್ಬೇಕು ಆ ಮನಸ್ಸು ಇಲ್ಲದಿದ್ರೆ ನೀವು ಎಂತ ಮಾಡಿದ್ರು ಕೂಡ ಅದು ವೇಸ್ಟ್ ನಾವು ಲೋಕದಲ್ಲಿ ಯಾವ ವಿಚಾರದಲ್ಲಿ ಆಗ್ಲಿ ಆ ಮನಸ್ಸು ನಮ್ಮಲ್ಲಿ ಇರ್ಬೇಕು ಅದಕ್ಕೆ ಹೇಳ್ತಾರೆ ತನ್ನ ದೇವರು ಲೋಕಕ್ಕೆ ರೀಚ್ ಆಗ್ಬೇಕಾದ್ರೆ ತನ್ನ ದೇವರು ಒಂದು ವಾಕ್ಯವನ್ನು ಸಾರ್ಬೇಕಾದ್ರೆ ಅಥವಾ ಆಶೀರ್ವಾದ ಕೊಡ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ ದ ಪೀಪಲ್ ಆಫ್ ಗಾಡ್ ಆರ್ ದ ಟೆಂಪಲ್ ದಟ್ ಮೀನ್ಸ್ ಇಟ್ ಈಸ್ ತ್ರೂ ದಿಸ್ ಪೀಪಲ್ ದಟ್ ಗಾಡ್ ರೀಚಸ್ ದ ವರ್ಲ್ಡ್ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ದ ಪೀಪಲ್ ಆಫ್ ಗಾಡ್ ಆರ್ ದ ಟೆಂಪಲ್ ಅಂಡ್ ಟೇಕ್ ಗಾಡ್ಸ್ ಪ್ರೆಸೆನ್ಸ್ ಟು ದ ವರ್ಲ್ಡ್ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ನಮ್ಮ ದೇವರ ನಾವು ನಮ್ಮ ದೇಹ ದೇವರಿಗೆ ಗರ್ಭಗುಡಿ ಅಂತ ಹೇಳ್ಬೇಕಾದ್ರೆ ದಟ್ ಈಸ್ ಗಾಡ್ ಇಸ್ ಟೇಕಿಂಗ್ ಇಸ್ ಪ್ರೆಸೆನ್ಸ್ ಟು ದ ವರ್ಲ್ಡ್ ಅಂತ ಹೇಳ್ತಾರೆ ಹಾಗಾದ್ರೆ ತನ್ನ ದೇವರು ಬಂದಲ್ಲಿ ವಾಸಪಡಿಸ್ಬೇಕಾದ್ರೆ ಮೊದಲಾಗಿ ನೋಡ್ಬೇಕು ತನ್ನ ದೇವರು ನೋಡ್ತಾರೆ ಇವನಿಗೆ ಕ್ರಿಸ್ತನಲ್ಲಿ ನನ್ನ ಮಗನಲ್ಲಿ ಇದ್ದಂತ ಆ ಕ್ಯಾರೆಕ್ಟರ್ ಇವನಲ್ಲಿ ಉಂಟಾ ಅಂತ ನೋಡ್ತಾರೆ ಸ್ವಾಮಿಗೆ ದೇವರು ದೀಕ್ಷಿತನ ಎದ್ದು ಮೇಲೆ ಬಂದಿದ್ದಾಗ ಅಲ್ಲಿ ಆಕಾಶವಾಣಿ ಆಗ್ತದೆ ಈತನನ್ನ ಮಗನು ಈತನ ನಾನು ಮೆಚ್ಚಿದ್ದೇನೆ ಅಂತ Because God liked his character and his mind. ಅಂತ ಹೇಳ್ತಾರೆ ಈಗ ಈತನನ್ನ ಮಗನು ಈತನನ್ನ ಮೆಚ್ಚಿದ್ದೇನೆ ಎಂಬುದಾಗಿ ದೇವರು ನಮ್ಗೆ ಹೇಳ್ಬೇಕಾದ್ರೆ ಗಾಡ್ ಶುಡ್ ಲೈಕ್ ಮೈ ಕ್ಯಾರೆಕ್ಟರ್ ಅಂಡ್ ಮೈ ಮೈಂಡ್ ಅಂಡ್ ಮೈ ಮೈಂಡ್ ಶುಡ್ ಬಿ ಲೈಕ್ ಕ್ರೈಸ್ಟ್ ಅಂತ ಹೇಳ್ತಾರೆ ಅಲ್ಲಿ ವನ್ ಮೈಂಡ್ ಮೈ ಮೈಂಡ್ ಇಸ್ ಲೈಕ್ ಕ್ರೈಸ್ಟ್ ದೆನ್ ಓನ್ಲಿ ಗಾಡ್ ವಿಲ್ ಲೈಕ್ ಮೀ ಅಂತ ಹೇಳ್ತಾರೆ ನನ್ನ ಮಗನ ತರ ಇವನ್ ಇದ್ದಾನೆ ಎಸ್ ಈ ಸುಟೇಬಲ್ ಅಂತ ಹೇಳ್ತಾರೆ ಅದಕ್ಕೆ ಲೋಕಕ್ಕೆ ನಾವು ಕಲಿಸ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಥ್ರೂ ಬೈ ದಿಸ್ ಟೆಂಪಲ್ ಗಾಡ್ಸ್ ಪ್ರೆಸೆನ್ಸ್ ಎಂತ ಹಾಕ್ಬೇಕಂತ ಲೋಕಕ್ಕೆ ಹೋಗ್ಬೇಕಂತ ಹೇಳ್ಬೇಕಾದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ ಪೌಲನ್ ಹೇಳ್ತಾನಲ್ಲ ನೀವು ಲೋಕಕ್ಕೆ ಎಂತ ಆಗಿದೆ ನೀವು ಕ್ರಿಸ್ತನ ರಾಯಭಾರಿ ಆಗಿದ್ದೀರಿ ಅಂತ ಹೇಳ್ಬೇಕಾರೆ ಹೌ ಕ್ಯಾನ್ ಐ ಬಿಕಮ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ವಿಥೌಟ್ ನೋಯಿಂಗ್ ದ ಪ್ಲಾನ್ ಹಾಗಾದ್ರೆ ವಿಥೌಟ್ ನೋಯಿಂಗ್ ದ ಪ್ಲಾನ್ ನಮ್ಗೆ ಎಂತ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಹೌ ಕ್ಯಾನ್ ಐ ಬಿಕಮ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಅಂತ ಹೇಳ್ಬೇಕಾರೆ ವಿಥೌಟ್ ದ ಮೈಂಡ್ ಆಫ್ ಕ್ರೈಸ್ಟ್ ವಿ ಕೆನಾಟ್ ಬಿಕಮ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಜಾನ್ 5:30 ನೋಡ್ಬೇಕಾದ್ರೆ 5:30 ಓದಿ ಬಿಡಿ ಒಂದ್ಸಲ ಜಾನ್ 5:30 ಆದರೆ ಅವನಾರೆಂಬುದು ಸ್ಪಷ್ಟವಾದವನಿಗೆ ತಿಳಿದಿರಲಿಲ್ಲ ಆ ಸ್ಥಳದಲ್ಲಿ ಜನರ ಗುಂಪು ಇದ್ದದ್ದರಿಂದ ಯೇಸು ಸರಕೊಂಡು ಹೋಗಿದ್ದನು ಜಾನ್ ಯೋಹಾನ 5:30 ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು ತಂದೆ ಇಲ್ಲಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಲಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ ಸಾಕು ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಸ್ವಾಮಿ ಲೋಕದಲ್ಲಿ ಇರುವಾಗ ಅಲ್ಲಿ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ನನ್ನಷ್ಟಕ್ಕೆ ನಾನು ಏನು ಮಾಡಲಾರೇನು ಸೊ ದಿಸ್ ವಾಸ್ ದ ಮೈಂಡ್ ಆಫ್ ಕ್ರೈಸ್ಟ್ ಸ್ವಾಮಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತ ಹೇಳ್ಬೇಕಾರೆ ನೋಡಿ ಸ್ವಾಮಿ ಬಂದದೆ ಅಂತ ಹೇಳ್ಬೇಕಾರೆ ಆ ಪರಲೋಕದಿಂದ ಎಲ್ಲವನ್ನು ಬಿಟ್ಟು ನಮ್ಗೋಸ್ಕರ ಆತನೇ ಅಂತಂದ ಬಡವನಾದನು ಈಡ್ ಪವರ್ ಈಡ್ ಎವ್ರಿಥಿಂಗ್ ನಾವು ನೋಡ್ತೇವೆ ಈಡ್ ಎವ್ರಿಥಿಂಗ್ ಈಡ್ ಪವರ್ ಈಡ್ ಎವ್ರಿಥಿಂಗ್ ಅಲ್ಲಿ ಹೇಳ್ತಾರೆ ನನ್ನಷ್ಟಕ್ಕೆ ನಾನೇ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನನ್ನಷ್ಟಕ್ಕೆ ನಾನು ಏನು ಮಾಡಲಾರೇನು ಅಂತ ಹೇಳ್ತಾರೆ ಐ ಕ್ಯಾನ್ ಡೂ ನಥಿಂಗ್ ಆಫ್ ಮೈ ಓನ್ ಸೆಲ್ಫ್
ಸೊ ದಿಸ್ ವಾಸ್ ದ ಮೈಂಡ್ ಆಫ್ ಕ್ರೈಸ್ಟ್ ಅಂತ ಹೇಳ್ಬೇಕಾದ್ರೆ ಅದ್ರ ಒಂದು ನೆನಪಿರ್ಬೇಕು, ಈ ಲೋಕದಲ್ಲಿ ನಾವು ಕ್ರಿಸ್ತನಿಗೋಸ್ಕರ ಬದುಕ್ತೇವೆ ಸಾಯ್ತೇವೆ ಅಂತ ಹೇಳಿದ ಮೇಲೆ ನಮ್ ಕೂಡ ಗೊತ್ತಿರಬೇಕು ನಮ್ಮಷ್ಟಕ್ಕೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯಿಲ್ಲ. ತಂದೆ ಹೇಳಿದನ್ನು ಕೇಳಿ ನ್ಯಾಯ ತೀರಿಸ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸಿದೆ. ನನ್ನನ್ನು ಕಳಿಸಿದ ಆತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಸೊ ಇಲ್ಲಿ ಸ್ವಾಮಿ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ನನ್ನಷ್ಟಕ್ಕೆ ನಾನೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿಯಲ್ಲಿ ಇದು ಕ್ರಿಸ್ತನ ಮನಸ್ಸಾಗಿತ್ತು ಅಂತ ಹೇಳ್ಬೇಕಾದ್ರೆ ಅವರ್ ಲಾರ್ಡ್ ಜೀಸಸ್ ಇನ್ ಆಲ್ ಮ್ಯಾಟರ್ ಆಕ್ಟ್ ಆಸ್ ದ ರೆಪ್ರೆಸೆಂಟ್ ಆಫ್ ಗಾಡ್. ಹಾಗಾದ್ರೆ ತನ್ನ ದೇವರು ಸ್ವಾಮಿ ಈ ಲೋಕದಲ್ಲಿ ಇರ್ಬೇಕಾದ್ರೆ ಈ ವಾಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಫಾದರ್, ಈ ವಾಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಆತನು ದೇವರಿಗೆ ಎಂತಾಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ಅಂಬಾಸಿಡರ್ ಆಗಿ ಬಂದರು. ಇವತ್ತು ನಾವು ಕ್ರಿಸ್ತನಿಗೆ ಎಂತಾಗಿದ್ದೇವೆ ಅಂತ ಹೇಳ್ಬೇಕಾದ್ರೆ ರೆಪ್ರೆಸೆಂಟೇಟ್ ಆಗಿದ್ದೇವೆ. ಅದಕ್ಕೆ ಹೇಳ್ತಾರೆ ಕ್ಲಿಯರ್ ಆಗಿ ಅವರ್ ಲಾರ್ಡ್ ಜೀಸಸ್ ಇನ್ ಆಲ್ ಮ್ಯಾಟರ್ ಆಕ್ಟ್ ಆಸ್ ದ ರೆಪ್ರೆಸೆಂಟೇಟ್ ಆಫ್ ಗಾಡ್. ಇಷ್ಟು ಹೇಳ್ತಾರೆ ನನ್ನಷ್ಟಕ್ಕೆ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆ ಹೇಳಿದನ್ನೇ ನಾನು ಎಂತ ಮಾಡ್ತೇನೆ ಕೇಳ್ಬೇಕಾಗಿದೆ, ನನ್ನ ಚಿತ್ತದಂತೆ ನಾನು ನಡೆಯದೆ. ದಿಸ್ ವಾಸ್ ದ ಮೈಂಡ್ ಆಫ್ ಕ್ರೈಸ್ಟ್, ನನ್ನ ಚಿತ್ತದಂತೆ ನನ್ನ ಆಶೆಯಂತೆ ನನ್ನ ಆಲೋಚನೆಯಂತೆ ನಾನು ನಡೆಯದೆ. ದೇವರ ಚಿತ್ತ, ದೇವರ ಆಲೋಚನೆ, ದೇವರ ಇಷ್ಟದ ಪ್ರಕಾರ ನಾನು ನಡೀತೇನೆ ಎಂಬುದಾಗಿ ಹೇಳ್ಬೇಕಾದ್ರೆ ದಟ್ ವಾಸ್ ದ ಮೈಂಡ್ ಆಫ್ ಕ್ರೈಸ್ಟ್. ಸೊ ಅದೇ ರೀತಿಯಲ್ಲಿ ನಾವು ಲೋಕದಲ್ಲಿ ಇರ್ಬೇಕಾದ್ರೆ ನಮ್ಮ ಆಲೋಚನೆಗಳು, ನಮ್ಮ ನಡತೆಗಳು ಇದೆಲ್ಲ ಯಾವ ರೀತಿ ಇರ್ಬೇಕು ಅಂತ ಹೇಳ್ಬೇಕಾದ್ರೆ ದೇವರ ಚಿತ್ತಕ್ಕೆ ಅನುಸಾರವಾಗಿರ್ಬೇಕು ಎಂಬುದಾಗಿ ಹೇಳ್ತಾರೆ. ದೆನ್ ಓನ್ಲಿ ವಿ ವಿಲ್ ಬಿ ಕಾಲ್ಡ್ ಆಸ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ. ಒಂದು ಉದಾಹರಣೆ ಕೊಡ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಅಂಬಾಸಿಡರ್ಸ್ ಇರ್ತಾರೆ, ಅವರು ಒಂದೊಂದು ದೇಶಕ್ಕೆ ಹೋದಾಗ ಯಾವ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಂಬಾಸಿಡರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಒಂದು ಅಮೆರಿಕಾಗಲಿ ಪಾಕಿಸ್ತಾನಗಾಗಲಿ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಅಂಬಾಸಿಡರ್ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ರಾಯಭಾರಿಯಾಗಿ ಪ್ರತಿನಿಧಿಯಾಗಿ ಇಂಡಿಯಾದ ಪ್ರತಿನಿಧಿಯಾಗಿ ಒಬ್ಬೊಬ್ಬರು ಅಂತ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಒಂದು ದೇಶಕ್ಕೆ ಹೋಗ್ತಾರೆ. ಸೊ ಅವ್ರು ಎಂತ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಅವರು ಇಂಡಿಯಾದ ವಿಚಾರಗಳನ್ನು ಎಂತ ಮಾಡ್ಬೇಕು ಪ್ರತಿಬಿಂಬಿಸ್ಬೇಕು. ಅವರು ರೆಪ್ರೆಸೆಂಟೇಟಿವ್ ಆಗಿ ಹೋಗ್ಬೇಕಾದ್ರೆ, ಅವರು ರಾಯಭಾರಿಗಳಾಗಿ ಹೋಗ್ಬೇಕಾದ್ರೆ ಅವ್ರು ಯಾವ ವಿಚಾರ ಹೇಳ್ಬೇಕು, ಯಾವ ವಿಚಾರದವನ್ನು ಅವ್ರು ಥಿಂಕ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಾವು ನೋಡ್ತೇವೆ ಇವತ್ತು ಇಂಡಿಯಾದಲ್ಲಿ ಯಾರ ಗೌರ್ಮೆಂಟ್ ಉಂಟು. ಸೊ BJP ಗೌರ್ಮೆಂಟ್ ಉಂಟು. ಸೊ ಈ BJP ಗೌರ್ಮೆಂಟ್ ಯಾವ ರೀತಿ ಆಕ್ಟ್ ಆಗ್ತುಂಟು ಅಂತ ಹೇಳ್ಬೇಕಾದ್ರೆ ಮೋದಿ ಹೇಳಿದಾಗೆ ಇವತ್ತು ಆಕ್ಟ್ ಆಗ್ತುಂಟು. ಸೊ ಎವ್ರಿವನ್ ಇನ್ ಇಂಡಿಯಾ ಅಥವಾ ಎಲ್ಲ ಒಂದು BJP ಒಂದು ಕಾರ್ಯಕರ್ತರಾಗ್ಲಿ ಎಲ್ಲವರು ಯಾರ ಒಂದು ಮೈಂಡ್ ಸೆಟ್ ಅಲ್ಲಿ ಇವತ್ತು ನಡೀತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಮೈಂಡ್ ಆಫ್ ಮೋದಿ. ಮೋದಿ ಅಂತ ಥಿಂಕ್ ಮಾಡ್ತಾನೆ ಅದೇ ರೀತಿಯಲ್ಲಿ ಇವರು ಕೂಡ ಥಿಂಕ್ ಮಾಡ್ಬೇಕು. ಮೋದಿ ಯಾವ ರೀತಿ ಹೇಳ್ತಾನೆ ಅದೇ ರೀತಿಯಲ್ಲಿ ಇವರು ಕೂಡ ಆಕ್ಟ್ ಮಾಡ್ಬೇಕು. ಇವತ್ತು ಅಂಬಾಸಿಡರ್ ಆಫ್ ಇಂಡಿಯಾ ಅಥವಾ ರಾಯಭಾರಿಯಾಗಿ ಅವರು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಅವನು ಅವನಿಗೆ ಬೇಕಿದ್ದಾಗ ಬದುಕ್ಬೇಕು, ಅವನಿಗೆ ಬೇಕಾಗಿ ಹೇಳ್ಬೇಕಾಗಿರ್ಲಿಲ್ಲ, ಅವನೆಂತ ಕೂಡ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಮೋದಿ ಹೇಳಿದನ್ನೇ ರೆಪ್ರೆಸೆಂಟ್ ಮಾಡ್ಬೇಕು. ಸೊ ದೇ ಶುಡ್ ಹ್ಯಾವ್ ದ ಮೈಂಡ್ ಆಫ್ ಮೋದಿ ಅಂತ ಹೇಳ್ಬೇಕಾದ್ರೆ ಅದೇ ರೀತಿಯಲ್ಲಿ ನಾವಿವತ್ತು ಕ್ರಿಸ್ತನ ರಾಯಭಾರಿಗಳು ಅಂತ ಹೇಳ್ಬೇಕಾದ್ರೆ ವಿ ಹ್ಯಾವ್ ಟು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನಾನು ಇವತ್ತು ದೇವರ ವಾಕ್ಯವನ್ನು ಸಾರುವಂತದ್ ವಿಚಾರ ಆಗ್ಲಿ, ನಾನು ಆ ಒಂದು ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ನಾನು ಇದ್ದೇನೆ ಅಥವಾ ಕ್ರಿಸ್ತನ ಒಂದು ಅಂಡರ್ ನಾನು ಇದ್ದೇನೆ ಅಂತ ಹೇಳ್ಬೇಕಾದ್ರೆ ಐ ಶುಡ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಎಂಬುದಾಗಿ ಹೇಳ್ತಾರೆ. ಸೊ ಇದು ನಾವು ಎಂತ ಮಾಡೋದಕ್ಕೆ ತಿಳಿಬೇಕು. ಅದಕ್ಕೆ ಹೇಳ್ತಾರೆ ಡಬಲ್ ಮೈಂಡ್ ಯಾವ ಕೂಡ ಇರ್ಲೇಬಾರ್ದು, ಎರಡು ಮನಸ್ಸು ಇರ್ಲೇಬಾರ್ದು. ಅದಕ್ಕೆ ನಾವು ಹೇಳ್ತಾ ದ ಗ್ರೇಟೆಸ್ಟ್ ಬ್ಯಾಟಲ್ ಇಸ್ ಬಿಟ್ವೀನ್ ಇಯರ್ಸ್ ಅಂತ ಹೇಳ್ತಾರೆ, ಕಿವಿಗೆ ಮತ್ತು ಮನಸ್ಸಿಗೆ ಇರುವಂತ ಒಂದು ಆ ಒಂದು ಅಂತರ ಎಂಬುದು ನೋಡ್ಬೇಕಾದ್ರೆ ದ ಗ್ರೇಟೆಸ್ಟ್ ಬ್ಯಾಟಲ್. ಅದಕ್ಕೆ ಎರಡು ಮನಸ್ಸು ನಮ್ಮಲ್ಲಿ ಇರ್ಲೇಬಾರ್ದು. ಎಂತಾಗ್ತದೆ ಎರಡು ಮನಸ್ಸು ಇದ್ರೆ ಡಬಲ್ ಮೈಂಡೆಡ್ ಮ್ಯಾನ್ ಈಸ್ ಅನ್ಸ್ಟೇಬಲ್ ಇನ್ ಆಲ್ ಇಸ್ ವೇ ಅಂತ ಹೇಳ್ತಾರೆ. ಯಾಕೋಬ 1:8 ಓದ್ಬಿಡಿ ಒಂದ್ಸಲ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯನ್ನೆಲ್ಲ ಚಂಚಲನು ಆಗಿದ್ದಾನೆ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆ ಎಲ್ಲ ಎಂತಾಗಿದ್ದಾನೆ ಚಂಚಲನಾಗಿದ್ದಾನೆ. ಮ್ಯಾನ್ ಇಸ್ ಅನ್ಸ್ಟೇಬಲ್ ಇನ್ ಆಲ್ ಇಸ್ ವೇ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಾದ್ರೆ ಅವನು ನಡಿಬೇಕಾದ್ರೆ ಅವನು ಇರ್ಬೇಕಾದ್ರೆ ಅವನು ಎರಡು ಮನಸ್ಸು. ಅದಕ್ಕೆ ಹೇಳ್ತಾರೆ ಎರಡು ದೋಣಿ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಕಾಲಿಡ್ಲಿಕ್ಕೆ ಸಾಧ್ಯ. ಮ್ಯೂಟ್ ಆಗುತ್ತೆ ಬ್ರದರ್ ನಿಮ್ದು. ಓಕೆ, ಆಡಿಬಲ್ ಇದೆಯಲ್ಲ ಬ್ರದರ್. ಬ್ರದರ್ ಓಕೆ ಓಕೆ. ಸೊ ಇಲ್ಲಿ ಎಂತಾಗ್ತದೆ ಅಂತ ಹೇಳ್ಬೇಕಾದ್ರೆ
ಒಂದು ನಾವು ಎಂತ ಅರ್ಥ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಡಬಲ್ ಮೈಂಡ್ ನಮ್ಮಲ್ಲಿ ಇರಲೇಬಾರ್ದು. ಸೊ ಡಬಲ್ ಮೈಂಡ್ ಇದೆ ಅಂತ ಹೇಳ್ಬೇಕಾದ್ರೆ ನಮಗೆ ಓಟನ್ ಓಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎರಡು ದೋಣಿಯಲ್ಲಿ ನಮ್ಗೆ ಕಾಲಿಡೋಗಿಲ್ಲ. ಕ್ರಿಸ್ತನನ್ನು ಮತ್ತು ಕ್ರಿಸ್ತನ ಪಂಕ್ತಿ ಮತ್ತು ದೇವ ಪಂಕ್ತಿ ಎಂಬುದಾಗಿ ಪೌಲ್ ನೀಡುವಾಗ ಎರಡರಲ್ಲಿ ಕೂಡ ನಮ್ಗೆ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದರಲ್ಲಿ ಇರಬೇಕು. ಓಕೆ, ನಾವು ಎಲ್ಲವನ್ನು ಬಿಟ್ಟು ನಾವು ಒಂದರಲ್ಲಿ ಇರ್ತಂತ ಬಂದರೂ ನಮ್ಮ ಮೈಂಡ್ ಎಂತಾಗಿರ್ತದೆ ಅಂತ ಹೇಳ್ಬೇಕಾದ್ರೆ ಯಾವ ಕೂಡ ಡಿಸ್ಟರ್ಬ್ ಆಗಿರ್ತದೆ. ನಾವು ಎಂತ ನೋಡ್ತೇವ ಅದನ್ನು ನಾವು ನಂಬ್ತೇವೆ, ಅಥವಾ ಲೋಕದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ. ಸೊ ಲೋಕದಲ್ಲಿ ಕಷ್ಟ ಜಾಸ್ತಿ ಉಂಟು. ಅದಕ್ಕೆ ಕ್ರಿಸ್ತನಿಗೆ ಸದ್ಭಕ್ತರಿಗೆ ಮನಸ್ಸು ಮಾಡೋರೆಲ್ಲರೂ ಹಿಂಸೆಗೊಳಗಾಗ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಹಿಂಸೆ ಬಂದಾಗ, ಕಷ್ಟ ಬಂದಾಗ ನಮ್ಮ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗ್ತಾರೆ, ಟೆನ್ಷನ್ ಆಗ್ತದೆ. ಇವತ್ತು ಮನುಷ್ಯ ನಮ್ದೇ ಜೀವನ ತಗೊಳ್ಳಿ, ನಾವು ಕ್ರಿಸ್ತನ ಓಟದಲ್ಲಿದ್ದೇವೆ, ನಾವು ವಾಕ್ಯಕ್ಕೆ ತಕ್ಕಂತೆ ನಡೀತೇವೆ, ಎಲ್ಲ ಮಾಡ್ತೇವೆ. ಬಟ್ ಇವತ್ತು ನಾವು ನಮ್ಮಲ್ಲಿ ಪ್ರಶ್ನೆ ಮಾಡ್ಬೇಕು, ಕ್ರಿಸ್ತನಲ್ಲಿಂತ ಮನಸ್ಸು ನಮ್ಮಲ್ಲಿ ಇದೆಯಾ? ಆರ್ ವಿ ಹ್ಯಾಪಿ ಇನ್ ದಿಸ್ ಕ್ರಿಶ್ಚಿಯನ್ ಲೈಫ್? ಆರ್ ವಿ ಸ್ಯಾಟಿಸ್ಫೈಡ್ ಇನ್ ದಿಸ್ ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕು. ಕ್ರಿಸ್ತನಿಗೆ ಎಷ್ಟು ಕಷ್ಟ ಬಂತು, ಎಷ್ಟು ಹಿಂಸೆ ಬಂತು, ಎಲ್ಲ ಬಂತು, ಹಿ ವಾಸ್ ಹ್ಯಾಪಿ ದಟ್ ಗಾಡ್ ವಾಸ್ ವಿತ್ ಹಿಮ್. ಆತನ ಶಿಲಭೆಯ ಮರಣ ಕಡೆಯ ತನಕ ಹೋಗ್ಬೇಕಾದ್ರೆ ಕೂಡ ಹಿ ವಾಸ್ ಹ್ಯಾಪಿ ದಟ್ ಗಾಡ್ ವಾಸ್ ವಿತ್ ಹಿಮ್. ಸೊ ಇಂಥ ಕಷ್ಟ, ಇಂಥ ಟೆನ್ಷನ್ಸ್ ನಮ್ಗೆ ಎಷ್ಟೋ ಸಲ ಬಂದಿರಬಹುದು. ಬಟ್ ಆ ಸಮಯದಲ್ಲಿ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇತ್ತ? ಅಥವಾ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಾನು ತಪ್ಪು ಮಾಡಿದ್ದೇನಾ? ಅಥವಾ ಯಾರಿಗೆ ಬೈಬಾರ್ದಿತ್ತು ಅವ್ರಿಗೆ ನಾನು ಬೈದಿದ್ದೇನಾ? ಅಥವಾ ಯಾರ ವಿಚಾರದ ನಾನು ಆಲೋಚನೆ ಮಾಡಬಾರ್ದಿತ್ತು ಆಲೋಚನೆ ಮಾಡಿದ್ದೇನಾ ಅಂತ ಹೇಳ್ಬೇಕಾರೆ, ಒಂದೇಳು ಮಾಡಿದ್ರೆ ವಿ ಹ್ಯಾವ್ ಟು ಥಿಂಕ್ ದಟ್ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ನಾವು ಎಂತ ಮಾಡಲಿಲ್ಲ, ಅರ್ಥ ಮಾಡಿಕೊಂಡ್ಲಿಲ್ಲ, ಕ್ರಿಸ್ತ ಮನಸ್ಸು ನಮ್ಮಲ್ಲಿ ಇಲ್ಲ ಅಂತ. ಯಾಕೆಂತ ಹೇಳ್ಬೇಕಾರೆ, ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಪ್ರೀತಿ ದ್ವೇಷ ಮಾಡೋದಿಲ್ಲ, ಪ್ರೀತಿಯ ಗುಣಲಕ್ಷಣಗಳನ್ನು ನೋಡಿ ಪೌಲನ್ನು ಹೇಳುವಂಥದ್ದು. ಅದಕ್ಕೆ ಇಷ್ಟು ಪೌಲನ್ನು ಕ್ಲಿಯರ್ ಆಗಿ ಫಿಲಿಪ್ಪಿ ಸಭೆಗಳಿಗೆ ಹೇಳ್ಬೇಕಾದ್ರೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಕ್ರಿಸ್ತನಿಂದ ನಮಗೆ ಉತ್ತೇಜನ ಆಗಬೇಕು, ಪ್ರೀತಿಯ ಪ್ರೇರಣೆ ಯಾರು ಅಂತ ಹೇಳ್ಬೇಕಾದ್ರೆ ಕ್ರಿಸ್ತನು, ಅಥವಾ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು, ಆತನು ಕರುಣಾ ದಯಾ ಸಾಗರನು ಅಂತ ಹೇಳ್ಬೇಕಾರೆ ಆ ಕರುಣೆ ನಮ್ಮಲ್ಲಿ ಇದೆಯಾ? ಖಾಲಿ ಬೈಬಲ್ ಸ್ಟೂಡೆಂಟ್ ಅವರನ್ನೇ ಪ್ರೀತಿ ಮಾಡೋದು ಪ್ರೀತಿ ಅಲ್ಲ. ಸ್ವಾಮಿ ಶಿಷ್ಯರನ್ನು ಬಿಟ್ಟು ಎಲ್ಲರನ್ನು ಪ್ರೀತಿ ಮಾಡಿದ್ರು, ಅಪ್ಪಸ್ಸಲನ್ನು ಪ್ರೀತಿ ಮಾಡಿದ್ರು, ಶಿಷ್ಯರನ್ನು ಪ್ರೀತಿ ಮಾಡಿದ್ರು. ಆತನ ಶಿಲಭೆ ಎಲ್ಲಿ ತನಕ ಅಂತ ಹೇಳ್ಬೇಕಾರೆ, ಯಾರು ಶಿಲಭೆಗೆ ಹಾಕಿದ್ರ ಅವರ ವಿಚಾರವಾಗಿ ತಂದೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ತಂದೆ ಇವತ್ತು ತಪ್ಪನ್ನು ಕ್ಷಮಿಸು, ತಾವು ಎಂತ ಮಾಡ್ತಾರೆ ಅಂತ ಹೇಳ್ಬೇಕಾರೆ ಅವರು ಅರಿಯರು ಅಂತ ಹೇಳ್ಬೇಕಾರೆ, ಅಂತ ಒಂದು ದೊಡ್ಡ ಪ್ರೀತಿಯಷ್ಟು ಆತನ ಮನಸ್ಸಿತ್ತು ಅಂತ ಹೇಳ್ಬೇಕಾರೆ, ದಟ್ ವಾಸ್ ವಾಟ್ ವಾಸ್ ದ ಮೈಂಡ್ ಆಫ್ ಕ್ರೈಸ್ಟ್ ಅಂತ ಹೇಳ್ಬೇಕಾರೆ ಆಲೋಚನೆ ಮಾಡಿ. ಆತನಲ್ಲಿ ಎಂತ ಇರಲಿಲ್ಲ, ಪಾಪ ಎಂಬುದೇ ಇರಲಿಲ್ಲ. ಆತನ ಆಲೋಚನೆಗಳು, ಆತನ ಒಂದು ಕ್ಯಾರೆಕ್ಟರ್ ಕೂಡ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳ್ಬೇಕಾರೆ, ತಂದೆ ಅವರನ್ನು ಕ್ಷಮಿಸು ಅಂತ ಹೇಳ್ಬೇಕಾರೆ, ದಟ್ ವಾಸ್ ದ ಮೈಂಡ್ ಆಫ್ ಕ್ರೈಸ್ಟ್. ನಮ್ಗೆ ಯಾರಾದ್ರೆ ಒಂದು ಯಾರು ಬೈದ್ರೆ ಅಥವಾ ಯಾರಾದ್ರೆ ಅಂತ ಹೇಳಿದ್ರೆ ಎಷ್ಟು ಕೋಪ ಬರ್ತದೆ? ಒಂದು ಆ ರೀತಿಯಾಗಿ ಕೋಪ ಬಂದ್ರೆ ಒಂದು ಆಲೋಚನೆ ಮಾಡ್ಬೇಕು, ಕ್ರೈಸ್ಟ್ ಮೈಂಡ್ ನಮ್ಮಲ್ಲಿ ಇಲ್ಲ ಅಂತ. ಬಿಕಾಸ್ ಕ್ರೈಸ್ಟ್ ಎಲ್ಲಿ ಕೂಡ ಕೋಪ ಮಾಡ್ಲಿಲ್ಲ, ಆತನ ಕೋಪ ಮಾಡಿದೆ ಕೆಲವು ವಿಚಾರದಲ್ಲಿ. ಯಾವ ವಿಚಾರದಲ್ಲಿ ಅಂತ ಹೇಳ್ಬೇಕಾರೆ, ಆಲಯವನ್ನು ಅವ್ರು ಕೆಡಿಸಿದಾಗ ಅಥವಾ ಅಂತ ವಿಚಾರದಲ್ಲಿ ಎಂತ ಮಾಡಿದ ಕೋಪ ಮಾಡಿದ ವಿನ ಬೇರೆ ಎಲ್ಲಿ ಕೂಡ ಆತನ ಎಂತ ಮಾಡಲಿಲ್ಲ, ಕೋಪ ಮಾಡ್ಲಿಲ್ಲ ಎಂಬುದಾಗಿ ಹೇಳ್ತಾರೆ. ಸೊ ಹೌ ಯು ಡೆವಲಪ್ ಎ ಕ್ರೈಸ್ಟ್ ಲೈಕ್ ಕ್ಯಾರೆಕ್ಟರ್? ಹಾಗಾದ್ರೆ ನಾನು ಯಾವ ರೀತಿ, ಹಾಗಾದ್ರೆ ನಂಗೆ ಆಗ್ಬೇಕು ಈಗ ಕ್ರೈಸ್ಟ್ ಲೈಕ್ ಕ್ಯಾರೆಕ್ಟರ್ ನನ್ನ ಬರ್ಬೇಕಂತ ಹೇಳ್ಬೇಕಾರೆ ಯಾವ ರೀತಿ ಸಾಧ್ಯ? ಕ್ರೈಸ್ಟ್ ವಾಸ್ ಒಬಿಡಿಯಂಟ್ ಅಂಡ್ ಈ ಹ್ಯಾಡ್ ಸೆಲ್ಫ್ ಕಂಟ್ರೋಲ್. ನೋಡ್ತೇವೆ, ನಮ್ಮಲ್ಲಿ ತಾಳ್ಮೆ ಇಲ್ಲದಿದ್ರೆ ನಾವು ದೇವರಾಜ್ಯಕ್ಕೆ ಸೇರುದೇ ಇಲ್ಲ ಅಂತ ಹೇಳ್ತಾರೆ. ತಾಳ್ಮೆ ಇದ್ರೆ ದೇವರಾಜ್ಯಕ್ಕೆ ಸೇರ್ತೇವೆ ನಾವು. ವಾಕ್ಯ ಹೇಳ್ತದೆ, ಅಲ್ಲಿ ಹೇಳ್ತಾರೆ, ಇಬ್ಬರದಲ್ಲಿ ಪೌಲನ್ ಹೇಳ್ತಾರೆ, ಆತನು ಎಂತ ಮಾಡಿದ್ರು, ಎಲ್ಲ ಕಷ್ಟ ಆತನಿಗೆ ಬಂತು, ಬಟ್ ಈ ವಾಸ್ ಒಬಿಡಿಯಂಟ್ ಅಂತ ಹೇಳ್ತಾರೆ. ಆತನು ಅನುಭವಿಸಿದ ಬಾಧೆಗಳಿಂದನೇ ವಿಧೇಯತೆಯನ್ನು ಕಲಿತುಕೊಂಡನು ಅಂತ ಹೇಳ್ಬೇಕಾರೆ, ಹಾಗಾದ್ರೆ ಆತನಿಗೆ ಬಾಧೆ ಬರೆದಿದ್ರೆ ಆತನಿಗೆ ಆ ವಿಧೇಯತೆನೇ ಇರ್ಲಿಲ್ವಾ? ಈ ವಾಸ್ ಒಬಿಡಿಯಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಫ್ ಯು ವಾಂಟ್ ಟು ಡೆವಲಪ್ ಕ್ರೈಸ್ಟ್ ಲೈಕ್ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಾರೆ, ವಿ ಹ್ಯಾವ್ ಟು ಒಬಿಡಿಯಂಟ್ ಅಂಡ್ ವಿ ಹ್ಯಾವ್ ಹ್ಯಾವ್ ದಟ್ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ಬೇಕಾರೆ, ಒಂದು ನೆನಪಬೇಕು, ಕ್ಯಾರೆಕ್ಟರ್ ಗ್ರೋಸ್ ಆಸ್ ಎ ಟ್ರೀ ಗ್ರೋಸ್. ಮರ ಬೆಳೆದಾಗೆ ಆ ಕ್ಯಾರೆಕ್ಟರ್ ಎಂತಾಗ್ತದೆ, ಬೆಳೀತದೆ. ಅದಕ್ಕೆ ಸ್ವಾಮಿ ಹುಟ್ಟಿದ ದಿವಸದಿಂದ ಸ್ವಾಮಿ ತನ್ನ ಪ್ರಾಣ ಕೊಡುವ ತನಕ ಆತನೊಂದು ಕ್ಯಾರೆಕ್ಟರ್ ನೋಡಿ, ಆತನೊಂದು ನಡವಳಿಕೆ ನೋಡಿ, ಆತನ ಮಾಡಿದ ಕಾರ್ಯಗಳ ನೋಡಿ, ಆತನ ಅಷ್ಟು ಸಣ್ಣ ಪ್ರಾಯದಲ್ಲಿ ಕೂಡ ಟೆಂಪಲ್ಗೆ ಹೋಗಿ ವಾಕ್ಯವನ್ನು ಓದಿದ್ದಾನೆ ಅಂತ ಹೇಳ್ಬೇಕಾರೆ, ಕ್ರಿಸ್ತನಿಗೆ ಬೇರೆ ಚಿಂತನೆ ಇರಲಿಲ್ಲ. ಕ್ರಿಸ್ತನಿಗೆ ಗೊತ್ತಿತ್ತು ದೇವರ ಯೋಜನೆ ಎಂಥದ್ದು ಎಂಬುದು ಗೊತ್ತಿತ್ತು. ಆತನ ಮನಸ್ಸು ಒಂದೇ ಇದ್ದದ್ದು. ಆತನಿಗೆ ಅನ್ಯೋನ್ಯತೆ ಯಾವ ರೀತಿ ಇತ್ತು ಅಂತ ಹೇಳ್ಬೇಕಾರೆ, ಕ್ರೈಸ್ಟ್ ಆಡ್ ದ ಮೈಂಡ್ ಆಫ್ ಗಾಡ್. ಕ್ರಿಸ್ತನಿಗೆ ಎಂತ ಮನಸ್ಸಿತ್ತು ಅಂತ ಹೇಳ್ಬೇಕಾರೆ, ದೇವರಲ್ಲಿದ್ದಂತ ಮನಸ್ಸು ಯಾರಲ್ಲಿತ್ತು? ಕ್ರಿಸ್ತನಿಗಿತ್ತು. ಸೊ ಇವತ್ತು ದೇವರೇ ಕ್ರಿಸ್ತನಿಗೆ ಯಾವ ರೀತಿ ದೇವರ ಮನಸ್ಸಿತ್ತ, ಅದೇ ರೀತಿಯಲ್ಲಿ ನಮ್ಗೆ
ಕರೆಯಲ್ಪಟ್ಟ ನಮಗೆ ಯಾರ ಮನಸ್ಸು ಇರ್ಬೇಕಂತ ಹೇಳ್ಬೇಕ್ರೆ ಕ್ರಿಸ್ತನಂತ ಮನಸ್ಸು ನಮ್ಮಲ್ಲಿ ಇರ್ಬೇಕು. ಅವಾಗ ಮಾತ್ರ ಸಾಧ್ಯ. ಬಿಕಾಸ್ ಒಂದು ನಾವು ನೋಡ್ತೇವೆ ಆತನಿದ್ದಂತ ದೊಡ್ಡ ಗುಣ, ಅದಕ್ಕೆ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇದರಲ್ಲಿ ಉಳಿಯುವಂಥದ್ದು ಒಂದೇ ಪ್ರೀತಿ ಮಾತ್ರ. ದಿಸ್ ಅದಕ್ಕೆ ಹೇಳ್ತಾರೆ ಸ್ವಾಮಿ ಲೋಕದಲ್ಲಿ ಇರ್ಬೇಕಾದ್ರೆ ಫಸ್ಟ್ ಒಂದು ಒಂದು ಕಮಾಂಡ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ ದಟ್ ಹಿ ಲವ್ ಒನ್ ಅನದರ್ ಆಸ್ ಐ ಲವ್ಡ್ ಯು. ಒಂದನೇ ಕೊರಿಂಥ 13:4-5 ಅಲ್ಲಿ ನೋಡ್ಬೋದು, ಓದ್ಬೇಕಂತಿಲ್ಲ. ಮತ್ತೊಂದು ಮಾತು ನೀನು ನೋಡ್ಬೇಕಾದ್ರೆ John 5:12 ಅಲ್ಲಿ ಹೇಳುವಂತ ಮಾತು, ದಿಸ್ ಇಸ್ ಮೈ ಕಮಾಂಡ್ಮೆಂಟ್ ದಟ್ ಈ ಲವ್ ಒನ್ ಅನದರ್ ಆಸ್ ಐ ಲವ್ಡ್ ಯು. ನೀವು ಒಬ್ಬೊಬ್ಬರು ಏನಂತ ಮಾಡಿ, ಪ್ರೀತಿ ಮಾಡ್ರಿ, ಯಾಕೆಂದ್ರೆ ನಾನು ಅದು ಮಾಡಿದ್ದೇನೆ. ದ ಫಸ್ಟ್ ಮೈಂಡ್ ಆಫ್ ಕ್ರೈಸ್ತ ಆದರೆ ಗಾಡ್ಸ್ ಇಮೇಜ್ ಅಂಡ್ ಗಾಡ್ಸ್ ಲವ್ ವಾಸ್ ರಿಫ್ಲೆಕ್ಟಿಂಗ್ ಇನ್ ಕ್ರೈಸ್ಟ್ ಥಿಂಕಿಂಗ್ ಅಂತ ಹೇಳ್ತಾರೆ. ಸ್ವಾಮಿ ಎಂತ ಥಿಂಕ್ ಮಾಡ್ತಿದ್ರ ಅದು ಯಾವ ರೀತಿ ನಮ್ಗೆ ಗೊತ್ತಾಗ್ತಿತ್ತು ಅಂತ ಹೇಳಕ್ಕೆ ಬೈ ಇಸ್ ವರ್ಕ್. ಆದರೆ ಗಾಡ್ಸ್ ಇಮೇಜ್ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಗಾಡ್ಸ್ ಇಮೇಜ್ ಅಂಡ್ ಗಾಡ್ಸ್ ಲವ್ ವಾಸ್ ರಿಫ್ಲೆಕ್ಟಿಂಗ್ ಇನ್ ಕ್ರೈಸ್ಟ್ ಥಿಂಕಿಂಗ್. ಯಾವ ರೀತಿ ಅಂತ ಹೇಳ್ಬೇಕಾದ್ರೆ ಆತನ ಕಾರ್ಯರೂಪದಲ್ಲಿ ನಾವ್ ಎಂತ ಆಲೋಚನೆ ಮಾಡ್ತೇವೆ ಅದು ಕಾರ್ಯರೂಪದಲ್ಲಿ ಬರಲೇಬೇಕು. ನಾವು ಕೆಟ್ಟದಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಕಾರ್ಯ ಕೂಡ ಕೆಟ್ಟದಾಗಿರ್ತದೆ. ನಾವು ಒಳ್ಳೆ ತರವಾಗಿ ಆಲೋಚನೆ ಮಾಡಿದ್ರೆ ಅದು ಒಳ್ಳೆ ತರವಾಗಿದೆ. ನಾವು ಕ್ರಿಸ್ತನ ತರವಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಕಾರ್ಯ ಕೂಡ ಕ್ರಿಸ್ತನ ತರವಾಗಿ ಇರ್ತಾರೆ ಎಂಬುದಾಗಿ ನೋಡ್ತೇವೆ. ಸ್ವಾಮಿಗೆ ಎಂತ ಇತ್ತು, ಅಷ್ಟು ಪ್ರೀತಿ ಇತ್ತು. ಅದೇ ಪ್ರೀತಿ ದೇವರಲ್ಲಿ ಕೂಡ ಇತ್ತು. ಗಾಡ್ ಸೋ ಲವ್ ದ ವರ್ಲ್ಡ್ ಸೊ ಈ ಗಿವನ್ ಇಸ್ ಬಿಗಾಟನ್ ಸನ್. ಆತನು ಲೋಕವನ್ನು ಎಷ್ಟೋ ಪ್ರೀತಿಯಾಗಿ ಮಾಡಿದ್ರಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಪ್ರೀತಿ ನಮ್ಗೆ ಬೇಕಾ? ಒಂದದು. ಎರಡನೇದು ಫರ್ಗಿನೆಸ್. ಕ್ಷಮಿಸುವಂತ ಗುಣ ತುಂಬಾ ಕಷ್ಟ. ನಾವು ನಾರ್ಮಲಿ ಯಾರನ್ನ ಕ್ಷಮಿಸ್ತೇವೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಬೇಕಿದ್ದವರನ್ನೇ ನಾವು ಕ್ಷಮಿಸ್ತೇವೆ. ನಮ್ಗೆ ಯಾರು ಬೇಡವ ಅವ್ರ ನಾವು ಕ್ಷಮಿಸಿದೇ ಇಲ್ಲ. ಇದು ಕರೆಕ್ಟ್ ನಮ್ಮಲ್ಲಿ ಬಿಲ್ಡ್ ಆಗ್ಬೇಕಾಗಿದೆ. ಇದನ್ನ ನಾವು ಸಹಜ ನಮ್ಮ ಜೀವನದಲ್ಲಿ ನಾವು ಮಾಡಿದಂತ ಎಷ್ಟೋ ವಿಚಾರ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಇವತ್ತು ನಾವೇ ನಮ್ಮನ್ನೇ ನಾವು ಮೆಲುಕು ಹಾಕ್ಬೇಕಾಗಿದೆ. ನಮ್ಮನ್ನೇ ನಾವು ನೆನೆಸ್ಬೇಕಾಗಿದೆ ನಾವು ಎಲ್ಲಿ ನಿಂತಿದ್ದೇವೆ ಎಂಬುದಾಗಿ. ಯಾಕಂದ್ರೆ ಹೇಳ್ಬೇಕಾದ್ರೆ ಫರ್ಗಿವ್ನೆಸ್ ಎಂಬುದು ಇಟ್ ಈಸ್ ಈಸಿ ಟು ಫರ್ಗಿವ್ ಅವರ್ ಓನ್ ಪೀಪಲ್, ಬಟ್ ಇಟ್ ಇಸ್ ಟಫ್ ಟು ಫರ್ಗಿವ್ ಅದರ್ಸ್. ಯಾರಾದ್ರೆ ಹೋಗ್ಬೇಕಾದ್ರೆ ನಾವು ದಾರಿಲ್ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೆ ನಮ್ಗೆ ಉರ್ದು ಹೋದ್ರೆ ಅಥವಾ ನಾವು ನಂಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರ ಬಂದು ನಂಗೆ ತಾಗಿ ಹೋದ್ರ ಅಂತ ಹೇಳಿ ಕೋಪ ಬರ್ತದೆ, ಕಣ್ ಕಾಣದಿಲ್ವಾ ಅಂತ. ಸೊ ವ್ಯಾರ್ ಇಸ್ ದ ಅಲ್ಲಿ ಅಲ್ಲಿ ಆಗೋ ನಂಗೆ ಆಲೋಚನೆ ಮಾಡ್ಬೇಕು. ಕ್ರಿಸ್ತನಂತ ಮನಸ್ಸು ನನ್ನಲ್ಲಿ ಇರ್ತಿದ್ರೆ ಆ ಮಾತು ಬರ್ತಿಲ್ಲ ಇತ್ತು ನನ್ನ ಬಾಯಿಂದ. ಕ್ರಿಸ್ತನಲ್ಲಿ ಮನಸ್ಸು ಇರ್ತಿದ್ರೆ ಆ ಬಾಯಿ ಬರ್ತಿಲ್ಲ ಇತ್ತು. ಆದ್ರೆ ಕ್ರಿಸ್ತನಂತ ಮನಸ್ಸು ನಮ್ಮಲ್ಲಿ ಇರ್ಬೇಕು. ಅದಕ್ಕೆ ಆ ಒಂದು ಸಿಲೆಕ್ಷನ್ ಆಗ್ಬೇಕಾದ್ರೆ ಲಾಸ್ಟ್ ಮೂಮೆಂಟ್ ದೇವರು ನಮ್ಮನ್ನು ಸಿಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಸಿಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನಾವು 24 ಗಂಟೆ ದೇವರ ವಾಕ್ಯನ್ನೇ ಓದ್ತಾ ಇದ್ದು 24 ಗಂಟೆ ನಾವು ರಾಗವನ್ನೇ ಆಡ್ತಿದ್ದು 24 ಗಂಟೆ ನಾವು ಪ್ರೇಯರಲ್ಲಿ ಕೂತ್ಕೊಳಿದ್ರೆ ವಿ ಕೆನಾಟ್ ಮೇಕ್ ಅವರ್ ಕಾಲಿಂಗ್ ಅನ್ ಇಲೆಕ್ಷನ್ ಶ್ಯೂರ್. ನಮ್ಗೆ ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ಅದಕ್ಕೆ ಪ್ರಕಟಣೆ ಹೇಳ್ತಾರೆ ಈ ವಾಕ್ಯಗಳನ್ನು ಕೇಳುವಂತವ್ರು ಮಾತ್ರವಾಗದೆ ಅದನ್ನ ಕೈಕೊಂಡು ನಡೆಯುವಂತವ್ರಾಗಿರ್ಬೇಕು. ನಂಬಿಕೆ ಉಂಟಂತ ಹೇಳಿ ಸಾಲದು, ಅದು ಕ್ರಿಯೆಯಲ್ಲಿ ಬರಬೇಕು. ಸ್ವಾಮಿಗೆ ಸ್ವಾಮಿ ಮಾಡುವಂತ ಕ್ರಿಯೆ ಮೂಲಕ ನಮ್ಗೆ ಗೊತ್ತಾಯ್ತು ದಟ್ ಇಟ್ ವಾಸ್ ದ ಇಮೇಜ್ ಆಫ್ ಗಾಡ್ ಅಂಡ್ ಇಟ್ ವಾಸ್ ದ ಥಿಂಕಿಂಗ್ ಆಫ್ ಗಾಡ್, ಇಟ್ ವಾಸ್ ದ ಆ ದೇವರ ಚಿತ್ತ ಇದಾಗಿತ್ತು ಎಂಬುದಾಗಿ ಗೊತ್ತಾಗ್ತಿತ್ತು. ಒಂದು ಲವ್, ಆಮೇಲೆ ಫೋಕಿನೆಸ್. ಹಾಗಾದ್ರೆ ತಂದೆ ದೇವರ ಸ್ವಾಮಿಯ ಒಂದು ಆಕ್ಟ್ Luke 23:34 ನೋಡ್ಬೇಕಾದ್ರೆ ಫಾದರ್ ಫರ್ಗಿವ್ ದೆಮ್ ಫಾರ್ ದೇ ನೋ ನಾಟ್ ವಾಟ್ ದೇ ಡೂ, ಅವ್ರು ಎಂತ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಂಬುದಾಗಿ ತಂದೆ ದೇವರ ಸ್ವಾಮಿ ಹೇಳ್ಬೇಕಾದ್ರೆ ಆ ಒಂದು ಆ ಲೆವೆಲ್ ಅರ್ಚ ಮಾಡಿ ಫರ್ಗಿನೆಸ್ ಲೆವೆಲ್. ಸೊ ಡ್ಯೂ ಹ್ಯಾವ್ ದಟ್ ಲೆವೆಲ್ ಆಫ್ ಫರ್ಗಿನೆಸ್? ಇಫ್ ಐ ಹ್ಯಾವ್ ದೆನ್ ಐ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ತ. ಅಂದ್ರೆ ಆ ಫರ್ಗಿನೆಸ್ ಆ ಲೆವೆಲ್ ತನಕ ಆ ಫರ್ಗಿನೆಸ್ ಇಲ್ಲದಿದ್ರೆ ಆ ಕ್ಷಮಿಸಂತ ನಮ್ಮಲ್ಲಿ ಗುಣ ಇಲ್ಲದಿದ್ರೆ ಐ ಡೋ ನಾಟ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಎಂಬುದಾಗಿ ನಾವು ಅರ್ಥ ಮಾಡ್ಬೇಕಾಗಿದೆ. ರೋಮಯ್ಯ 8:6 ಓದಿಬಿಡಿ ಅನ್ಸಲ್ಲ, ಒಂದು 2-3 ವಚನ ಮುಗಿಸುವ. ರೋಮಯ್ಯ 8:6 ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯೂ ಆಗಿದೆ. ಅಷ್ಟಿಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇರ್ಬೇಕಾದ್ರೆ ಫಾರ್ ದ ಸೆಟ್ ದ ಮೈಂಡ್ ಆನ್ ದ ಫ್ಲೆಶ್ ಇಸ್ ಡೆತ್. ನಾವು ನಾರ್ಮಲ್ ಎಂತ ಮಾಡ್ತಂತ ನಮ್ಮ ಮನಸ್ಸು ಎಲ್ಲಿ ಯಾವ್ದರ ಮೇಲೆ ಇರ್ತೇವೆ ಅಂತ ಹೇಳ್ಬೇಕಾದ್ರೆ ಶರೀರ ಭಾವಗಳ ಮೇಲೇನೆ ನಾವು ಹೆಚ್ಚಾಗಿ ಮನಸ್ಸು ಇರ್ತೇವೆ. ಈ ಲೋಕದ ಇರ್ಬೇಕಾದ್ರೆ ನಾವು ಅದೇ ಮಾಡುವುದು, ಯಾಕೆಂದ್ರೆ ನಮ್ಗೆ ಎಂತ ಬೇಕಂತ ಹೇಳ್ಬೇಕಾದ್ರೆ ನಮ್ಮ ಆಸೆ ನಮ್ಮ ಆಕಾಂಕ್ಷೆಗಳೆಲ್ಲ ಯಾವ್ದ್ರ ಮೇಲೆ ಹೆಚ್ಚಾಗಿ ಇರ್ತದೆ ಅಂತ ಹೇಳ್ಬೇಕಾದ್ರೆ ಅದು ಶರೀರದ ಭಾವಗಳ ಮೇಲೇನಿರ್ತದೆ, ಅದು ಯಾವ್ದು ಆಗಿರ್ಲಿ. ಬಟ್
ಅಲ್ಲಿಷ್ಟೇ ಹೇಳ್ತಾರೆ ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯೂ ಆಗಿದೆ ಆದರೆ ಪವಿತ್ರಾತ್ಮನ ಮೇಲೆ ನಾವು ಮನಸ್ಸಿಡುವುದು ಜೀವ ಶಾಂತಿಯೂ ಆಗಿದೆ ಅಂತ ಹೇಳ್ತಾರೆ ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳು ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗಿದೆ ಅಲ್ಲಿ ಆದರೆ ಪವಿತ್ರಾತ್ಮದಿಂದ ಉಂಟಾಗುವ ಫಲಗಳು ಲಿಸ್ಟ್ ಮಾಡ್ತಾನಲ್ಲ ಅದನ್ನೆಲ್ಲ ನಾವು ತಿಳಿಬೇಕು ಸೊ ಆ ಪವಿತ್ರಾತ್ಮದಿಂದ ಉಂಟಾಗುವ ಫಲಗಳು ಬೇರೆ ಯಾವುದಲ್ಲ ಇಟ್ ವಾಸ್ ದ ಮೈಂಡ್ ಆಫ್ ಕ್ರೈಸ್ಟ್ ಪವಿತ್ರಾತ್ಮದಿಂದ ಉಂಟಾಗುವ ಒಂದೊಂದು ಫಲಗಳನ್ನು ನೋಡಿ ಇಟ್ ಈಸ್ ದ ಮೈಂಡ್ ಆಫ್ ಕ್ರೈಸ್ಟ್ ಸೊ ಆ ಪವಿತ್ರಾತ್ಮದಿಂದ ಉಂಟಾಗುವ ಆ ಫಲಗಳು ನಮ್ಮಲ್ಲಿ ಕೂಡ ಇದ್ರೆ ದಟ್ ಮೀನ್ಸ್ ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ವಿ ಹ್ಯಾವ್ ಟು ಜಡ್ಜ್ ಅವರ್ ಸೆಲ್ಫ್ ನಾವು ಇನ್ನೊಬ್ಬರನ್ನು ಜಡ್ಜ್ ಮಾಡೋದಲ್ಲ ವಿ ಹ್ಯಾವ್ ಟು ಜಡ್ಜ್ ಅವರ್ ಸೆಲ್ಫ್ ವೆದರ್ ಐ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಆರ್ ನಾಟ್ ಆಮೇಲೆ ಕೊಲೊಸ್ಸೆಯ 3:2 ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಅದಕ್ಕೆ ಹೇಳ್ತಾರೆ ಮೇಲಿರುಗಳಂತ ಮೇಲೆ ನೀವು ಎಂತ ಮಾಡಿ ಅಂತ ಹೇಳ್ಬೇಕಾದ್ರೆ ಸೆಟ್ ಯುವರ್ ಮೈಂಡ್ ಆನ್ ಥಿಂಗ್ಸ್ ದಟ್ ಆರ್ ಅಬೌವ್ ನಾಟ್ ಆನ್ ದ ಥಿಂಗ್ಸ್ ದಟ್ ಆರ್ ಆನ್ ದ ಅರ್ತ್ ಅಂತ ಹೇಳ್ತಾರೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೀವು ಎಂತ ಮಾಡಿ ಅಂತ ಹೇಳ್ಬೇಕಾದ್ರೆ ಮೇಲಿರುವಂತಗಳ ಮೇಲೆ ಮನಸ್ಸಿಡ್ರಿ ಭೂಸಂಬಂಧವಾದಗಳ ಮೇಲೆ ಮನಸ್ಸಿಟ್ಟುಬಿಡ್ರಿ ಒಂದ್ ವೇಳೆ ಭೂಸಂಬಂಧವಾದಗಳ ಮೇಲೆ ಮನಸ್ಸಿಟ್ರೆ ನಾವು ಎಂತ ಅರ್ಥ ಮಾಡ್ಬೇಕು ಪುನಃ ಅದೇ ಮಾತು ವಿ ಡು ನಾಟ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ವಿ ಹ್ಯಾವ್ ಟು ಜಡ್ಜ್ ಅವರ್ ಸೆಲ್ಫ್ ಈ ಪ್ಯಾರಾಮೀಟರ್ಸ್ ಅಲ್ಲಿ ಆಮೇಲೆ ಜಾನ್ 5:30 ಅದನ್ನು ಓದಿದ್ವಿ ಆಲ್ರೆಡಿ ಬೇಡ ಇನ್ನೊಂದು ಮಾತು ಓದ್ಬಿಡಿ 1 Corinthians 2:16 1 Corinthians 1:16 ಕರ್ತನ ಮನಸ್ಸನ್ನು ತಿಳ್ಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ನಮ್ಗೆ ಯಾರ ಮನಸ್ಸು ಕೊಟ್ಟಿದಾರಂತೆ ದೇವರು ನಮ್ಗಾದ್ರೂ ಕ್ರಿಸ್ತನ ಮನಸ್ಸನ್ನು ನಮ್ಗಾದ್ರೂ ಯಾರ ಮನಸ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾರೆ ನಮ್ಗಾದ್ರೂ ಕ್ರಿಸ್ತನ ಮನಸ್ಸು ದೊರಕಿತ್ತು ಅಂತ ಹೇಳ್ಬೇಕಾರೆ ಎಂತ ದೊಡ್ಡ ಗಿಫ್ಟ್ ಇದು ನೋಡಿ ನಿಮ್ಮ ನಾವೇ ಅರ್ಥ ಮಾಡಿಕೊಳ್ಳ್ರಿ ನಮ್ದು ಒಂದು ಕ್ಯಾರೆಕ್ಟರ್ ಮತ್ತು ಬೇರೆಯವ್ರ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಉಂಟೆ ಅಲ್ವಾ 100% ಡಿಫ್ರೆನ್ಸ್ ಉಂಟು ಇವತ್ತು ನಿಜ ಹೇಳ್ಬೇಕಾದ್ರೆ ಬೇರೆಯವ್ರ ಎಕ್ಸಾಂಪಲ್ ತಗೊಳ್ತಾರೆ ನಂದೇ ಎಕ್ಸಾಂಪಲ್ ತಗೊಳ್ತೀವಿ ನಾವು ನಮ್ಗೆ ಒಂದು ಟೈಮ್ ಅಲ್ಲಿ ನೋಡ್ಬೇಕಾದ್ರೆ ನಾವು ಟ್ರೂತ್ಗೆ ಬರೋ ಮೊದಲು ನಮ್ ಕೂಡ ಕೋಪ ಬರ್ತಿತ್ತು ನಮ್ ಕೂಡ ಹಠ ಇತ್ತು ನಮ್ ಕೂಡ ಸೆಲ್ಫಿಶ್ನೆಸ್ ಇತ್ತು ನಮ್ ಕೂಡ ಆ ಕ್ಯಾರೆಕ್ಟರ್ ಇತ್ತು ಕೆಲವು ಬಟ್ ವೆನ್ ಐ ಗಾಟ್ ಆ ಮನಸ್ಸು ಕ್ರಿಸ್ತನ ಮನಸ್ಸು ದ ಮೈಂಡ್ ಆಫ್ ಕ್ರೈಸ್ಟ್ ಯಾವಾಗ ನಮ್ಗೆ ಅದು ಸಿಕ್ಕಿತ್ತ ಮೈ ಕ್ಯಾರೆಕ್ಟರ್ ಚೇಂಜ್ಡ್ ಮೈ ಥಿಂಕಿಂಗ್ ಚೇಂಜ್ಡ್ ನಾನು ಲೋಕದವರೊಂದಿಗೆ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವರಾಗಿ ನಂಗೆ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಫಾರ್ ಹೂ ಆಸ್ ಅಂಡರ್ಸ್ಟುಡ್ ದ ಮೈಂಡ್ ಆಫ್ ಲಾರ್ಡ್ ಅಂತ ಹೇಳ್ಬೇಕಾರೆ ಸೊ ಆಸ್ ಟು ಇನ್ಸ್ಟ್ರಕ್ಟ್ ಹಿಮ್ ಅಂತ ಹೇಳ್ಬೇಕಾರೆ ಬಟ್ ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ನಮ್ಗೆ ಆ ಮನಸ್ಸು ಕೊಟ್ಟಿದ್ದಾರೆ ಕ್ರಿಸ್ತನ ಮನಸ್ಸು ನಮ್ಗೆ ದೊರಕಿತ್ತು ಅಂತ ಹೇಳ್ಬೇಕಾರೆ ಇದಕ್ಕಿಂತ ಸೌಭಾಗ್ಯವಾದಂತ ಯಾವ್ದುಂಟು ಆದ್ರೆ ಕ್ರಿಸ್ತನ ಮನಸ್ಸು ದೊರಕುದು ಮಾತ್ರ ಅಲ್ಲ ಬಟ್ ಕ್ರಿಸ್ತನ ಮನಸ್ಸು ಎಂಥದ್ದು ಎಂಬುದು ತಿಳಿದುಕೊಳ್ಳೋದು ಅದು ಮುಖ್ಯವಾಗಿದೆ ಸೊ ಯಾಕೆ ಅಂತ ಹೇಳ್ಬೇಕಾರೆ ಕ್ರಿಸ್ತನ ಮನಸ್ಸು ಅಂತ ಹೇಳ್ಬೇಕಾರೆ ಒಂದು ನೆನಪಿರ್ಬೇಕು ನಾವು ಆ ದೇಹಗಳಿಗೆ ಅಂಗಗಳಾಗಿದ್ದೇವೆ ನಾವು ಇವತ್ತು ಎಂತಾಗಿದ್ದೇವೆ ಅಂತ ಹೇಳ್ಬೇಕಾರೆ ಆ ದೇಹಕ್ಕೆ ಅಂಗಗಳಾಗಿದ್ದೇವೆ ಸೊ ಅಂಗಗಳು ಅಂತ ಹೇಳ್ಬೇಕಾರೆ ಬೇರೆ ಬೇರೆ ತರವಾದ ಅಂಗಗಳು ನಮ್ಮ ಕೈ ಕಾಲು ಎಲ್ಲ ಇವತ್ತು ಯಾರು ಹೇಳಿದಾಗೆ ಕೇಳ್ಬೇಕು ಒಂದು ಕೈ ಒಂದು ಕೆಲಸ ಮಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ಎಲ್ಲಿಂದ ಬರಬೇಕು ಮೆದುಳಿಂದ ಸೊ ಮೆದುಳು ಎಲ್ಲಿರ್ಬೇಕು ಅಂತ ಹೇಳ್ಬೇಕಾದ್ರೆ ತಲೆಯಲ್ಲೇ ಇರ್ತದೆ ಅಂತ ಹೇಳ್ತಾರೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಇಸ್ ವಿತ್ ಹೆಡ್ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ದೇಹದ್ದು ಕುತ್ತಿಗೆದು ಕಳಗೆ ಆಗುವಂತದ್ದು ಮುಖದಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಯಾವ್ದಾರದ್ದು ಅಂತ ಹೇಳ್ಬೇಕಾರೆ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹೆಡ್ ಆದ್ರೆ ನಮ್ಮ ಆಲೋಚನೆ ಹೇಗೆ ಉಂಟು ಅದೇ ರೀತಿ ನಾವು ಕಾರ್ಯ ಮಾಡ್ಬೇಕು ಅಂತ ಹೇಳ್ತಾರೆ ಈಗ ನಾವು ಒಂದು ಬಿಸಿ ಪಾತ್ರೆ ಉಂಟಂತ ನೆನೆಸಿ ಬಿಸಿ ಪಾತ್ರೆ ಮುಟ್ಟುವಾಗ ಸಡನ್ ನಾವು ಕೈ ತೆಗೆ ನಮ್ಗೆ ಗೊತ್ತಿಲ್ಲ ಅದು ಬಿಸಿ ಉಂಟಂತ ಬಟ್ ಮುಟ್ಟುವಾಗ ನಾವು ಎಂತ ಮಾಡ್ತೇವೆ ಕೈ ತೆಕ್ಕಿತ್ತೇವೆ ಯಾಕೆ ಕೈ ತೆಕ್ಕಿತ್ತೇವೆ ವಿ ಗಾಟ್ ಇನ್ಫಾರ್ಮೇಶನ್ ಫ್ರಮ್ ಮೈಂಡ್ ದಟ್ ಇಟ್ ಇಸ್ ಹಾಟ್ ರಿಮೂವ್ ಯುವರ್ ಹ್ಯಾಂಡ್ ಅಂತ ಹೇಳ್ತಾರೆ ಅದು ಮುಟ್ಟುವಾಗ ನಾವು ತೆಕ್ಕಿತ್ತೇವೆ ಅದು ನಾವು ತೆಗೆಯೋದು ಯಾಕೆ ಆ ಮೈಂಡ್ ವರ್ಕ್ ಆದ್ರಿಂದ ಆ ಮೈಂಡ್ ಇಂದ ಇನ್ಫಾರ್ಮೇಶನ್ ಬಂದ್ರಿಂದ ಮಾತ್ರ ನಮ್ಗೆ ಗೊತ್ತಾಗಿತ್ತು ಅದು ಬಿಸಿ ಉಂಟಂತ ನಾವು ಎಂತ ಮಾಡಿ ತೆಕ್ಕಿತ್ತೇವೆ ಸೊ ಇಟ್ ಶುಡ್ ಬಿ ವರ್ಕಿಂಗ್ ಲೈಕ್ ದಟ್ ನಾವು ಆ ಸಭೆಯಲ್ಲಿದ್ದೇವೆ ನಾವು ಚರ್ಚ್ ಕ್ಲಾಸ್ಗೆ ನಾವು ಸೇರ್ತೇವೆ ನಾವು ಇವತ್ತು ಒಂದೇ ಕುಟುಂಬದವರು ನಾವು ಒಂದೇ ಸಂಸ್ಥಾನದವರು ನಮ್ಮಲ್ಲಿ ಒಂದೇ ಪೌಲನ್ನು ಎಷ್ಟು ಕ್ಲಿಯರ್ ಆಗಿ ಅಲ್ಲಿ ಫಿಲಿಪದಲ್ಲಿ ಹೇಳ್ತಾರೆ ಅಂತ ಹೇಳ್ಬೇಕಾರೆ
ನೀವು ಅಲ್ಲಿ ಹೇಳ್ತಾರೆ ನೀವು ಎಂತ ಮಾಡಿ ಅಂತವೆ ಪವಿತ್ರಾತ್ಮ ಅನ್ಯೋನ್ಯತೆಗೆ ಕರುಣಾದಾಯ ಸಾಗರನು ಉಂಟಾಗುವುದಾದ್ರೆ ನೀವೆಲ್ಲರೂ ಐಕ್ಯೋಳ್ಳರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ ನಮ್ಮೆಲ್ಲರಲ್ಲಿ ಎಂತ ಇರಬೇಕು ಒಂದೇ ಪ್ರೀತಿ ಇರಬೇಕು ಅನ್ಯೋನ್ಯ ಭಾವ ಉಳ್ಳವರಾಗಿರಬೇಕು ನಾವೆಲ್ಲರೂ ಒಂದೇ ಗುರಿಟ್ಟುಕೊಂಡವರಾಗಿದ್ದು ಪಕ್ಷಪಾತವಿಲ್ಲದೆ ಒಳ್ಳೆ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಪ್ರತಿಯೊಬ್ಬನು ತನಗಿಂತ ಶ್ರೇಷ್ಠನು ಎಣಿಸಬೇಕು ಎಂಬುದಾಗಿ ಹೇಳ್ತಾರೆ ಸಾಧ್ಯನಾ ನಮಗಿಂತ ಒಂದು ಶ್ರೇಷ್ಠನ ಅಂತ ನಮ್ಗೆ ನೆನೆಸ್ಲಿಕ್ಕೆ ಸಾಧ್ಯನಾ ನಾನೇ ದೊಡ್ಡವನು ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ ಸಣ್ಣರಾಗ್ಲಿ ದೊಡ್ಡವರಾಗ್ಲಿ ನಮ್ಮೊಂದು ಕ್ಯಾರೆಕ್ಟರ್ ಯಾವ ರೀತಿ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ನಾನೇ ದೊಡ್ಡವನು ನನ್ಗೇನೆ ಎಲ್ಲ ಗೊತ್ತುಂಟು ಎಂಬುದಾಗಿ ನಮ್ಮ ಆಲೋಚನೆ ಸ್ವಾಮಿ ಲೋಕದಲ್ಲಿ ಇರಬೇಕಾದ್ರೆ ಆತನಿಗಿಂತ ಜಾಸ್ತಿ ಗೊತ್ತಿದ್ದವರು ಯಾರಿದ್ರು ಆತನ ದೇವರ ಮಗನು ಎಲ್ಲ ಗೊತ್ತಿತ್ತು ದೇವರಿಗೆ ಆತನಿಗೆ ಆತನು ಮಗನಾಗಿದ್ರು ನಮಗೋಸ್ಕರ ಬಡವನಾದನು ಎಂಬುದಾಗಿ ಹೇಳ್ತಾರೆ ಎಲ್ಲ ಗೊತ್ತಿತ್ತು ಆದ್ರೂ ಕೂಡ ಶಿಷ್ಯರ ಪಾದಗಳನ್ನು ಯಾಕೆ ತೊಳಿಬೇಕಾಗಿತ್ತು ಅಷ್ಟು ಹಂಬಲ್ಡ್ ಆಗಿದ್ರು ಸ್ವಾಮಿ ಅದಕ್ಕೆ ಹೇಳ್ತಾರೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲಿಂದ ಬರಬೇಕು ಇನ್ಸ್ಟ್ರಕ್ಷನ್ಸ್ ಎಲ್ಲಿಂದ ಬರ್ಬೇಕಂದ್ರೆ ಹೋಗ ಫ್ರಮ್ ದ ಹೆಡ್ ವಿ ಆರ್ ದ ಬಾಡಿ ವಿ ಆರ್ ಜಸ್ಟ್ ದ ಬಾಡಿ ದ ಮೈಂಡ್ ಇಸ್ ಕ್ರೈಸ್ಟ್ ಸೊ ಹೌ ದ ಮೈಂಡ್ ವರ್ಕ್ಸ್ ವಿ ಹ್ಯಾವ್ ಟು ವರ್ಕ್ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಫಸ್ಟ್ ನಾವು ಎಂತ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಹೆಡ್ಶಿಪ್ ಅನ್ನು ಬಿಟ್ಟು ಬಿಡ್ಬೇಕು ವೈಯಕ್ತಿಕ ಐಡೆಂಟಿಟಿ ನಮ್ಮಲ್ಲಿ ಇರಲೇಬಾರ್ದು ನಮ್ಮ ಐಡೆಂಟಿಟಿ ಯಾರಂತ ಹೇಳ್ಬೇಕಾದ್ರೆ ಅದು ಕ್ರಿಸ್ತನು ಅಂಡ್ ಶಲ್ ಅಕ್ಸೆಪ್ಟ್ ದ ವಿಲ್ ಆಫ್ ಕ್ರೈಸ್ಟ್ ಸ್ವಾಮಿಯ ಚಿಂತೆ ಸ್ವಾಮಿಯ ನಮ್ಮ ಕ್ರಿಸ್ತನ ಒಂದು ಚಿತ್ತ ಯಾ ಎಂತ ಎಂಬುದಾಗಿ ತಿಳಿದುಕೊಂಡು ನಾವು ನಡಿಬೇಕು ಅಚ್ಚಿ ಕ್ರಿಸ್ತನ ಚಿತ್ತ ಏನೋ ತಿಳಿದುಕೊಂಡು ನಡೆದ್ರೆ ಮಾತ್ರ ನಮ್ಗೆ ನಾವು ಎಂತಾಗ್ತೇವೆ ಕ್ರಿಸ್ತನ ಮನಸ್ಸು ನೋಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ಕಡೆಯದಾಗಿ ರೋಮಯ 12:2 ಓದ್ಬಿಡಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚಿಕೆಯಾದದ್ದು ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಡು ನಾಟ್ ಬಿ ಕನ್ಫರ್ಮ್ಡ್ ಟು ದಿಸ್ ವರ್ಲ್ಡ್ ಬಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನಿವಲ್ ಆಫ್ ಯುವರ್ ಮೈಂಡ್ ಅಂತ ಹೇಳ್ತಾರೆ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವರಾಗಿರಿ ನಾವ್ ಎಂತ ಮಾಡ್ಬೇಕಂತ ಹೇಳ್ಬೇಕಾದ್ರೆ ನೂತನ ಮನಸ್ಸನ್ನು ಹೊಂದ್ಬೇಕು ಆ ನೂತನ ಮನಸ್ಸು ಯಾವುದು ಬೇರೆ ಯಾವುದಲ್ಲ ದ ಮೈಂಡ್ ಆಫ್ ಕ್ರೈಸ್ತ ಅದೇ ನೂತನ ಮುಂಚೆ ನಮ್ಮಲ್ಲಿ ಯಾರ ಮನಸ್ಸಿತ್ತು ಬಿಫೋರ್ ಕಾನ್ಸಕ್ರೇಷನ್ ವಿ ಆರ್ ದ ಮೈಂಡ್ ಆಫ್ ವರ್ಲ್ಡ್ ನಮ್ಗೆ ಯಾವ ಒಂದು ನಮ್ಮ ಮನಸ್ಸಿತ್ತು ಅಂತ ಹೇಳ್ಬೇಕಾದ್ರೆ ಲೌಕಿಕವಾದಂತ ಆಲೋಚನೆಗಳಿತ್ತು ಲೋಕದ ಆಲೋಚನೆ ಇತ್ತು ಲೋಕದ ಚಿಂತೆ ಇತ್ತು ಸ್ಯಾಟನ್ ಎಂತ ಮಾಡ್ತಿದ್ದ ಅದನ್ನು ರೂಲ್ ಮಾಡ್ತಿದ್ದ ಈ ವಾಸ್ ದ ಹೆಡ್ ಎಲ್ಲ ಎಂತ ಮಾಡ್ತಿದ್ದ ಆತನ ನಮ್ಗೆ ಆತನಿಗೆ ಬೇಕಾದ ರೀತಿಯಲ್ಲಿ ಆತನು ನಡೆಸಿದನು ಸೊ ಆ ರೀತಿ ಆ ಆಲೋಚನೆಗಳು ನಮ್ಮಲ್ಲಿ ಇತ್ತು ಬಟ್ ಈ ಲೋಕದ ನಡವಳಿಕೆ ನಮ್ಮಲ್ಲಿ ಜಾಸ್ತಿ ಇತ್ತು ಬಟ್ ಇಲ್ಲಿ ಹೇಳ್ತಾರೆ ಯಾವಾಗ ಆ ನೂತನ ಮನಸ್ಸನ್ನ ಹೊಂದೇವ ಆ ನೂತನ ಮನಸ್ಸು ಹೊಂದಿದಾಗ ಈ ಲೋಕದ ನಡವಳಿಕೆ ಎಂತಾಗ್ಬೇಕು ಅಲ್ಲಿ ಕಡಿಮೆ ಆಗ್ಬೇಕು ಈ ಲೋಕದ ನಡಿಲಿಕ್ಕೆ ಕಡಿಮೆ ಆಗ್ತಾ ಬರ್ಬೇಕು ನೂತನ ಮನಸ್ಸು ಜಾಸ್ತಿ ಆಗ್ತಾ ಹೋಗ್ಬೇಕು ಕ್ರಿಸ್ತನ ದ ಮೈಂಡ್ ಆಫ್ ಕ್ರೈಸ್ಟ್ ಅಲ್ಲಿ ಎಂತ ಜಾಸ್ತಿ ಆಗ್ತಾ ಹೋಗ್ಬೇಕು ಅದಕ್ಕೆ ಹೇಳ್ತಾರೆ ಬಟ್ ಬಿ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನಿವಲ್ ಆಫ್ ಯುವರ್ ಮೈಂಡ್ ಅಂತ ಹೇಳ್ತಾರೆ ಎಷ್ಟು ಕ್ಲಿಯರ್ ಆಗ್ತದೆ ವಿ ಡು ನಾಟ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಹೇಳ್ತಾರೆ ವಿ ಡು ನಾಟ್ ಟ್ರಾನ್ಸ್ಫಾರ್ಮ್ ಅವರ್ ಸೆಲ್ಫ್ ವಿ ಸಬ್ಮಿಟ್ ಅವರ್ ಸೆಲ್ಫ್ ಟು ದ ವಿಲ್ ಆಫ್ ಗಾಡ್ ಅಂಡ್ ಟು ಬಿ ಟ್ರಾನ್ಸ್ಫಾರ್ಮ್ಡ್ ಬೈ ದ ಎವರ್ಲಿ ಇನ್ಫ್ಲುಯೆನ್ಸ್ ಥ್ರೂ ದ ವರ್ಡ್ ಆಫ್ ಗಾಡ್ ಅಲ್ಲಿ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಅಂದ್ರೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವರದ್ದರಾಗಿರಿ ಈಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚಿಕೆಯಾದದ್ದು ದೋಷವಿಲ್ಲದು ಯಾವುದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ತೀರಾ ಹಾಗಾದ್ರೆ ದೋಷವಿಲ್ಲದು ಎಷ್ಟು ಕ್ಲಿಯರ್ ಹೇಳ್ತಾರೆ ದೇವರ ಚಿತ್ತಾನುಸಾರವಾದದ್ದು ಹಾಗಾದ್ರೆ ದೇವರ ಚಿತ್ತ ಉಂಟೇ ಇಲ್ವಾ ಎಷ್ಟೋ ಸಲ ದೇವರ ಚಿತ್ತಕ್ಕೆ ವಿರೋಧವಾಗಿ ನಾವು ನಡೆದಿದ್ದೇವೆ ಯಾಕೆಂತ ಹೇಳ್ಬೇಕಾದ್ರೆ ಆ ನೂತನ ಮನಸ್ಸನ್ನು ನಾವು ಹೊಂದಿದ್ರೂ ಆ ಮನಸ್ಸಿಗೆ ತಕ್ಕಂತೆ ನಾವು ಎಂತ ಮಾಡಿಲ್ಲ ನಡೆದ ಕಾರಣ ನಾವು ಎಂತ ಮಾಡಿದ್ದೇವೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದೇ ನಾವು ಲೋಕಕ್ಕೆ ಚಿತ್ತ ನಮ್ಮ ಚಿತ್ತಕ್ಕೆ ಅನುಸಾರವಾಗಿ ನಡೆದಿದ್ದೇವೆ ಒಂದ್ವೇಳೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದ್ರೆ ನಮ್ಗೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ ಯಾವ್ದು ಯಾವ್ದು ಎಂಬುದಾಗಿ ನಾವು ಎಂತ ಮಾಡಿ ತಿಳಿದುಕೊಳ್ಬಹುದು ಸೊ ಸುಲಭ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಬೆಟರ್ ಟು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಸೊ ಕ್ರಿಸ್ತನಂತ ಮನಸ್ಸು ನಮ್ಮಲ್ಲಿ ಇದ್ರೆ ಖಂಡಿತವಾಗಿ ನಮ್ಗೆಂತ
ದೇವರ ಚಿತ್ತವನ್ನು ತಿಳಿತೇವೆ. ಉತ್ತಮವಾದ ಮೆಚ್ಚುಗೆ ಅದು ಯಾವುದು ಯಾವುದು ಎಂಬುದು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಅದಕ್ಕೆ ಹೇಳ್ತಾರೆ, ಆದರೆ ನಮ್ಮ ಸ್ವಾಮಿ ಯಾವ ರೀತಿದ್ದಾನೆ, ಆತನ ಎದುರು ನೋಡ್ಬೇಕಾದ್ರೆ ಆತನ ಎಂಥವನು ಎಂಬುದನ್ನು ನೋಡ್ಬೇಕಾದ್ರೆ ನಾವು ಹೇಳಿದೇವಲ್ಲ ದ ಮೈಂಡ್ ಆಫ್ ಕ್ರೈಸ್ಟ್ ನಮ್ಮಲ್ಲಿ ಇರ್ಬೇಕಂತ. ಆದರೆ ಮೈಂಡ್ ಆಫ್ ಕ್ರೈಸ್ಟ್ ಇರ್ಬೇಕಾದ್ರೆ ಆತನ ಎಂಥವನು ಎಂಬುದಾಗಿ ಕಡೆಯದಾಗಿ ಒಂದು ನೋಡಿ, ಪರಮಗೀತೆ 5:16. ಅವನ ನುಡಿ ಬಹು ಇಂಪು, ಹೌದು ಅವನು ಸರ್ವಾಂಗದಲ್ಲಿಯೂ ಮನೋಹರನು, ಯೆರೂಸಲೇಮಿನ ಸ್ತ್ರೀಯರುಗಳಿರ ಇವನೇ ಎನ್ನಿಯನು, ಇವನೇ ನನ್ನ ಪ್ರಿಯನು. ಅಲ್ಲಿ ಹೇಳ್ತಾರೆ, ಸೊ ಯಾವಾಗ ದ ಮೈಂಡ್ ಆಫ್ ಕ್ರೈಸ್ಟ್ ನಮ್ಮಲ್ಲಿ ಇರ್ತದ, ಆಗ ಕ್ರಿಸ್ತನು ನಮ್ಗೆ ಯಾವ ರೀತಿ ಕಾಣ್ತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಅವನ ನುಡಿ ಬಹು ಇಂಪು. ಸ್ವಾಮಿ ಲೋಕದಿರ್ಬೇಕಾದ್ರೆ ಆತನ ಮಾತುಗಳು ಯಾವ ರೀತಿ ಇತ್ತಂತೆ, ಆತನ ಮಾತು ಅಷ್ಟು ಇಂಪಾಗಿತ್ತು ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಅವನ ನುಡಿ ಬಹು ಇಂಪು, ಹೌದು ಅವನು ಸರ್ವಾಂಗದಲ್ಲಿಯೂ ಮನೋಹರನು, ಯೆರೂಸಲೇಮಿನ ಸ್ತ್ರೀಯಗಳಲ್ಲಿರ ಇವನೇ ಎನಿಯನು, ಇವನೇ ನನ್ನ ಪ್ರಿಯನು ಅಂತ ನಾವು ಆತನ ಎದುರು ನೋಡುವಂತ ಕಾಲ ಬರ್ಬೇಕಾದ್ರೆ ಇವತ್ತು ನಾವು ಯಾವ ರೀತಿ ಇರ್ಬೇಕಂತ ಹೇಳ್ಬೇಕಾದ್ರೆ ನನ್ನ ಎನಿಯನು ಎಂಥವನು, ನನ್ನ ಪ್ರಿಯನು ಎಂಥವನು, ನನ್ನ ಮದಲಿಂಗನು ಎಂಥವನು ಎಂಬುದಾಗಿ ನೋಡ್ಬೇಕಾದ್ರೆ ಆತನಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಬದುಕಿದ್ರೆ ಮಾತ್ರ ನಾವು ಆತನ ಮೊದಲಿಗೆ ತಗ್ಗಿ ಸಾಧ್ಯ. ಆತನಿಗೆ ಇಷ್ಟದ ವಿರೋಧ, ಆತನ ಆಲೋಚನೆಗೆ ವಿರೋಧ, ಆತನ ಚಿತ್ತದ ವಿರೋಧ ನಾವು ಯಾವುದು ಕೂಡ ಮಾಡಿದ್ರೆ ನಮ್ಗೆ ಎಂತ ಆಗ್ಲಿಕ್ಕೆ ಆಗುದಿಲ್ಲ, ನಾವು ಆತನ ಮೊದಲಿಗೆ ತಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೆಸ್ಟ್ ಎಂತ ಹೇಳ್ಬೇಕಾದ್ರೆ ದ ಮೈಂಡ್ ಆಫ್ ಕ್ರೈಸ್ಟ್ ನಮ್ಮಲ್ಲಿ ಇರ್ಬೇಕಾಗಿದೆ. ಆತನ ಆಲೋಚನೆಗಳು ಎಂತ ನಾವು ತಿಳಿದಿದ್ದೇವೆ, ಮಾತ್ರವಲ್ಲದೆ ಅದಕ್ಕೆ ಹೇಳ್ತಾರೆ ಆತನ ಆಲೋಚನೆಗಳು ಎಂತ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಎಷ್ಟು ಕಂಪ್ಯಾಷನ್ ಆಗಿದ್ರು, ಹಂಬಲ್ಡ್ ಆಗಿದ್ರು, ರೈಚಸ್ ಆಗಿದ್ರು, ಇ ವಾಸ್ ಫ್ರೆಂಡ್ಲಿ, ಇ ಹ್ಯಾಡ್ ಸಫರಿಂಗ್, ಇ ವಾಸ್ ಟೀಚಬಲ್, ನಾಲೆಜ್ ಇತ್ತು, ಸ್ಪಿರಿಚುವಲಿ ಇ ವಾಸ್ ಫುಲ್ಫಿಲ್ಡ್, ಬ್ರೇವ್ ಆಗಿದ್ರು, ಆಮೇಲೆ ಸಬ್ಮಿಸಿ ಆಗಿದ್ದು, ಚರ್ಚ್ ಮಾಡ್ತಿಲ್ಲಿದ್ರು, ಹೆಲ್ಪ್ಫುಲ್ ಆಗಿದ್ದು, ಎಲ್ಲ ಇದೆಲ್ಲ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಾದ್ರೆ ಸ್ವಾಮಿಲಿ ಇರುವಂತ ಕ್ಯಾರೆಕ್ಟರ್. ಸೊ ನಾವು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ದೇವರ ವಾಕ್ಯಕ್ಕೆ ದೀಕ್ಷೆ ಸ್ಥಾನ ಹೊಂದಿದಾಗ ಮತ್ತು ಇವತ್ತಿನ ಒಂದು ನಾವು ಕಾಲಘಟ್ಟ ನೋಡ್ಬೇಕಾದ್ರೆ ನಮ್ಮಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗಿದೆ, ಎಷ್ಟು ಬದಲಾವಣೆ ಆಗಿದೆ ನಾವು ತಿಳಿಬೇಕಾದ್ರೆ ಬದಲಾವಣೆ ಆಗಿದಿಲ್ವ ಎಂಬುದಾಗಿ ಯಾವ ರೀತಿ ಗೊತ್ತಾಗ್ತದೆ, ನಮಗಿರುವಂತ ಸಮಾಧಾನದಲ್ಲಿ ನಾವು ಮಾತಾಡುವಂತ ರೀತಿಯಲ್ಲಿ ನಾವು ಇವತ್ತು ಬದಲಾಗಿದೆ ಇಲ್ಲ ಎಂಬುದಾಗಿ ನಮ್ಮ ಕಾರ್ಯದಲ್ಲೇ ಗೊತ್ತಾಗ್ತದೆ. ಮುಂಚೆ ನಮ್ಮಲ್ಲಿ ಎಂತಿತ್ತು, ಆ ಪ್ರೈಡ್ ಇತ್ತು, ನಮ್ಮಲ್ಲಿ ಕೋಪ ಇತ್ತು, ನಮ್ಮಲ್ಲಿ ಅಹಂಕಾರ. ಮ್ಯೂಟ್ ಆಗೋಯ್ತು ನಿಮ್ದು, ಕೇಳ್ತಾ ಬ್ರದರ್? ಓಕೆ ಓಕೆ. ಸೊ ನಮ್ಮಲ್ಲಿ ಎಂತ ಇತ್ತು ಅಂತ ಹೇಳಿದ್ರೆ ಪ್ರೈಡ್ ಇತ್ತು, ನಮ್ಮಲ್ಲಿ ಕೋಪ ಇತ್ತು, ಆ ಡಾರ್ಕ್ನೆಸ್ ಇದ್ದೆವು, ಡಿಸ್ಸಾಟಿಸ್ಫೈ ಆಗಿದ್ದೆವು, ನಮ್ಮಲ್ಲಿ ರೆಸ್ಟ್ಲೆಸ್ ಇತ್ತು, ಆಮೇಲೆ ನಾವು ಎಲ್ಲದಲ್ಲಿ ಬಿದ್ದೋದರಾಗಿದ್ದೆವು. ಯಾವಾಗ ನಾವು ಕ್ರಿಸ್ತನ ತಿಳಿದುಕೊಂಡೆವೋ ಅವಾಗ ಎಂತ ಇತ್ತು, ಆ ಟ್ರಾನ್ಸ್ಫಾರ್ಮೇಶನ್ ಆಯ್ತು ನಮ್ಮಲ್ಲಿ. ಎಂತ ಬಂತು, ಹೋಲಿ ಸ್ಪಿರಿಟ್ ಬಂತು, ಲವ್ ಬಂತು, ವಿ ಬಿಕೇಮ್ ಸ್ಟ್ರಾಂಗ್, ಆಮೇಲೆ ಆತನಲ್ಲಿ ಇದ್ದಂತ ಗುಣಗಳು ನಾವೆಂತ ಮಾಡ್ತಿದ್ವು, ಸ್ವಾಮಿ ಈ ರೀತಿಯಾಗಿದ್ರ ಅಂತ ಹೇಳ್ಬೇಕಾದ್ರೆ ಅದನ್ನ ಪ್ರತಿಬಿಂಬಿಸ್ತಿದ್ದೆವು. ಅದಕ್ಕೆ ನಮ್ಗೆ ಹೇಳಿದಾಗೆ ಅವನ ಕ್ಯಾರೆಕ್ಟರ್ ನಾವೆಂತ ಮಾಡ್ಬೇಕು ನಮ್ಮಲ್ಲಿ ತಗೊಳ್ಬೇಕಾಗ್ತದೆ ಎಂಬುದಾಗಿ ನೋಡ್ತೇವೆ. ಸೊ ಅದು ತಗೊಳ್ಬೇಕಾದ್ರೆ ಫಸ್ಟ್ ನಮ್ಮಲ್ಲಿ ಎಂತ ಇರ್ಬೇಕಂತೇಳ್ಬೇಕಾದ್ರೆ ದ ಮೈಂಡ್ ಆಫ್ ಕ್ರೈಸ್ಟ್ ಇರ್ಬೇಕು ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಈ ಮನಸ್ಸು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಇದೇ ರೀತಿಯಾಗಿರ್ಲಿ, ಬಿಕಾಸ್ ಇಟ್ ವಿಲ್ ಮೇಕ್ ಅವರ್ ರೇಸ್ ಮಚ್ ಅಂಡ್ ಮೋರ್ ಈಸಿಯರ್ ಎಂಬುದಾಗಿ ನೋಡ್ತೇವೆ. ತನ್ನ ದೇವರು ಈ ವಾಕ್ಯವನ್ನು ಆಶೀರ್ವಿಸಲಿ. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಫಿಲಿಪ್ಪಿಯರ 2:5 ವಚನ ಹೇಳುವಂತ ರೀತಿಯಲ್ಲಿ ಏನ್ರಿ, ಕ್ರಿಸ್ತನ ಮನಸ್ಸು, ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರ್ಲಿ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿರೋಂಥ ಮನಸ್ಸು ನಮ್ಮಲ್ಲಿ ಇರೋದು ಏನ್ರಿ, ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ದೇವರು ನಮ್ಮನ್ನ ಎಲ್ಲರನ್ನ ಕರೆದಿರೋದು ಯಾತಕ್ಕಾಗಿ ಕರೆದಿದ್ದಾರೆ ಅಂತ ನೋಡ್ತಾ ಇದ್ರೆ, ಕ್ರಿಸ್ತನ್ ತರ, ಕ್ರಿಸ್ತಿನ ಹೊಂದಿಗೆ, ಕ್ರಿಸ್ತಿನ ರೀತಿಯಲ್ಲೇ ಆ ತರ ಒಂದು ಆಳ್ವಿಕೆಯಲ್ಲಿ ಪಾಲಾಗೋದಕ್ಕೆ ನಮ್ಮನ್ನ ಕರೆದಿದ್ದಾರೆ. ಸೊ ಎಂಥವ್ರನ್ನ ಪಾಲಾಗೋದಕ್ಕೆ ಕರೆದಿದ್ದಾರೆ ಅಂತ ನೋಡ್ಬೇಕಾದ್ರೆ, ಯಾರು ಕ್ರಿಸ್ತನ ಸ್ವರೂಪದಲ್ಲಿ ಇರ್ತಾರೋ ಅವ್ರಿಗೆ ಆ ಒಂದು ಸಿಂಹಾಸನ, ಅದರ ಅವ್ರಿಗೆ ಕ್ರಿಸ್ತನ ಒಂದು ಪಕ್ಕದಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡೋಕ್ಕಂತ ಅವಕಾಶ ಕೊಡ್ತಾರೆ. ನಮ್ಗೆ ಕೊಡ್ತಾನಂತ ಒಂದು ಪ್ರೈಸ್, ಎಂತ ಪ್ರೈಸ್ ಅಂತಂದ್ರೆ, ನಮ್ಮನ್ನ ಬಂದ್ಬಿಟ್ಟು ದೇವರು ಒಂದು ಇಂಡಿವಿಜುವಲ್ ದೇವರುಗಳಾಗೋದಕ್ಕೆ ನಮ್ನ ಏನ್ ಮಾಡಿದ್ದಾರೆ, ನಮ್ಗೆ ಕರೆದಿದ್ದಾರೆ.
ಅದಕ್ಕೆ ಬ್ರದರ್ ಕೂಡ ಅಪೊಸ್ತಲ ಕೃತ್ಯಗಳಲ್ಲಿ ವಚನ ಕೂಡ ಹೇಳ್ದಲ್ಲ ನಿಮ್ಮ ಒಂದು ಕೀರ್ತನೆಗಾರರು ಕೂಡ ನಿಮ್ಮ ಪದ್ಯಗಳಲ್ಲಿ ಏನ್ ಬರ್ತಾರೆ ಅಂತ ನೀವೆಲ್ಲ ದೇವರು ಮಕ್ಕಳು ದೇವರುಗಳು ಅಂತ ಬರ್ತೀರಿ ಅಂತ ಹೇಳ್ತಾರಲ್ಲ ಆ ರೀತಿ ದೇವರು ನಮ್ಮನ್ನ ದೇವರುಗಳಾಗೋದಕ್ಕೆ ಇಂಡಿವಿಜುವಲ್ ಗಾಡ್ಸ್ ಹಾಕೋದಕ್ಕೆ ಆತನ ಒಂದು ರೀತಿಯಲ್ಲೇ ನಮ್ಮನ್ನ ಇರಬೇಕು ಅಂತಂದ್ಬಿಟ್ಟು ಈ ಒಂದು ಚಿಕ್ಕ ಇಂಡನ್ ಏನ್ ಮಾಡ್ತಾರ ಅದು ಆಯ್ಕೆ ಮಾಡ್ತಾ ಇದ್ದು ಹಾಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಾದ ಸದಸ್ಯರುಗಳೇ ಈ ಮನಸ್ಸು ನಮ್ಮಲ್ಲಿರೋ ತುಂಬಾ ಏನ್ರಿ ಇಂಪಾರ್ಟೆಂಟ್ ಅದರ ಸೊ ಅಂದ್ರೆ ಕ್ರಿಸ್ತರ ಮನಸ್ಸು ಅಂದ್ರೆ ಏನು ಇದನ್ನ ಬೆಳೆಸ್ಕೊಳೋದು ಹೇಗೆ ಅಂತ ನೋಡ್ಬೇಕಾದ್ರೆ ಬ್ರದರ್ ಕೂಡ ಒಂದು ಎಕ್ಸಾಂಪಲ್ ಕೊಟ್ರು ಅಲ್ವರ ಇವೆಲ್ಲ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಚಿಕ್ಕ ಹುಡುಗರು ಆಗಿರ್ಬೇಕಾದ್ರೆ ಅಥವಾ ಸತ್ತಿಗೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಇದೇನ್ ಮಾಡ್ತೀವಿ ನಾವೆಲ್ಲ ಇದನ್ನ ನಮ್ಮ ಮನಸ್ಸಲ್ಲಿ ಆಲೋಚನೆಗಳು ಏನಾಗಿರ್ತಾರೆ ಇದು ಇದು ಬಂದಿರ್ತಾರೆ ಅದರ ಉದಾಹರಣೆ ನೋಡ್ಬೇಕಾದ್ರೆ ಯಾವ್ದಾರ ಒಂದು ಹೀರೋ ನೋಡ್ಬಿಟ್ಟ ಅಂದ್ರೆ ಹೀರೋ ನಟನೆ ನೋಡ್ಬಿಟ್ಟ ಅಂದ್ರೆ ಅದೇ ತರ ಪ್ರತಿಬಿಂಬಿಸೋದಕ್ಕೆ ಏನ್ ಮಾಡ್ತೀರಿ ನಾವು ಪ್ರಯತ್ನ ಮಾಡ್ತೀರಿ ಯಾಕೆಂದ್ರೆ ಆ ಒಂದು ಗುಣ ನಮ್ಗೆ ಅಷ್ಟೊಂದು ಇಷ್ಟ ಆಗಿರ್ತದೆ ಅದ ತಕ್ಕಂತೆ ಆಕ್ಟಿಂಗ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ತುಂಬಾ ಪ್ರಯತ್ನ ಮಾಡ್ತೀವಿ ಅದರ ಅದೇ ರೀತಿ ಕರ್ತನಲ್ಲಿ ಪ್ರೀತಿಯಾದ ಸರಸಗಳೇ ನಮ್ಗಿರಂತ ಹೀರೋ ಅದರ ಸರ್ವಾಂಗದಲ್ಲಿ ಮನೋಹರನು ಅದರ 10,000 ಜನರಲ್ಲಿ ಧ್ವಜಪರಾಯನು ಅಂದ್ರ ಸದ್ಗೆ ನೋಡ್ಬೇಕಾದ್ರೆ ಏನ್ರಿ ನೋಡ್ಬೇಕಂದ್ರೆ ನಮ್ಮ ಯೇಸು ಕ್ರಿಸ್ತ ನಮ್ಗೆ ಹೀರೋ ಆ ಯೇಸು ಕ್ರಿಸ್ತನ ಹೀರೋ ಅಲ್ಲಿರುವಂತ ಎಲ್ಲ ಒಂದು ಗುಣಗಳು ನೋಡಿದಾವಾಗ ಅದನ್ನ ಹೆಚ್ಚಿನಾಗಿ ನಾವು ತಿಳ್ಕೊಂಡಾವಾಗ ನಮಗೇನಪ್ಪ ಆಗ್ತಾರೆ ಅಂದ್ರೆ ಅದೇ ತರ ನಡ್ಕೊಬೇಕು ಅಂತ ಏನಾಗ್ತದೆ ಅದು ಬರ್ತಾರೆ ಸೊ ಅದಕ್ಕೆ ಇವಾಗ ಆತರ ನಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಆತನ ಬಗ್ಗೆ ನೋಡ್ತಾನೇ ಇರ್ಬೇಕು ಆತನ ಬಗ್ಗೆ ತಿಳ್ಕೊಂತಾನೇ ಇರ್ಬೇಕು ಎಷ್ಟು ನಾವು ಕೇಳ್ತಿರೋ ಎಷ್ಟು ನೋಡ್ತಿರೋ ಆತನ ಬಗ್ಗೆ ಅದ ತಕ್ಕಂತೆ ಅದೇ ತರ ಆಕ್ಟಿಂಗ್ ಮಾಡಕ್ ನಮ್ಗೆ ಏನಾಗ್ತದೆ ಅಂದ್ರೆ ಏನ್ ಅದ್ ನಮ್ ಲೈಫ್ ನಲ್ಲಿ ಇಂಪ್ಲಿಮೆಂಟ್ ಮಾಡಕ್ ನಮ್ಗೆ ಏನಾಗ್ತದೆ ನಮ್ಗೆ ಏನಾಗ್ತದೆ ತುಂಬಾ ಅನುಕೂಲ ಆಗ್ತದೆ ಅದಕ್ಕೆ ಯಾಕೆ ಯಾಕೆ ಯೇಸು ಕ್ರಿಸ್ತ ನೋಡ್ಬೇಕು ಅಂದ್ರೆ ಯೇಸು ಕ್ರಿಸ್ತ ಪರಲೋಕದಲ್ಲಿರೋ ತಂದೆಯ ದೇವ್ರನ್ನ ಏನ್ ಮಾಡಿದ್ರು ಅವ್ರು ಕಾಪಿ ಮಾಡಿದ್ರು ಯೇಸು ಕ್ರಿಸ್ತ ಹೇಳ್ತಾರಲ್ಲ ನಾನಾಗಿ ನಾನು ಏನು ಮಾಡೋದಿಲ್ಲ ದೇವ್ರೆಲ್ಲ ನಂಗೆ ಏನು ಹೇಳ್ತಾರೋ ಏನು ನಂಗೆ ನೋಟ್ಸ್ ಕೊಡ್ತಾರೋ ಅದನ್ನೇ ಏನ್ ಮಾಡೋದ ಕ್ರೈಸ್ಟ್ ಕೂಡ ಏನಪ್ಪ ಮಾಡೋದಂದ್ರೆ ಎಲ್ಲ ದೇವ್ರದ್ದು ಏನ್ ಮಾಡಿದ್ರು ಅವ್ರು ಕಾಪಿ ಮಾಡಿದ್ರು ಯಾಕೆ ದೇವ್ರದ್ದು ಕಾಪಿ ಮಾಡಿದ್ರು ಯಾಕಪ್ಪ ಬೇರೆ ಯಾರು ಇಲ್ವಾ ಹೀರೋ ಅವ್ರಿಗೆ ಅಂತಂದ್ರೆ ಅವ್ರಿಗೆ ಒಬ್ರೇ ಹೀರೋ ಯಾರಂದ್ರೆ ಅವ್ರ ಹೆವನ್ಲಿ ಫಾದರ್ ಅವ್ರಪ್ಪನೇ ಅವ್ರಿಗೆ ಹೀರೋ ಹೇಳ್ತಾರಲ್ಲ ನಮ್ ತಂದೆ ಬಿಟ್ಟು ನಾನು ಏನು ಮಾಡಲಾರೆ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಆ ತಂದೆನೇ ಅವ್ರಿಗೆ ಏನಾಗಿತ್ತ ಎಲ್ಲ ಸರ್ವಸ್ವ ಹೇಳ್ತಾರಲ್ಲ ದೇವ್ ಚಿತ್ತ ಮಾಡೋದೆ ಆಹಾರವಾಗಿದೆ ಅಲ್ವರ ಯಾರು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಕೇಳ್ಬೇಕಾರೆ ಯಾವ ದೇವ್ ಯಾರು ದೇವ್ ಚಿತ್ತ ಮಾಡ್ತಾರೋ ಅವ್ರೇನ್ ತಂದ್ರು ಈ ರೀತಿ ನಾವು ಕೂಡ ಇರ್ಬೇಕು ನಮ್ಗೆ ರೋಲ್ ಮಾಡಲು ನಮ್ಗೆ ಇನಿಯನೋ ಅಲ್ವರ ನಮ್ಮ ಪ್ರಿಯನೋ ಯಾರಪ್ಪ ಅಂತಂದ್ರೆ ಏನ್ರಿ ನಮ್ಗೆ ಜೀಸಸ್ ಕ್ರೈಸ್ಟ್ ಆಗಿದ್ರೆ ಅವಾಗ ನಮ್ಮಲ್ಲಿ ಏನಾಗ್ತಾರೆ ಗುಣಗಳು ಬೆಳೀತಾರೆ ಸರಿ ಯಾವ ತರ ಅಂತ ನೋಡ್ಬೇಕಾರೆ ನಮ್ಗೆ ಅವ್ರು ಏನಾಗಿದ್ದಾರೆ ಹೆಡ್ ಬೈಬಲ್ ಕೂಡ ಓದ್ಬೇಕಾರೆ ನಮ್ಮ ಒಂದು ದೇಹ ಕ್ರಿಸ್ತನ ದೇಹಕ್ಕೆ ಅವ್ರು ಏನ್ರಿ ಶಿರಸ್ಸು ಅಂತ ನೋಡ್ತೀರಿ ನಾವು ದೇಹಕ್ಕೆ ಏನಾಗಿದ್ರಿ ಇವಾಗ ಅಂಗಗಳಾಗ್ತೀರಿ ಹಾಗಾದ್ರೆ ನಮ್ಮ ಶಿರಸ್ಸು ಅವರು ಅಂತ ಹೇಳ್ಬೇಕ್ರೆ ನಮ್ಮ ದೇಹದಲ್ಲಿ ಏನೇ ಒಂದು ಕಾರ್ಯ ಆಗ್ಬೇಕಾರೆ ಇದಕ್ ಬರೋಂತ ಕಮ್ಯಾಂಡ್ ಎಲ್ಲಿಂದ ಬರುತ್ತೆ ಅಂದ್ರೆ ತಲೆಯಿಂದ ಬರೋದು ಅಲ್ವರ ಅದಕ್ಕೆ ಯಾರಿಗಾರ ಸ್ವಲ್ಪ ನಡವಳಿಕೆ ಸರಿ ಇಲ್ಲ ಅಂತ ಏನ್ ಹೇಳ್ತಾರೆ ಬುದ್ಧಿ ಸರಿ ಇಲ್ವಾ ಅವ್ರಿಗೆ ಅಂತ ಹೇಳ್ತಿರು ಹೊರತು ಅವ್ರು ಏನ್ರಿ ಅವ್ರ ಕೈ ಕಾಲ್ ನೆಟ್ಟಿಗಿಲ್ವಾ ಅಂತ ಹೇಳಕ್ ಹೋಗಲ್ಲ ಅಲ್ವರ ಅಂದ್ರೆ ಏನ್ರಿ ಅವರು ವರ್ತನೆಗಳು ಅಲ್ವರ ಯಾರೋ ದಿಢೀರಾಗಿ ಎಲ್ಲರ ಮುಂದೆ ಕಪಾಳ ಕೊಡ್ಬಿಟ್ಟ ಅಂದ್ರೆ ಏನ್ ಹೇಳ್ತೀರಿ ಏ ಅವ್ರ ಕೈ ಕಾಲ್ ನೆಟ್ಟಿಗೆ ಕೆಲಸ ಮಾಡ್ತೀನಿ ನೋಡಪ್ಪ ಅಂತಂತೀರ ಅಂದ್ರೆ ಇಲ್ಲ ಏನು ಇವ್ ಬುದ್ಧಿ ಇಲ್ವ ಇವನು ಇವನ್ ಯಾಕೆ ಹಿಂಗ್ ಆಡ್ತಾನೆ ಅಂತ ಅನ್ನೇ ಹೇಳೋದು ಯಾಕೆಂದ್ರೆ ಈ ಬಾಡಿನೇ ಕಂಟ್ರೋಲ್ ಮಾಡ್ತಾ ಇದೆ ಏನ್ರಿ ಈ ತಲೆ ಅಲ್ವರ ಅನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸರ್ ನಮ್ಮ ಒಂದು ಶರೀರವನ್ನು ಸಂಪೂರ್ಣವಾಗಿ ಯಾರ ಅಧೀನದಲ್ಲಿ ನಾವು ಇರಬೇಕು ಅಂದ್ರೆ ನಮ್ಮ ಕ್ರಿಸ್ತನಾಗಿರೋಂತ ಶಿರಸ್ಸನ ಅಧೀನದಲ್ಲಿ ಇರಬೇಕು ಅದಕ್ಕೆ ನಮ್ಮ ದೇಶಗಳಿಗೆ ಏನಾಗಿದ್ದಾರೆ ಇವಾಗ ಅಂಬಾಸಿಡರ್ಸ್ ರಾಯಭಾರಿಗಳಿದ್ದಾರೆ ಇವ್ ರಾಯಭಾರಿ ಬಂದ್ಬಿಟ್ಟು ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಬಿಟ್ಟು ಏನೋ ಮಾತಾಡ್ತಾರೆ ಅಂತಂದ್ರೆ ಸರ್ ನಮ್ಮ ಮನೆಯಲ್ಲಿ ಹಿಂಗಿದೆ ಹಂಗಿದೆ ಅಂತ ಮಾತಾಡಕ್ಕಾಯ್ತದ ಅವ್ನು ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು ಅವ್ನು ಮಾತಾಡಕ್ ಅಧಿಕಾರ ಇಲ್ಲ ಅವನ್ಗೆ ಇಲ್ಲಿ ಈ ದೇಶದಲ್ಲಿರೋಂತ ಒಂದು ಮುಖ್ಯವಾದ ಅಧಿಕಾರಿ ಪ್ರಧಾನಮಂತ್ರಿಗಳು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕಲ್ಲಿ ಅಲ್ಲಿ ಮಾತಾಡ್ಬೇಕಾಗಿರ್ತ ಈ ತರ ನಮ್ಮ ಒಂದು ದೇಹಕ್ಕೆ ಶಿರಸ್ ಯಾರು ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನು ಏನ್ ಹೇಳ್ಕೊಡ್ತಾರೋ ಅದನ್ನೇ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಶಿರಸ್ ಆಗಿರೋಂತ ಯೇಸು ಕ್ರಿಸ್ತು ಏನ್ ಹೇಳ್ಕೊಟ್ರು ಅಂದ್ರೆ ಬ್ರದರ್ ಎಷ್ಟು ಎಕ್ಸಾಂಪಲ್ಸ್ ಹೇಳಿದ್ರು ಅರ ಭಯಂಕರ ಕ್ಯಾರೆಕ್ಟರ್ ಗಳಿದೆ ಅದ್ರಲ್ಲಿ ಒಂದು ಮುಖ್ಯವಾಗಿರಂತ ಒಂದ್ 3-4 ಹೇಳಿದ್ರು ಅದರ ಮುಖ್ಯವಾಗಿರುವಂತ 3-4 ಗುಣಗಳು ನಮ್ಮ ಸಹೋದರಿ ಹೇಳಿದ್ ಯಾವ್ದಪ್ಪ ಅಂತಂದ್ರೆ ಮೊದಲೇದು ವಿಧೇಯತೆ ಯೇಸು ಕ್ರಿಸ್ತನ ವಿಧೇಯತೆ ಇತ್ತ ಇಲ್ವಾ ಅವ್ರ ತರ ಒಬಿಡಿಯಂಟ್ ಯಾರ ಇಲ್ಲ ಬಿಡ್ರಿ ಅದಕ್ಕೆ ಹೇಳ್ತಾರಲ್ಲ ಯೇಸು ಕ್ರಿಸ್ತು ಏನ್ರಿ ಹೇಗಿದ್ರಂತೆ ಫಸ್ಟ್ ಹೇಗಿದ್ರು ಇವಾಗೂ ಹಾಗೆ ಇದಾರೆ ಮುಂದಕ್ಕೂ ಕೂಡ ಏನಾಗಿರ್ತಾರೆ ಹಾಗೆ
ನಮ್ಗೆ ಹೇಳ್ಬೇಕಂದ್ರೆ ಇವಾಗ ನೋಡಿ ಹೆಂಗಾಗ್ಬಿಟ್ಟವ್ನೆ, ಮುಂದಕ್ಕೆ ಹೆಂಗಿರ್ತೀರಿ ಅಲ್ವರ. ಸೊ ನಾವ್ ಹೆಂಗಿರ್ಬೇಕು, ಕ್ರೈಸ್ತರ ಒಬಿಡಿಯಂಟ್, ಯಾವಾಗೂ ದೇವ್ರಿಗೇನ್ರಿ ಒಬಿಡಿಯಂಟ್ ರೀ. ವಿಧೇಯತನ ಏನಾಗಿದ್ರು, ಎಷ್ಟು ಒಂದು ಮಟ್ಟಿಗೆ ನೋಡ್ಸೋರು ಅಂತಂದ್ರೆ ಎಲ್ಲ ಅವ್ರಿಗೆ ವಿರುದ್ಧವಾಗಿರ್ಬೇಕು ಕೂಡ ಅವ್ರ ದೇವ್ರಿಗೆ ಮಾತ್ರ ವಿಧೇಯತನ ಆಗಿರೋದು ಬಿಡ್ಲೇ ಇಲ್ಲ. ಇದು ನಮ್ಗೊಂದು ಮಾದರಿ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವಿಧವಾದಂತ ಒಂದು ಪರೀಕ್ಷೆಗಳನ್ನ ಏನ್ ಮಾಡ್ತಾರೆ, ದೇವರ ಟೆಸ್ಟ್ಗಳನ್ನ ಅನುಮತಿ ಕೊಡ್ತಾರೆ. ನಮ್ಮ ಜೀವನದಲ್ಲಿ ನೋಡ್ರಿ, ಯಾವುದು ಕೆಟ್ಟದಾಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ಏನೇ ಕೆಟ್ಟದ್ ಬಿಡ್ತಾರೆ ಅಂತಂದ್ರೆ ಅದು ದೇವ್ರ ಬಿಟ್ಟ ನಮ್ಮ ಪರೀಕ್ಷೆಗಾಗಿ, ನಮ್ಮ ಶೋಧನೆಗಾಗಿ ಅಲ್ವರ. ಅಲ್ವಾ, ನಮ್ಮ ಒಂದು ಪಾಠಕ್ಕಾಗಿ ಏನ್ ಮಾಡೋರೆ ಬಿಟ್ಟವ್ರೆ ಅಂತಂದ್ರೆ ಯಾವಾಗ ನಮ್ಮ ಮನಸ್ಸಲ್ಲಿ ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ನೋಡಿ, ಅವರು ಎಲ್ಲದರಲ್ಲೂ ಏನಕ್ಕೆ ದೇವ್ರ ವಿಧೇಯರಾಗಿದ್ರು ಅಂತಂದ್ರೆ, ಅವ್ರು ಚೆನ್ನಾಗಿ ಗೊತ್ತಿತ್ತು, ಓ ಇದೆಲ್ಲ ಮಾಡ್ತಾರೆ ದೇವ್ರು ದೇವ್ರು ಅಂತ. ಪರಿಸರ ಸದಸ್ಯರು ಕೋಪಗೊಳ್ಬೇಕ್ರೆ, ಅವ್ರನ್ನ ಬೆಟ್ಟದಿಂದ ಕೆಳಗೆ ತಳ್ಬೇಕ್ರೆ, ಕಲ್ಲಿಂದ ಒಡೆಗ್ ಬರ್ಬೇಕಾದ್ರೆ, ಅವ್ರ ಬಗ್ಗೆ ತಪ್ಪ ತಪ್ಪಾದ ರೀತಿಯಲ್ಲಿ ನೀನ್ ಬೆಳೆಸಬಬ್ರು, ನೀನ್ ಸೇತಾನನು ಅಂತ ಹೇಳ್ಬೇಕಾದ್ರೆ, ಯಾಕೆ ಅವರೆಲ್ಲ ಅವ್ರಿಗೆ ಆರ್ಗ್ಯೂ ಮಾಡಕ್ ಹೋಗಿಲ್ಲ, ಯಾಕೆ ಅವ್ರಿಗೆ ಮಾತಾಡಕ್ ಗೊತ್ತಿರಲ್ವಾ ಅಂತಂದ್ರೆ, ಎಲ್ಲ ಗೊತ್ತಿತ್ತು. ಹೇಳ್ತಾರೆ ಅವ್ರ ಅರೆಸ್ಟ್ ಮಾಡಕ್ ಬಂದವ್ರು, ಈ ತರ ಯಾವ ಮನುಷ್ಯನ ಯಾವತ್ತು ಮಾತಾಡಿಲ್ಲ ಅಂತ. ಯೇಸು ಕ್ರಿಸ್ತ ಆರ್ಗ್ಯುಮೆಂಟ್ ಕೂತ್ಬಿಟ್ಟಿದೆ ಅಂತಂದ್ರೆ, ಯಾವ ಕೋರ್ಟ್ ಅಲ್ಲಿರೋಂತ ಜಡ್ಜ್ಗಳು ಅವ್ರ ಮುಂದೆ ಮಾತಾಡಕ್ ಆತಾರಲ್ಲ, ಬಾಯಿ ಕಟ್ಕೊಂಡ್ಬಿಡೋರಂತೆ. ಯೋಬನ್ ಬಗ್ಗೆ ಹೇಳ್ತಾರೆ, ಯೋಬ್ ಇಂಥ ಒಂದು ವ್ಯಕ್ತಿ ಅಂತಂದ್ರೆ, ವಯಸ್ಸಲ್ಲಿ ಚಿಕ್ಕವರಾಗಿದ್ರು ಸರಿ ಊರಿನ ಕಟ್ಕಟ್ಟಕ್ಕೆ ಬರ್ತಾ ಇರ್ಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತ್ಕೊಂಡ್ಬಿಡೋರಂತೆ, ಇವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಬಾಯಿ ಮೇಲೆ ಬಿಟ್ಟು ಇಟ್ಕೊಂಡ್ಬಿಡೋರಂತೆ. ಆ ತರ ಯೋಬಿನ ಒಂದು ಮಾತುಗಳು ಏನಾಗಿತ್ತಂತೆ, ಅಷ್ಟೊಂದು ವ್ಯಾಲ್ಯೂಡ್ ಆಗಿತ್ತು ಅಂತ ಹೇಳ್ತಾರೆ. ಆದ್ರೆ ಕ್ರೈಸ್ಟ್ ಅದಕ್ಕಿಂತ ಹೆಂಗ್ ಎಕ್ಸಲೆಂಟ್ ಆಗಿ ಮಾಡಿರ್ಬೇಕಿತ್ತು ಅದರ, ಈ ಜಗತ್ತಿಗೆ ಸೃಷ್ಟಿಕರ್ತ ಸೂತ್ರಧಾರ ಅವ್ರ ಹಂಗಿರ್ಬೇಕಾರೆ ಅವ್ರ ಮುಂದೆ ಯಾರು ಏನು ಮಾತಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಯೇಸು ಕ್ರಿಸ್ತ ಪವರ್ ಏನ್ ಮಾಡಕ್ ಹೋಗಿಲ್ಲ, ಯೂಸ್ ಮಾಡ್ಕಿಲ್ಲ, ದೇವ್ರಿಗೆ ಏನಾಗಿದ್ರು ವಿಧೇಯನಾಗಿದ್ರು. ಇದೇ ತರ ದೇವ್ರ ಮಕ್ಕಳು ನಮಗೆ ಕ್ರಿಸ್ತನ ಒಂದು ಮನಸ್ಸಿರ್ಬೇಕು ಅಂತಾರೆ. ಇವತ್ತು ನಮ್ಗಿರೋಂತ ಪಾಠದಲ್ಲಿ ಏನಪ್ಪ, ನಾವು ದೇವ್ರಿಗೆ ಏನಾಗಬೇಕು, ವಿಧೇಯನಾಗಬೇಕು. ಅಟ್ ದ ಮೋಸ್ಟ್ ಅಟ್ಮೋಸ್ಟ್ ಎಕ್ಸ್ಟ್ರೀಮ್ ಏನ್ರಿ, ತುಂಬಾ ತೀವ್ರವಾದಂತ ಒಂದು ಮೋಸವಾದ ಸಂಗತಿಯಲ್ಲಿ ಕೂಡ ಏನಾಗಿರ್ಬೇಕು, ದೇವ್ರಿಗೆ ನಾವು ವಿಧೇಯತೆ ಮಾಡ್ಬೇಕು, ನೋಡ್ಸ್ಬೇಕು. ಮೊದಲನೇದು. ಎರಡನೇದು ತಾಳ್ಮೆ. ಈ ವಿಧೇಯತೆ ಇರೋದಿಂದನೇ ಎರಡನೇ ಗುಣ ಯೇಸು ಕ್ರಿಸ್ತನ ಇತ್ತಂತೆ, ತಾಳ್ಮೆ ಇತ್ತು ಅಲ್ವರ. ಯೇಸು ಕ್ರಿಸ್ತು ಯೆರೂಸಲೇಮ್ ಜನಗಳ ಹತ್ರ, ಯಹೂದ್ಯರ ಹತ್ರ ಎಷ್ಟು ತಾಳ್ಮೆ ಇದ್ರಲ್ವರ, ಯಾರೋ ಒಬ್ರು ಹೋಗ್ಲಿ ಅವನ ಅರ್ಥ ಮಾಡ್ಕೊಳಂತ ಯಾರೋ ಒಬ್ರಿದ್ರ ಅಂತ ನೋಡ್ಬೇಕು. ಒಬ್ರು ಕೂಡ ಏನಾಗಿರ್ಲಿಲ್ಲ ಅವ್ರಿಗೆ, ಅವ್ರ ಮೈಂಡ್ ಅನ್ನ ಅರ್ಥ ಮಾಡ್ಕೊಂತ ಒಬ್ಬ ವ್ಯಕ್ತಿ ಕೂಡ ಇಲ್ಲ. ಯೋಚನೆ ಮಾಡಿ, ಪರ್ಫೆಕ್ಟ್ ಮ್ಯಾನ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಯೇಸು ಕ್ರಿಸ್ತನ್ ನೋಡಿದ್ರೆ ಏನ್ರಿ, ದೆವ್ವಗಳು ಎದುರು ಬಿಡೋದಂತೆ, ಪಾಪಿಗಳವ್ರ ಹತ್ರಕ್ಕೆ ಬರಕೇನ್ರಿ ಒಂಥರ ಹಿಂದೆ ಮುಂದೆ ನೋಡ್ಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತು ಹೆಂಗೆ ತಾಳ್ಮೆಯಿಂದ ಇದ್ರು ಅಂದ್ರೆ, ಪಾಪಿಗಳ ನಡುವೆ ಏನಾದ್ರು ಜೊತೆಗೆ ಏನಾದ್ರು ಕೈ ಜೋಡಿಸಿ ಹೆಗಲ್ ಮೇಲೆ ಕೈ ಹಾಕೊಂಡು ಜೊತೆಗೆ ಏನ್ ಮಾಡಿದ್ರು ಹೋದ್ರು. ಪೀಟರ್ ಹೇಳ್ತಾರೆ, ಸ್ವಾಮಿ ನಮ್ದು ತೊಲ್ಗೋಗ್ರಿ, ಅಯ್ಯೋ ನಮ್ಮತ್ತಕ್ಕೆ ಯಾಕೆ ಬರ್ತೀರಾ ನೀವು ಅಂತ ಹೇಳ್ಬೇಕ್ರೆ, ಏಯ್ ಬರ್ರಿ ದೇವ್ರು ನಿಮ್ಮಂತವ್ರ ಏನ್ ಮಾಡಿರೋದು ಕರ್ದಿರೋದು, ಮನುಷ್ಯನ ಇಡಂತ ಹಿಡಿಯಂತ ಬೆಸ್ತ್ರಗಳ ಮಾಡ್ತೀನಿ ಅಂತ ಏನ್ ಮಾಡ್ತಾರಲ್ಲ ಕರೀತಾರೆ. ಅದಕ್ಕೆ ಯೇಸು ಕ್ರಿಸ್ತು ಅವ್ರ ಶಿಷ್ಯನಗಳ ಹತ್ರ ತಾಳ್ಮೆ ಆಗಿದ್ರು, ಎಲ್ಲಾ ಜನಗಳ ಹತ್ರ ಏನಾಗಿದ್ರು ಅಂತ ಅವ್ರು ತಾಳ್ಮೆ ಆಗಿದ್ರು ಅಲ್ವ. ಇದು ಈ ತಾಳ್ಮೆ ಬೆಳೆಸ್ಕೊಳೋದು ನಮ್ಗೆ ಭಾರಿ ಕಷ್ಟ ರೀ, ಯಾಕಂದ್ರೆ ನಾವೆಲ್ಲ ಏನಾಗ್ಬಿಡಿದ್ರಿ, ಎಕ್ಸ್ಪ್ರೆಸ್ ವರ್ಲ್ಡ್ ಅಲ್ಲಿ ಇದ್ರಿ, ಸೂಪರ್ ಫಾಸ್ಟ್ ಹೈ ಸ್ಪೀಡ್ ವರ್ಲ್ಡ್ ಅಲ್ಲಿ ಇದ್ರಿ ಅಲ್ವ. ಅವಾಗ ನಮ್ಮಲ್ಲಿ ಈ ಸ್ಲೋ ಈ ಸ್ವಲ್ಪ ತಾಳ್ಮೆಯಿಂದಿದ್ದಿ ಇದ್ ಮಾಡೋದು ನಮ್ಮಲ್ಲಿ ನಮ್ ಬ್ಲಡ್ ಅಲ್ಲೇ ಇಲ್ಲ ಅದರ. ನಾವೆಲ್ಲ ಏನಂದ್ರೆ ಏವಾಳಿನ ಮಕ್ಕಳು, ಹಣ್ಣು ನೋಡಿದ ತಕ್ಷಣ ಏನ್ ಮಾಡ್ಬೇಕು, ತಿನ್ನು ಅಂತ ಯಾರು ಹೇಳಿದ ತಕ್ಷಣ ಟಕ್ಕಂತ ಏನ್ ಮಾಡ್ಬೇಕು, ಅಷ್ಟೇ ತಿನ್ಬಿಡ್ಬೇಕು, ಮುದಾಯ್ತು ಆಮೇಲೆ ಯೋಚನೆ ಮಾಡೋದು ತಿನ್ಮೇಲೆ ಏನ್ ಕಾಯಿಲೆ ಬಿಡ್ತಾರೆ ಅಂತ ಅಲ್ವರ. ಸ್ವಲ್ಪ ಸಮಾಧಾನ ಅದೆಲ್ಲ ಏನ್ ಮಾಡಕ್ ಹೋಗಲ್ಲ, ಮಾಡಕ್ ಹೋಗಲ್ಲ. ಆದಾಮು ಏವಾಳು ಕೊಟ್ಟ ಅಂತಂದ್ಬಿಟ್ಟು ಏನ್ ಮಾಡ್ಬಿಟ್ಟ, ತಿನ್ಬಿಟ್ಟ. ಸ್ವಲ್ಪ ನಿಧಾನವಾಗಿ ಹೋದ್ರೆ ಹೋಯ್ತಲ್ ಬಿಡು, ಇನ್ನೊಬ್ಳು ಕೊಡ್ತಾ ಚಿಂತೆ ಮಾಡಿದ್ರೆ ನಾವೆಲ್ಲರೂ ಇವತ್ತು ಈಡೇನ್ ತೋಟದಲ್ಲಿ ಇರ್ಬೋದಾಗಿತ್ತು. ಚಿಂತೆ ಮಾಡದ್ನಾ ಇಲ್ಲ, ಮಕ್ಳ ಬಗ್ಗೆ ಚಿಂತೆ ಮಾಡದ್ನಾ ಮಾಡ್ಲಿಲ್ಲ ನೋಡ್ರ, ತಾಳ್ಮೆ ಇಲ್ಲ ಬಿಡ ಅಂತ ದುಡುಕ್ಬಿಟ್ಟ ನೋಡ್ರಿ ಅಂತೀನಿ ಅಲ್ವರ. ತಾಳ್ಮೆ ನಿದ್ದಿದ್ರೆ ಪಾಪ ಯೇಸು ಕ್ರಿಸ್ತ ಇನ್ನ ಪರಲೋಕದಲ್ಲಿ ಇರೋರು ನಾವೆಲ್ಲ ಏನಾಗಿರ್ ಸಂತೋಷವಾಗಿರೋದು, ಆದ್ರೆ ಅದು ದೇವ್ರ ಯೋಜನೆ ಆಗಿಲ್ಲ. ಅದೇ ತರ ಕರ್ತನೆ ಪ್ರೀತಿ ಸರ್ ಯೇಸು ಕ್ರಿಸ್ತ ಬುಳಕ್ಕೆ ಬರ್ಬೇಕು, ಏನಾಗಿದ್ದಂತೆ ತುಂಬಾ ತಾಳ್ಮೆ ನಿಂತಿದ್ರು ಅಲ್ವರ. ಅವ್ರಿಗೆ ಶಿಲ್ಬೆಗೆ ಹಾಕ್ಬೇಕಾರೆ, ಅವ್ರಿಗೆ ಎಲ್ಲಾ ರೀತಿಯ ಒಂದು ಟ್ರಯಲ್ ಮಾಡ್ಬೇಕಾದ್ರೆ, ಇಲ್ಲಿದೆಲ್ಲ ತಪ್ಪು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಏನಾಗಿರುತ್ತೆ, ತಾಳ್ಮೆಯಿಂದ ಇದ್ರು. ಆ ತಾಳ್ಮೆಗೆ ಪ್ರತಿಫಲ ಬಂತೋ ಇಲ್ವಾ ಅಂತಂದ್ರೆ, ಎಸ್ ಪ್ರತಿಫಲ ಬಂತು ಅಂದ್ರೆ ದೇವ್ರ ಅವ್ರಿಗೆ ಏನ್ ಮಾಡುತ್ತೆ, ಶ್ರೇಷ್ಠವಂತ ಪುನರ್ತಂದ್ರಲ್ಲಿ ಎಲ್ಲಾರ್ಕಿಂತ ನಿನ್ನೆಲ್ಲಾ ಒಂದು ದೂತ್ರಗಳಿಗಿಂತ ನಿನ್ ಏನ್ ಮಾಡಿದೀನಿ, ಉನ್ನತವಾಗಿ ದೇವ್ರ ಮಾಡ ಅಭಿಷೇಕ ಮಾಡಿದರೆ, ಏನಂತ ಕಮ್ಯಾಂಡ್ ಕೊಟ್ಟಿದ್ದಾರೆ, ಬರಲೋಗದಂತ ಎಲ್ಲಾ ದೂತ್ರು ಈತನಿಗೆ ಬಿದ್ದು ಏನ್ ಮಾಡ್ಲಿ, ಅಡ್ಡ ಬಿದ್ದು ನಮಸ್ಕಾರ ಮಾಡ್ಲಿ ಅಂತ ಅಂದ್ಬಿಟ್ಟು ವಾಕ್ಯನ ಹೇಳ್ತಾರೆ ನಮ್ಗೆ ಹೇಳ್ತಾರೆ. ಆತರ ದೇವ್ರು ಯಾರು ಹೇಳಿದಾರ,
ಎಂದರ ಎಂದರ ಒಂದು ದೇವರ ಒಂದು ದೂತರುಗಳಿಗೆ ಸೃಷ್ಟಿಗಳಿಗೆ ನೀ ನನ್ನ ಮಗನು ನಾನು ನಿನ್ನ ಉತ್ತತ್ವಕ್ಕೆ ಅಭಿಷೇಕ ಮಾಡಿ ಅಂತ ಹೇಳ್ತಾರ ಅಂದ್ರೆ ಇಲ್ಲ ಅದು ಯೇಸು ಕ್ರಿಸ್ತನ ತಾಳ್ಮೆಗೆ ದೇವರು ಕೊಟ್ಟಂತ ಒಂದು ಪ್ರತಿಫಲ ಮೂರನೇದು ಏನ್ರಿ ಫರ್ಗಿವ್ನೆಸ್ ಅದರ ಏನು ಎರಡನೇ ಗುಣ ಏನಪ್ಪ ನೋಡಿದ್ರೆ ನಮ್ಮಲ್ಲಿ ಏನಿರ್ಬೇಕು ನಮ್ಮ ಮನಸ್ಸೆ ಏನಿರ್ಬೇಕು ತಾಳ್ಮೆ ಇವತ್ತಿಂದ ತಾಳ್ಮೆ ನೋಡ್ಸೋಣ ಯಾವ ವಿಚಾರದಲ್ಲಿ ಯಾವ ವಿಚಾರ ನೋಡಿಸ್ಬೇಕು ದೇವ್ರ ವಿಚಾರದಲ್ಲಿ ಏನಾಗಿರ್ಬೇಕು ನಾವು ತುಂಬಾ ಬೈಬಲ್ ಓದೋ ವಿಚಾರದಲ್ಲಿ ಹಿಂಗ್ ಓದ್ಬೇಕು ತುಂಬಾ ತಾಳ್ಮೆ ಇರ್ಬೇಕಾ ನೋಡ್ರ ನಾವು ತಾಳ್ಮೆನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಅಂದ್ರ ನೀವೆಲ್ಲ ಬುಧವಾರ ಕ್ಲಾಸಿಗೆ ಬರ್ಲಿಲ್ಲ ಇಲ್ಲನೆ ತಾಳ್ಮೆ ಬಗ್ಗೆನೇ ಓದ್ತಾ ಇದ್ರೆ ಏನಿವೆ ದೇವ್ರ ಚಿತ್ತ ಇರ್ಬೇಕು ಮುಂದಕ್ಕೆ ನಾವು ಓದೋಣ ತಾಳ್ಮೆ ಯಾವ ವಿಚಾರದಲ್ಲಿ ಇರ್ಬೇಕು ಅಂದ್ರೆ ಏನ್ರಿ ದೇವ್ರ ವಿಚಾರದಲ್ಲಿ ಬಿಟ್ಟು ಮೀಕಿದ ಎಲ್ಲಾ ವಿಚಾರದಲ್ಲಿ ಏನಾಗಿರ್ಬೇಕು ತಾಳ್ಮೆಕು ಅಲ್ವರ ನಾವು ಮಾತಾಡೋದ್ರಲ್ಲಿ ಅಲ್ವರ ನಾವು ತೊಣತ ನಿರ್ಧಾರಗಳಲ್ಲಿ ಅಲ್ವರ ನಮ್ಮ ವರ್ತನೆಗಳಲ್ಲಿ ಅಲ್ವರ ಲೋಕದ ವಿಚಾರಗಳಲ್ಲಿ ಆದ್ರೆ ದೇವ್ರ ಕೆಲಸ ಅಂತ ಬರ್ಬೇಕಾದ್ರೆ ಅದ್ರಲ್ಲಿ ಮಾತ್ರ ದೇವ್ರ ಮಕ್ಳು ಏನಾಗಿರ್ಬಾರ್ದು ಆಲಸ್ಯನ ನೋಡಿಸ್ಬಾರ್ದು ಸತ್ಯವೇದ ಓದೋದ್ರಲ್ಲಿ ನಮ್ಗೆ ದೇವ್ರು ಕೊಟ್ಟಂತ ಅನೇಕ ಒಂದು ಪುಸ್ತಕಗಳನ್ನ ಓದೋದ್ರಲ್ಲಿ ದೇವ್ರ ವಾಕ್ಯನ ಧ್ಯಾನ ಮಾಡೋದ್ರಲ್ಲಿ ಏನಾಗಿರ್ಬಾರ್ದು ಅದರಲ್ಲೇ ತಾಳ್ಮೆ ಅದರಲ್ಲಿ ಆಲಸ್ಯನೇ ಮಾಡ್ಕೋಬಾರ್ದು ಅಂದ್ರೆ ಅದಕ್ಕೆ ಕೆಲವು ಜನ ಮಾಡ್ತಾರೆ ಈ ತಾಳ್ಮೆನೂ ಆಲಸ್ಯನ ಎರಡು ಒಂದೇ ತಿಳ್ಕೊಂಡ್ಬಿಡ್ತಾರೆ ಅದರ ತಾಳ್ಮೆ ಅಂದ್ರೆ ಏನ್ರಿ ನಿಧಾನವಾಗಿರೋದು ಓದನ್ ಬಿಡಪ್ಪ ಬೈಬಲ್ ಅಯ್ಯೋ ಏನಂತೆ ನಿಧಾನ ಓದನ ಅಂದ್ರೆ ಅದಕ್ಕೆ ಏನ್ ಮಾಡುತ್ತೆ ಹಂಗೆ ಹಂಗೆ ಬಿಟ್ಬಿಟ್ಟು ಬಿಟ್ಟು 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 ಏನ್ ಮಾಡ್ತಾರೆ ಓ ತುಂಬಾ ತಾಳ್ಮೆಯಿಂದ ಓಟ ಓಡಬೇಕು ಅಂತ ಏನ್ ಮಾಡೋದು ನಿಧಾನವಾಗಿ ಓಡುತ್ತೆ ಅದನ್ನ ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಾರ್ದು ಅದ್ರ ಬಗ್ಗೆ ನಾವು ದೇಶ ಇರ್ಬೇಕು ಮುಂದೆ ಬರೋ ದಿನಗಳು ನೋಡೋಣ ಅದರ ಆದ್ರೆ ಯೇಸು ಕೃಷಿ ಎಷ್ಟೇ ತಾಳ್ಮೆ ಇದ್ರು ದೇವ್ರ ವಿಚಾರದಲ್ಲಿ ಹೆಂಗಿದ್ರಂತೆ ಫಾಸ್ಟ್ ಆಗಿದ್ರು ದೇವ್ರ ವಿಚಾರದಲ್ಲಿ ಮಾತ್ರ ಅವ್ರಿಗೆ ಯಾವತ್ತೂ ಕಾಂಪ್ರಮೈಸ್ ಮಾಡ್ಲಿಲ್ಲ ಅದರ ಆ ರೀತಿ ನಮ್ಗೆ ಏನಾಗಿರ್ಬೇಕು ಇರ್ಬೇಕು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಗುಣ ಏನಪ್ಪ ಅಂದ್ರೆ ಕ್ಷಮಿಸುವಂತ ಗುಣ ಕ್ಷಮಾಪಣೆ ಯಾರಪ್ಪ ಕ್ಷಮಿಸಿದ್ರು ಯಾರಿಗೆ ಕ್ಷಮಾಪಣೆ ಏನ್ರಿ ಕೊಡ್ಬೇಕಾಗಿತ್ತು ಅವ್ರಿಗೆ ಮಾತ್ರ ಕೊಟ್ರು ಅಂದ್ರೆ ಏನು ಯೇಸು ಕ್ರಿಸ್ತ ಯಾರನ್ನ ಪ್ರೀತಿ ಮಾಡ್ತಾರ ಅವ್ರಿಗೆ ಮಾತ್ರ ಕ್ಷಮಿಸಿದ್ರ ಇಲ್ಲ ಎಲ್ಲರೂ ಲೋಕದಲ್ಲಿ ಎಲ್ಲಾ ಜನರು ಕ್ಷಮಿಸಿದ್ರು ನೋಡ್ರಿ ಯೇಸು ಕ್ರಿಸ್ತನ ವಿರುದ್ಧ ಮಾಡಿರಂತ ಎಷ್ಟೆಷ್ಟ ಒಂದು ದ್ರೋಹಿಗಳಿದ್ರು ಯಾಕಪ್ಪ ಎಲ್ಲಾರ್ಕಿಂತ ಅವ್ರಿಗೆ ಜೊತೆಗಿದ್ದಂತ ಒಬ್ಬ ದೊಡ್ಡ ದ್ರೋಹಿ ಇದ್ರು ಯಾರು ಹೇಳಿ ಇಸ್ಕರಿಯೂತ ಯೂದ ಇಸ್ಕರಿಯೂತ ಯೂದ ಆಮೇಲೆ ಇನ್ನೊಬ್ರು ಇದ್ರಲ್ಲ ಯಾರು ಪೇತ್ರ ಪೇತ್ರು ಪೀಟರ್ ಏನ್ ಮಾಡಿದ್ರು ಏನ್ ಹೇಳ್ತಾರೆ ಅಯ್ಯೋ ನಾನೇ ಹೇಳ್ತೀನಿ ನಾನ್ ನಿನ್ ಜೊತೆಗೆ ಎಲ್ಲಿರ್ತೀನಿ ಸಾಯವ್ರಿಗೆ ಇರ್ತೀನಿ ಅಂತಾರೆ ಅದರ ಕರೆಕ್ಟ್ ಟೈಮ್ಗೆ ಏನಂತಾರೆ ಯೇಸು ಅದರ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ಇವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ಆದ್ರೆ ನಾವ್ ಆ ಸ್ಥಾನದಲ್ಲಿ ಇದ್ರೆ ನಮ್ಗೆ ಹೆಂಗಿರೋದು ಅಂತಂದ್ರೆ ನಮ್ ಜೊತೆಗೆ ಇದ್ಕೆ ಹಿಂದೆ ಯಾರೋ ಚೂರಿ ಆಗ್ದಂಗ ಇದ್ದಿರೋದು ಅದರ ಭಯಂಕರ ಸಹೋದರ ದ್ರೋಹಿ ತರ ನಡ್ಕೊಂಡು ಅಂತರ ಇರೋದು ಅದರ ಇವಾಗ ಆ ಸನ್ನಿವೇಶ ನೋಡಿ ಯೋಚನೆ ಮಾಡಿರ್ತೀನಿ ಎಷ್ಟು ಕಷ್ಟವಾದದ್ದು ಅಲ್ವರ ಆದ್ರೆ ಕ್ರೈಸ್ಟ್ ಏನ್ ಮಾಡಿದ್ರು ನೋಡ್ರ ಅದಕ್ಕೆ ಕ್ಷಮಿಸಿ ಮುಖ್ಯವಾದ ಕಾರ್ಯಗಳನ್ನ ಅವ್ರಿಗೆ ಕೊಡ್ತಾರೆ ಇವ್ರ ಕೆಲ್ಸ ಏನ್ ಮಾಡಿ ಮಾಡಿ ಅವೇ ಇಂದು ನೇಮ್ ಮಾಡ ಮೇಸಿ ಅಂತ ಬಿಟ್ಟದ್ರ ಇದ್ರ ಕರ್ತಾನೆ ಪ್ರತಿಯೊಂದು ಸದಸ್ಯರುಗಳೇ ನಮ್ಮ ಒಂದು ಏನಾಗಿರ್ಬೇಕು ಅಂದ್ರೆ ಕ್ಷಮಾಪಣೆ ಯಾರಿಗಿರ್ಬೇಕು ಅಂದ್ರೆ ಬರೀ ನಮ್ಗೆ ಏನ್ರಿ ತಪ್ಪು ಮಾಡಿದವ್ರಿಗೆ ಅಥವಾ ನಮ್ಮ ಹತ್ರ ತಪ್ಪು ಮಾಡಿ ತಿರ್ಗಾ ಬಂದವ್ರಿಗೆ ಮಾತ್ರ ಅಲ್ಲ ಅದರ ಕಾರಣ ಇದ್ರು ಸರಿ ಅದರ ಅವ್ರು ಬೇಕಂತ ಮಾಡಿದಾರೋ ಬೇಳಿದಂತ ಮಾಡಿದಾರೋ ಎಲ್ಲಾರನ್ನು ಕ್ಷಮಿಸಂತ ಒಂದು ಮನೋಭಾವ ನಮ್ಮಲ್ಲಿ ಏನಾಗ್ಬೇಕು ಯಾವಾಗ ಬೇಕು ಅಲ್ರ ಅದಕ್ಕೆ ಏನ್ರಿ ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಹೇಳ್ತಾರಲ್ಲ ನಿಮ್ಗೆ ನಮಸ್ಕಾರ ಮಾಡಿದವ್ರಿಗೆ ನೀವು ನಮಸ್ಕಾರ ಮಾಡಿದ್ರೆ ಅದ್ರಲ್ಲಿ ಏನಿದೆಪ್ಪ ಕೀರ್ತಿ ಲೋಕದಲ್ಲಿ ಎಲ್ಲರೂ ಇದೇ ತರ ಮಾಡ್ತಾರೆ ನಮ್ ಬೇಕಾದವ್ರಿಗೆ ಏನ್ ಮಾಡ್ತಾರೆ ಒಳ್ಳೇದ್ ಮಾಡ್ತಾರೆ ಅದ ನೀವ್ ಹೆಂಗಿರ್ಬೇಕಂತೆ ಕೃತಜ್ಞತೆ ಹೇಳಿದವ್ರು ಕೂಡ ಏನ್ ಮಾಡಿ ನೀವು ಒಳ್ಳೇದನ್ನೇ ಮಾಡಿ ಅಂತಂದ್ರ ಅನ್ನ ಕಡೆ ಪ್ರೀತಿಯಂತ ಸ್ವರಗಳೇ ಈ ಒಂದು ಮೂರು ಗುಣಗಳು ಏನ್ರಿ ಇವತ್ತು ನೋಡಿದಂತ ಮೂರು ಗುಣಗಳಿದೆ ಇದು ಮುಖ್ಯವಾದ ಮೂರು ಗುಣಗಳು ಇದು ನಮ್ಮಲ್ಲಿ ಏನಾಗಿರ್ಬೇಕು ಸರಿ ಇದನ್ನ ಹೆಂಗ್ ಬೆಳೆಸ್ಕೊಳೋದು ಅಂತಂದ್ರೆ ಅದೇ ನಮ್ಮ ಸಹೋದರ ಹೇಳ್ದಲ್ಲ ಏನ್ರಿ ನೀವು ನೂತನ ಭಾವ ಉಳ್ಳವರಾಗಿರ್ರಿ ನಿಮ್ ಮನ್ಸನ್ನ ಏನ್ ಮಾಡಿ ನೀವು ರೋಮಪುರದಲ್ಲಿ 12:1-2 ಹೇಳ್ತಲ್ಲ ನೂತನ ಮನ್ಸುಳ್ಳವರಾಗಿರಿ ಆವಾಗ ನಿಮ್ಗೆ ದೇವ ಚಿತ್ತ ಏನು ಅಂತ ಏನಾಗ್ತಾರೆ ಗೊತ್ತಾಗ್ತದೆ ಈ ಒಂದು ಬದಲಾವಣಿಕೆ ಮನ್ಸಲ್ಲಿ ಯಾರಪ್ಪ ತರಬೇಕು ಅಂದ್ರೆ ನಾವೇ ತರಬೇಕು ಯಾಕಂದ್ರೆ ಈ ಈ ಮನ್ಸು ಯಾರ್ದು ನಮ್ದು ಅಲ್ವರ ಇವನ್ ನಮ್ ಮನ್ಸಿಗೆ ಕಂಟ್ರೋಲ್ ಯಾರ ಹತ್ರ ಇದೆ ನಮ್ಮ ದೇವ್ರ ಹತ್ರ ಇದೆ ಖಂಡಿತವಾಗು ಅದ್ ಬಿಟ್ರೆ ನೆಕ್ಸ್ಟ್ ಯಾರ ಹತ್ರ ಇದೆ
ಇವಾಗ ದೇವ್ ನಮ್ಮನ್ನ ಮನ್ಸು ಕಂಟ್ರೋಲ್ ಮಾಡಕ್ ಬರ್ತಾರೆ ಅಂದ್ರೆ ನಾವ್ ಅನುಮತಿ ಕೊಟ್ಟರೆ ದೇವ್ ನಮ್ಮಲ್ಲಿ ಬರೋದಿಕ್ ಸಾಧ್ಯ ಇಲ್ಲ ನಂಗೆ ಸಾಧ್ಯ ಅಲ್ವಾ. ಇದು ನಾವೇನ್ ಮಾಡ್ಬೇಕು, ದೇವ್ರು ನಮ್ಮಲ್ಲಿ ಬಂದು ಕ್ರಿಯೆ ಮಾಡಕ್ಕೆ ಬರ್ಬೇಕಾದ ಸಂದರ್ಭದಲ್ಲಿ ನಾವ್ ಅದಕ್ಕೆ ಅನುಮತಿ ಕೊಡ್ಬೇಕು, ಸಹಕರಿಸ್ಬೇಕು. ಸಹಕರಿಸ ಏನಾಗ್ತದೆ ಅಂದ್ರೆ ಅದಕ್ಕೆ ಹೇಳ್ತಾರಲ್ಲ ಬ್ರದರ್ ಹೇಳಲ್ಲ, ನಮ್ಮಲ್ಲಿ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಅಹಂಕಾರ ದ್ವೇಷ ಹೊಟ್ಟೆ ಕಿಚ್ಚು ಅದರ ಹಾಗೇತನ ಇವೆಲ್ಲ ಇತ್ತು. ದೇವ್ರ ಪವಿತ್ರಾತ್ಮ ಕೊಟ್ಟು ನಮ್ಮಲ್ಲಿ ಪ್ರೀತಿ ಆಸಕ್ತಿ ಎಲ್ಲ ಬೆಳೀತು. ಆದ್ರೆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ನಮ್ಮ ಮನ್ಸಿಗೆ ಮಾಡಕ್ ನಾವು ತರಬೇಕು. ಮನ್ಸಿಗೆ ತಂದವಾಗ ಏನಾಗ್ತಾ ಇದೆ, ಇದಕ್ಕೆ ಕಾರ್ಯರೂಪದಲ್ಲಿ ಏನಾಗ್ತದೆ ಬರೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಕೊಟ್ಟಂತ ಒಳ್ಳೆ ದೇವರ ವಾಕ್ಯ ಸಂದೇಶಕ್ಕಾಗಿ ತಂದೆ ದೇವರು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನಿಗೂ ತುಂಬಾ ಕೊಟ್ಟಂತ ಒಳ್ಳವರಾಗಿದ್ದೇವೆ. ಆತರ ವಾಕ್ಯನ ಹಂಚ್ಕೊಂಡಂತ ಸಹೋದರ ಕೂಡ ನಾವು ಧನ್ಯವಾದ ಉಳ್ಳವರಾಗಿದ್ದೇವೆ. ದೇವರನ್ನ ಆಶೀರ್ವದಿಸಲಿ. ಮುಂದೆ ಬರುವಂತ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಆತ್ಮಿಕ ಆಹಾರ ಕೊಡುವಂತೆ ದೇವರಿಗೆ ಕೃಪೆ ಕೊಟ್ಟು ನಡೆಸ್ತೇ ಅಂತ ಪ್ರಾರ್ಥನೆ ಮಾಡೋಣ.